ಬದುಕಿನ ಬಂಡಿಯನ್ನು ಏರಿದ ಮೇಲೆ ನಡೆಸಲೇಬೇಕು ಏರುಪೇರಿನ ಮೇಲೆ ಅವರವರ ದಾರಿ ಅವರವರು ಪಡೆದದ್ದು ಕಾಣದ ಕೈಯೊಂದು ತೋರಿದ ಮಾರ್ಗವಿದು ದಾರಿ ಸವೆಸಿದ ಮೇಲೆ ಎಲ್ಲರೂ ಸರಿ ಸಮಾನ ಇದಕ್ಕೊಂದು ಸಾಕ್ಷಿ ಈ ಗಂಗಾ ಯಮುನಾ ಸೋಮೇಶ್ವರ ನಾನು ಉಳಿಸಿ ಬೆಳೆಸ್ತವನು ನೀನು ನಿನಗೆ ನನ್ನ ಮೊದಲನೇ ನಮಸ್ಕಾರ ನಿನ್ನ ಆಶೀರ್ವಾದದಿಂದ ಮದುವೆ ಆಗ್ತಿದ್ದೀನಿ ನಿನಗೆ ಮೊದಲನೇ ಆಹ್ವಾನ ಖಂಡಿತ ಮದುವೆಗೆ ಬಂದು ಆಶೀರ್ವಾದ ಮಾಡಬೇಕು ಹಾಯ್ ಶಂಕರ್ ಹಾಯ್ ಪ್ರಕಾಶ್ ಹೌ ಆರ್ ಯು ಚೆನ್ನಾಗಿದೆ ನೀ ಹೇಗಿದ್ಯಾ ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್ ಏನೋ ಇಂಜಿನಿಯರ್ ಆಗಿ ಇನ್ನೂ ಬಸ್ಸಲ್ಲಿ ಓಡಾಡ್ತಿದ್ಯಾ ಅಲ್ವಾ ನನ್ನ ಬಗ್ಗೆ ಗೊತ್ತಿದ್ದು ಕೇಳ್ತಿದ್ಯಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ನಾನು ಮೋರ್ ಓವರ್ ಐ ಆಮ್ ಕಂಫರ್ಟಬಲ್ ಇನ್ ದಿಸ್ ಲೈಫ್ ಯು ನೋ ಆ ಬೈ ದ ಬೈ ನನ್ನ ಮದುವೆ ಕಣ ಅದಕ್ಕೆ ಇನ್ವಿಟೇಷನ್ ತುಂಬಾ ಸಿಂಪಲ್ ಮದುವೆ ಕಣ ಖಂಡಿತ ಬರಬೇಕು ಥ್ಯಾಂಕ್ಸ್ ಓಕೆ ಖಂಡಿತ ಬರ್ತೀನಿ ಮೇ ಐ ಕಮ್ ಇನ್ ಸರ್ ಎಸ್ ಕಮ್ ಇನ್ ಗುಡ್ ಮಾರ್ನಿಂಗ್ ಸರ್ ಐ ಆಮ್ ಸಾರಿ ಮಿಸ್ಟರ್ ಶಂಕರ್ ದಿಸ್ ಇಸ್ ಟೂ ಮಚ್ ಸರ್ ಅಲ್ಲಪ್ಪ ನೀನು ಪರ್ಮಿಷನ್ ತಗೊಂಡು ಒಳಗಡೆ ಬರಬೇಕಾ ನೋ 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 ನಾನು ಎಷ್ಟೇ ಬಿಜಿ ಆಗಿರಲಿ ನಾನು ಎಷ್ಟೇ ಟೆನ್ಷನ್ ಅಲ್ಲಿ ಇರಲಿ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡೋ ಹಕ್ಕು ನಿನಗಿದೆ ಪ್ಲೀಸ್ ಸಿಟ್ ಡೌನ್ ಸಿಟ್ ಡೌನ್ ಥ್ಯಾಂಕ್ ಯು ಸರ್ ನೋಡು ಒಳ್ಳೆ ವ್ಯಕ್ತಿನ ಒಳ್ಳೆ ವಸ್ತುನ ಕಂಡ್ರೆ ಯಾವಾಗಲೂ ಪ್ರೀತಿಸೋ ಜಾಯಮಾನ ನಂದು ಹೇಳು ಏನು ಸಮಾಚಾರ ನನ್ನ ಮದುವೆ ಫಿಕ್ಸ್ ಆಗಿದೆ ಸರ್ ತಾವು ಖಂಡಿತ ಬರಬೇಕು ತಗೊಳ್ಳಿ ಓ ಮದುವೆ ಫಿಕ್ಸ್ ಆಯ್ತಾ ಹೌದು ಕಂಗ್ರಾಚುಲೇಷನ್ ನಿನ್ನ ಮದುವೆ ವಿಚಾರ ಕೇಳಿ ಒಬ್ಬ ತಂದೆಗೆ ಆಗೋ ಸಂತೋಷ ನನಗೆ ಆಗ್ತಾ ಇದೆ ನಿನಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಆಸೆ ಇತ್ತು ಒಳ್ಳೆ ಅವಕಾಶ ಸಿಕ್ಕಿದೆ ಪ್ಲೀಸ್ ಟೆಲ್ ಮಿ ನಾನು ಏನು ಸಹಾಯ ಮಾಡಲಿ ತಂದೆ ತಂದೆಲ್ಲ ಅಂತ ಅಕ್ಷತೆ ಕಾಳಕ್ಕೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ಸರ್ ಇದನ್ನ ನಿಮ್ಮ ಸ್ವಾಭಿಮಾನ ಅನ್ನೋದಕ್ಕಿಂತ ದೊಡ್ಡತನ ಅಂತ ನಾನು ಹೆಮ್ಮೆ ಪಡ್ತೀನಿ
ಖಂಡಿತ ನಾನು ಬರ್ತೀನಿ ದೇವರ ಒಳ್ಳೆಯದು ಮಾಡ್ಲಿ ಥ್ಯಾಂಕ್ ಯು ಸರ್ ನಿಜಕ್ಕೂ ನಿನ್ನ ಅದೃಷ್ಟವಂತೆ ಕಣೆ ಇನ್ನೇನಮ್ಮ ಒಳ್ಳೆ ಸಂಬಳ ತರೋ ಇಂಜಿನಿಯರ್ ಕೈ ಹಿಡಿದಿದ್ಯಾ ರಾಗಿ ಮುದ್ದೆ ತಿನ್ನೋ ಹಾಗಿಲ್ಲ ಸೊಸೈಟಿ ಅಕ್ಕಿಕೊಳ್ಳೋ ಹಾಗಿಲ್ಲ ದಿನ ಸೋನಾ ಮಸೂರಿ ಅಕ್ಕಿ ಅನ್ನ ತಿನ್ನೋ ಯೋಗ ಬಂತಲ್ಲೆ ತಿಗ್ನೆ ಇರೋ ಟೆಂಟಲ್ಲಿ ತಿಂಗಳಿಗೊಂದು ಸಿನಿಮಾ ನಡ್ಕೊಂಡು ಹೋಗಿ ನೋಡ್ತಿದ್ದೆ ಸುಮ್ಮನಿರೆ ದಿನ ಕಾರಲ್ಲಿ ಹೋಗಿ ಥಿಯೇಟರ್ನಲ್ಲಿ ದಿನಕ್ಕೊಂದು ಸಿನಿಮಾ ನೋಡಬಹುದು ಏನಂತೀಯಾ ಅನ್ನೋದೇನೆ ಪಕ್ಷ ಬಂದಾಗ ಪಂಚೆ ಉಡೋ ಹಳ್ಳಿ ಗಂಡನ್ನ ನಾನು ಮದುವೆ ಆಗಲ್ಲ ಅಂತ ಮೊದಲೇ ಹಠ ಮಾಡಿದ್ದೆ ಅಲ್ಲ ಕಣೋ ಇಷ್ಟೆಲ್ಲ ಕಷ್ಟ ಬಿದ್ದು ಬಿಇ ಓದಿ ಇಂಜಿನಿಯರ್ ಆಗಿ ಬಡೂರ್ ಮನೆ ಹುಡುಗಿ ಬೇಕು ಸಿಂಪಲ್ ಆಗಿರೋ ಹೆಂಡತಿ ಬೇಕು ಅಂತ ಹೇಳಿ ಇಂತವರ ಮನೆ ಸಂಬಂಧ ಮಾಡಿದೀಯಲ್ಲ ನೀ ಏನು ಹೇಳೋ ವರದಕ್ಷಿಣೆ ತಗೋಬೇಕಿತ್ತು ಕಣ ಅಲ್ವೋ ನಿನ್ನ ಲೆವೆಲ್ ಗೆ ಇವತ್ತು ನೀನು ಡಿಮ್ಯಾಂಡ್ ಮಾಡಿದ್ರೆ ಲಕ್ಷ ಅಂತ ರೂಪಾಯಿ ಕೊಡ್ತಾರೆ ಜೊತೆಗೆ ಕಾರು ಕೊಡ್ತಾರೆ ಕಣ ಅಂತೂ ನಿಮ್ಮ ತರ ನನ್ನನ್ನು ಅತ್ತೆ ಮಾವನಿಗೆ ಮಾರ್ಕೋ ಅಂತ ಹೇಳ್ತಿದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಅನ್ನತ್ತಾಗಿ ಮಾಡೋಗಿರ್ಬೋದು ಆದ್ರೆ ಇನ್ನೊಬ್ರು ಬಂದೆ ಕೈ ಚಾಚಿ ಬೇಡ ಹೇಳಿಯಾಗಿ ಮಾಡೋಗಿಲ್ಲ ನಾನು ಗಂಡಸು ಕಣ ದುಡಿಯೋ ಶಕ್ತಿ ಇದೆ ಕಟ್ಕೊಂಡು ಹೇಳ್ತೀನಿ ಸಾಕು ಯೋಗ್ಯತೆ ಇದೆ ನೋಡ್ರ ನನಗೆ ಹೈ ಲೆವೆಲ್ ಸಂಬಂಧ ಮುಖ್ಯ ಅಲ್ಲ ನನ್ನ ಲೆವೆಲ್ ಗೆ ಸಂಸಾರ ಮಾಡೋ ಹೆಂಡತಿ ಮುಖ್ಯ ಸುಮಿತ್ ಅನ್ನೋರೆ ನಿಮ್ಮ ಅಳಿಯರಿಗೆ ಎಷ್ಟು ಸಂಬಳ 3000 ರೂಪಾಯಿ ಕಂದ್ರೆ ಓ 3000 3000 ಅಂತ ಮುಗ ಯಾಕ ಒಳ್ಳೆ ಮಂಗನಂಗ ಮಾಡ್ಕಂತೀಯೋ ಇಷ್ಟು ದಿವಸ ನನ್ನ ಅಳಿಯ ಒಬ್ಬನೇ ಇದ್ದ ಬೆಂತಿಕಕ್ಕೆ ಯಾರು ಇರಲಿಲ್ಲ ಇವರಿಗೂ ಸೇವೆ ಮಾಡ್ಸ್ಕೊಳ್ಳೋದಕ್ಕೆ ನನ್ನ ಮಗಳನ್ನ ಮದುವೆ ಆಗ್ತಾ ಇದ್ದಾನೆ ಕೈ ಆಟೋಮ್ಯಾಟಿಕ್ ಆಗಿ ಟೇಬಲ್ ಕೆಳಗಡೆ ಹೋಗುತ್ತೆ 3000 ಸಂಬಳ ಜೊತೆಗೆ 30000 ಗಿಂಬಳನು ಬರುತ್ತೆ ಗೊತ್ತಾಯ್ತಾ ಏ ಬರಿ ಬೂರಗಳೇ ಕೇಳ್ಕೊಂಡಿಲ್ಲ ನಿಂತ್ಕೊಂಡ ಬಿಟ್ಟಲ್ಲ ಮೂರ್ತ ಗೊತ್ತಾಯ್ತಾ ಅದೇನ್ ನೋಡೋಗು ನಡಿ 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 ಏ ನನ್ನ ಮಗನೇ ಗಂಡ ಹೆಂಡತಿ ಇಬ್ರು ಬಂದು ಚೆನ್ನಾಗಿ ಪಂಗ್ಲಿಸ್ಬಿಟ್ಟು ಹಂಗೆ ಹೋಗ್ಬಿಟ್ಟಿರ ನನ್ನ ಮಗಳ ಹೆಸರಿಗೆ ಸ್ವಲ್ಪ ಮುಯ್ ಹಾಕಪ್ಪ ನೀನು ನನ್ನ ಮಗಳಿಗೆ ಮುಯ್ ಹಾಕ್ಬೇಡ ಯಾಕೆ ನಾನು ಇಲ್ಲಿ ಹಾಕಲ್ವಲ್ಲ ಮಹಾರಾಜರು ಬರ್ತಾ ಇದ್ದಾರಾ ಯಾವ ದೇಶದವರು ಶ್ರೀಲಂಕಾದವರು ಏನು ರಾಜನಡೆ ಏನು ಗಾಂಭೀರ್ಯ ಎಲ್ಲಿ ಕಾಣ್ತಾ ಇಲ್ವಲ್ಲ ಸರಿಯಾಗಿ ನೋಡಯ್ಯ ಕಣ್ಬಿಟ್ಟು ಸುಪತ್ರ ನಮ್ಮ ಆಗಮನ ವಿಳಂಬವಾದುದಕ್ಕೆ ವಿಷಾದಿಸುತ್ತೇವೆ ಶುರುವಾಗಲಿ ಶುಭ ಕಾರ್ಯ ತಾವು ಬರುವುದು ತಡವಾದ್ದರಿಂದ ನಿಮ್ಮ ಭಾವನವರು ನಿಮ್ಮ ಮಕ್ಕನ ಕೊಳ್ಳಿಗೆ ತಾಳಿಯನ್ನು ಕಟ್ಟುಬಿಟ್ಟರು ಪ್ರಭು ಅಪರಾಧ ಮಹಾನ್ ಅಪರಾಧ ಬಾಬಾ ನೀವಾದರೂ ಮತ್ತೊಮ್ಮೆ ನಮ್ಮ ಅಕ್ಕನ ಕೊರಳಿಗೆ ಮಂಗಳ ಸೂತ್ರವನ್ನು ಕಟ್ಟಿ ನಮ್ಮ ಆಸೆಯನ್ನು ಪೂರೈಸುವುದರ ಜೊತೆಗೆ ನಮ್ಮ ಆಜ್ಞೆಯನ್ನು ಪಾಲಿಸುವಂತವರಾಗಿ ನಿಮ್ಮಿಬ್ಬರದು ಗಲಾಟೆ ನೋಡಿ ಜನ ಏನ್ ಅನ್ಕೋತಾರೆ ಏನಂತಾರ ಈಗಾಗ್ಲೇ ಕುಂಡಿ ಬಿಟ್ಕೊಂಡು ನಗ್ತಾ ಅವ್ರೆ ನೀನು ಬಸರಾಗಿದ್ದಾಗ ಬಡ್ಕಂಡೆ ಒಂದ್ ಮಾವಿನಕಾಯೋ ಒಂದ್ ಹುಣಸೇಕಾಯೋ ಇಲ್ಲ ಒಂದ್ ಕೆಮ್ಮಣ್ಣುಂಡೆನೋ ತಿಂದು ಲಕ್ಷಣವಾಗಿ ಮನೇಲಿ ಬಿದ್ರು ಅಂತ ಮೂವತ್ತು ಸಿನಿಮಾ 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 ಅಂತ ಸಿನಿಮಾ ಟೆಂಟ್ ಅಲ್ಲಿ ಕೋತ್ ನನ್ನ ಮಗನ ಎತ್ತಿದಕ್ಕೆ ಈ ನನ್ನ ಮಗ ಕಮಂಗಿ ಡ್ರೆಸ್ ಹಾಕೊಂಡು ನಾನು ಹೀರೋ ಆಗ್ಬೇಕು ಅಂತ ಊರ್ ತುಂಬಾ ಸುತ್ತಾಡ್ತಾವನೆ ನೀವ್ ಹೇಳಿದ್ ನಿಜ ಯಾವ್ದು ನೀವು ಗಂಡ ಹೆಂಡತಿ ಹನಿಮೂನಿಗೆ ಶ್ರೀಲಂಕಾಕ್ ಹೋಗಿದ್ರ ನಿಮಗೆ ಹ್ಯಾಕ್ ಗೊತ್ತಾಯ್ತು ನಿಮ್ ಮಗ ತೇರ್ ಶ್ರೀಲಂಕಾದವ್ರ ತರನೇ ಇದಾನೆ ಹೌದೌದು Happy married life, Mr. Shankar. Thank you. Yenida? This is my presentation to you. I'm sorry. Yavade tarvad presentation thodala anta wedding card la haksidde. Tavu gamanisala anta kanutte. Re? Nan kai hidid galige
लक्ष्मी तानागे बर्ता इदाळे बेड अंत हेळबेड्री तगळ्री गंगा अय्यय्यो ನನ್ನ ಮಗಳ ಮೇಲೆ ಯಾಕೆ ರೇಗ್ತಾ ಇದ್ರಾಳಿ ಅಂದ್ರೆ ಅವರೇನ್ ಸೀಕ್ರೆಟ್ ಆಗಿ ಲಂಚ ಕೊಡ್ತಾ ಇಲ್ವಲ್ಲ ರಾಜರೋಷಾಗಿ ಹುಡುಗರೇ ಕೊಡ್ತಾ ಇದ್ದಾರೆ ಬೇಡ ಅನ್ನಬಾರದು ತಗೊಳ್ಳಿಪ್ಪ ಮಾವ ನೀವು ಹೇಳಿದಾಗ ನಾನು ಹುಡುಗರೇ ಕೈ ಚಾಚಿದ್ರೆ ನನ್ನ ವೀಕ್ನೆಸ್ ನ ಅವರು ಪ್ಲಸ್ ಪಾಯಿಂಟ್ ಮಾಡ್ಕೊತಾರೆ ಕಲ್ಬೆರಕೆ ಸಿಮೆಂಟ್ ಆಗಕ್ಕೆ ಶುರು ಮಾಡ್ತಾರೆ ಇದರಿಂದ 100 ಜನಕ್ಕೆ ಆಶ್ರಯ ಆಗಿರೋ ನಮ್ಮ ಕಂಪನಿಗೆ ನಾನೇ ಮೋಸ ಮಾಡಿದಾಗುತ್ತೆ ಗೊತ್ತಾ ನೋಡಿ ನನಗೆ ಇದೆಲ್ಲ ಅಷ್ಟಲ್ಲ ನೀವು ಇಂತ ಹೇಳಿದ್ರೆ ನಾನು ತಿಳ್ಕೊಂಡಿರಲಿಲ್ಲ ಐ ಆಮ್ ವೆರಿ ಸಾರಿ ರಂಗ गुंडी उपयोग हारे गुद्री पिकासी माडो भद्रावती कब्ण भद्रावती कब्ण नीवु ನಿಮಗೆ ಬೆವರು ಬರ್ತಿಲ್ಲ ತುಂಬಾ ಶೆಕೆ ಆಗ್ತಿಲ್ಲ ಶೆಕೆನಾ ಇದು ಚಳಿಗಾಲ ಅಲ್ವಾ ಗಂಗಾ ಆದ್ರೆ ತುಂಬಾ ಶೆಕೆ ಆಗ್ತಿದೆ ಇರಿ ಎಸಿ ಹಾಕ್ತೀನಿ ಎಸಿ ಸ್ವಿಚ್ ಎಲ್ಲಿದೆ ನಮ್ಮನೆಯಲ್ಲಿ ಎಸಿ ಇಲ್ಲ ನಮ್ಮ ಇಬ್ಬರ ಮನಸೆ ಎಸಿ ಎಸಿ ಇಲ್ವಾ ಇಲ್ಲ ಟಿವಿ ನನ್ನ ಕಣ್ಣೆ ನಿನ್ನ ಟಿವಿ ನಿನ್ನ ಕಣ್ಣೆ ನನ್ನ ಟಿವಿ ಫ್ರಿಡ್ಜ್ ನಮ್ಮ ಇಬ್ಬರ ಹೃದಯಗಳೇ ಫ್ರಿಡ್ಜ್ ವಾಷಿಂಗ್ ಮಷಿನ್ ನಮ್ಮ ಎರಡು ಕೈಗಳೇ ವಾಷಿಂಗ್ ಮಷಿನ್ गंगा गंगा ये ना इतना आ निम्गे लल्ला तमाशे ने अम्ब्रेला अदरे अम्ब्रेला चेत्रींता या क्या चेत्रींतिया मते नंगो तिलवा मध्वेग मुच्छे ने इधने लल्ला तोगुंड्रे जोपान अग नोड कोलो के यार इल्ला अंता मध्वे आदमेल तोगुंड्राई तू ता अनकुंडी देरे नो इल्ला गंगा इधने लल्ला तर शक्ति ना गिल्ला ये एंड्रे हे गलती देरा मते ने दे मनेले ना ने दे ने गंगा निन्न प्रीति इंद अर्गिणी तर नोडकोतिने ನೋಡು ಈ ಶುಭರಾತ್ರಿನ ಇಂತ ಸಣ್ಣ ಮಾತಾಡ್ಕೊಂಡು ಕಾಲ ಕಳೆಯಬೇಡ ಮತ್ತೆ ಇನ್ನೇನು ಹತ್ರ ಬಾ ಹೇಳ್ತೀನಿ ಏನು ಯಾಕೆ ಇದು ಯಾಕೆ ಇದು ಯಾಕೆ संभ्रमणी नाम्बरी प्रिये
ಕಂಡೆ ಪ್ರೇಮದ ಕಾದಂಬರಿ ಮಗನ ಸ್ಕೂಲ್ ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ. ನೀ ತರಕಾರಿ ತಗೊಂಡು 21B ಬಸ್ ಬರುತ್ತೆ, ಅದರಲ್ಲೇ ಹೋಗು. ಏನೋ ದಿವಸ ಕಾರ್ನಲ್ಲಿ ಆಟೋನಲ್ಲಿ ಓಡಾಡ್ತಾ ಇದ್ದೀನಾ? ಇಷ್ಟು ವರ್ಷ ಆಯ್ತು ಮದುವೆ ಆಗಿ ಸಿಟಿ ಬಸ್ ನಲ್ಲಿ ತಾನೇ ಓಡಾಡ್ತಾ ಇದ್ದೀನಿ, ಅದನ್ನೇನ್ ಪ್ರೆಸ್ ಮಾಡಿ 21B ಅಂತ ಹೇಳ್ತಿರೋ? ಯಾಕೆ ಎಲ್ಲದಕ್ಕೂ ಕೋಪ ಮಾಡ್ಕೋತೀಯ? ಮತ್ತಿನ್ನೇನ್ರಿ, ನೀವ್ ಹೇಳಿದಕ್ಕೆಲ್ಲ ಹೂ 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 ಅಂತ ಒಪ್ಕೊಂಡು ಅಂತ ಹಲ್ಕಿರ್ಬಿಟ್ರೆ ನನ್ನ ಆಸೆನೆಲ್ಲ ತೀರಿಸ್ಬಿಡ್ತೀರೇನೋ. ಏನೋ ಅಯ್ಯೋ ಏನಂದ್ರೆ ಏನೋ ಆಫೀಸ್ ಬಿಡ್ಬಿಡಿಲಿ, ಊಟ ಮಾಡೋದನ್ನ ಮರ್ತ್ಬಿಡ್ತೀರೇನೋ? ಆ ಕರೆಕ್ಟ್ ಆಗಿ 6 ಗಂಟೆಗೆ ಬಂದ್ಬಿಡಿ, ಲೇಟ್ ಮಾಡ್ಬೇಡಿ. ಆಯ್ತು, ಇನ್ನೇನಾದ್ರೂ ಇದೆಯಾ? ಇನ್ನೇನಿದೆ ಹೇಳೋಕೆ? ಅದೇ ರಾಗ, ಅದೇ ಹಾಡು. ಚೌಕಾಸಿ ಮಾಡಿ ತರಕಾರಿ ತಗೋಬೇಕು, ಹೆಣ ಕಾದಾಗಿ ಬಸ್ ಕಾದು ಸಾಕಪ್ಪ ಅಂತ ನನ್ ಮನೆಗೆ ಹೋಗೋದನ್ನ ಹೇಳ್ಬೇಕೇನೋ. ಏಯ್ ಏಯ್ ಗಂಗಾ, ಸುಶೀಲಾ ನೀನಾ? ಅಯ್ಯೋ ಸುಶಿ, ಗಂಗಾ ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಎಷ್ಟು ದಿನ ಅಲ್ಲ, ಎಷ್ಟು ವರ್ಷ ಆಯ್ತು ಅಂತ ಕೇಳೆ. ನಿನ್ನ ಮದುವೆ ಆಯ್ತು ಅಂತ ಗೊತ್ತಾಯ್ತು, ಚೆನ್ನಾಗಿದ್ಯಾ? ಅಯ್ಯಯ್ಯೋ, ಚಿಕ್ಕ ಬಾಡಿಗೆ ಮನೇಲಿ ಗಾಂಧಿ ಭಕ್ತನ ಜೊತೆಲಿ ಇದೀನಿ ಅಂತ ಹಾಗಪ್ಪ ಹೇಳೋದು? ಏನಾದ್ರೂ ರೀಲ್ ಬಿಟ್ರಾಯ್ತು. ಏ ಗಂಗಾ, ಯಾಕೆ ಸುಮ್ನೆ ಆಗ್ಬಿಟ್ಟೆ, ಮಾತಾಡೆ. ನನ್ಗೇನೆ, ನಾನ್ ಚೆನ್ನಾಗೇ ಇದೀನಿ, ದೊಡ್ಡ ಬಂಗ್ಲೇಲಿದೀನಿ. ದೊಡ್ಡ ಬಂಗ್ಲೇಲಿದ್ಯಾ? ಹಾ, ಯಾಕೋ ನಾನ್ ಹೀಗಿದೀನಿ ಅಂತ ಅನುಮಾನ ಬರ್ತಾ ಇದ್ಯಾ? ಅದೆಲ್ಲ ಏನಿಲ್ಲ, ಮೊದ್ಲೇ ಕಾಲ ಕೆಟ್ಟಿದೆ ನೋಡು, ಇರೋದನ್ನ ತೋರಿಸ್ಬಾರ್ದು ಅಂತ ಹೀಗಿದೀನಿ ಅಷ್ಟೇ. ತುಂಬಾ ಬುದ್ಧಿ ಬಂದ್ಬಿಟ್ಟಿದೆ ನಿಮ್ಗೆ. ಅಂದಾಗೆ ನಿಮ್ ಮನೆ? ಬಂಗ್ಲೆ ಬಂಗ್ಲೆ. ಬಂಗ್ಲೆ ಯಾವ ಏರಿಯಾದಲ್ಲಿ ಇದೆ? ಅದು ಸದಾಶಿವ ನಗರದಲ್ಲಿ. ಸದಾಶಿವ? ಅಲ್ಲೆಲ್ಲ ಬರೀ ಶ್ರೀಮಂತರೇ ಕಣೆ ಇರೋದು. ಅದಕ್ಕೆ ನಾನು ಅಲ್ಲಿರೋದು. ನಿಮ್ ಹಸ್ಬೆಂಡ್ ಏನ್ ಮಾಡ್ತಿದ್ದಾರೆ? ಬಿಸ್ನೆಸ್ ಮ್ಯಾಗ್ನೆಟ್. ಏನ್ ಬಿಸ್ನೆಸ್? ಅದೇ ಮ್ಯಾಗ್ನೆಟ್ ಬಿಸ್ನೆಸ್. ಮ್ಯಾಗ್ನೆಟ್? ಗ್ರನೈಟ್. ಅದು ಯಾವ ನೈಟ್? ಗ್ರನೈಟ್. ಸರಿ, ನಡ್ಕೊಂಡೆ ಬರ್ತಾ ಇದೆಯಲ್ಲ, ಕಾರು ಗೀರು? ಕಾರು? ಅದು ಅದು ಫಾರಿನ್ ಡಾಕ್ಟ್ರು ಏನೋ ನಾನ್ ದಪ್ಪ ಆಗ್ತಿದ್ದೀನಿ ಅಂತ ವಾಕಿಂಗ್ ಮಾಡು ಅಂತ ಹೇಳಿದ್ರು. ಪಾರ್ಕ್ ಹೋಗಿ ವಾಕ್ ಮಾಡೋಣ ಅಂದ್ರೆ ಪೂರಿ ಹುಡುಗರ ಕಾಟ. ಅದಕ್ಕೆ ವಾಕಿಂಗ್ ಮಾಡ್ಕೊಂಡ್ ಮಾರ್ಕೆಟ್ ಹೋಗ್ತೀನಿ, ಫ್ರೆಶ್ ಆಗಿ ತರಕಾರಿ ತಗೊಂಡ್ ಬರ್ತೀನಿ. ಹೌದಾ? ಎಷ್ಟು ಇಂಪ್ರೂವ್ ಆಗ್ಬಿಟ್ಟಿದ್ಯಾ ನೀನು. ನಿನ್ ಮಾತ್ ಕೇಳೋಕೆ ಖುಷಿ ಆಗ್ತಿದೆ. ಬಾ, ಕಾರಲ್ಲಿ ಕುತ್ಕೋ.
ಹಾಗೆ ಮಾತಾಡ್ತಾ ನಿಮ್ಮ ಮನೆ ಅಲ್ಲ ನಿಮ್ಮ ಬಂಗಲೆ ವರೆಗೆ ಡ್ರಾಪ್ ಕೊಡ್ತೀನಿ ಇಲ್ಲ ಇನ್ನ ಸರಿ ಡ್ರಾಪ್ ತಗೋತೀನಿ ಈ ಬೇಡ ಪರವಾಗಿಲ್ಲ ಬಾರೆ ನನ್ನ ಮಾತು ಕೇಳೆ ನಾನ್ ಬಿಟ್ರೇಲು ಮಟ್ಟ ಮಾಡು ರೋಲರ್ ಆಗೋಬಿಡ್ತಲ್ಲಪ್ಪ ಇವನೇ ನೀನೇ ಕಾಪಾಡಬೇಕು ಏನೇ ಗೊಡ್ತಿದ್ಯಾ ನಿನಗೆ ಯಾಕೆ ಸುಮ್ಮನೆ ತೊಂದ್ರೆ ಅಂದೆ ಅದಲ್ಲ ಏನಲ್ಲ ಬಾ ಕೂತ್ಕೋ ಏನೋ ಏನ್ ಯೋಚನೆ ಮಾಡ್ತಿದ್ದೀಯ ಏನಾದರೂ ಮಾತಾಡೆ ಏನಾದರೂ ಮಾತಾಡಿದ್ರೆ ಬೇಜಾರ್ ಮಾಡ್ಕೋತೀಯೇನೋ ಖಂಡಿತ ಇಲ್ಲ ಹೋಗಿ ಹೋಗಿ ಎರಡೇ ಸೀಟ್ ಇರೋ ಕಾರ್ ತಗೊಂಡಿದ್ದೀಯಲ್ಲ ಸ್ವಲ್ಪ ದೊಡ್ಡ ಕಾರ್ ತಗೋಬರ್ದಾಗಿತ್ತೇನೋ ಲೇ ಇದೇನು ಕಡಿಮೆ ಅಂತ ತಿಳ್ಕೊಂಡ್ಯಾ 25 ಲಕ್ಷ ಕಣೆ ಅಷ್ಟೇದಾ 25 ಲಕ್ಷನ ಎಷ್ಟು ದೊಡ್ಡದಾಗಿ ಹೇಳ್ತಿದ್ಯೋ ನನ್ನ ಹತ್ರ ಇರೋ ಕಾರ್ ಎಷ್ಟು ಗೊತ್ತಾ 50 ಲಕ್ಷ ನನಗೆ ಇದು ಸಾಕು ದೇವರು ಇದಕ್ಕಿಂತ ದೊಡ್ಡ ಕಾರ್ ತಗೊಳ್ಳೋ ಶಕ್ತಿ ಕೊಟ್ರೆ ತಗೋತೀನಿ ಅಚ್ಚರಿ ನಿಮ್ಮ ಬಂಗಲೆ ಬಂತೇನೆ ಅದನ್ನೇ ಹುಡುಕ್ತಾ ಇದೀನಿ ಆಹಾ ಹುಡುಕೋದೇನ್ ಬಂತು ನಿನ್ನ ಬಂಗಲೆ ನೆನಪಿಲ್ವಾ ಅಯ್ಯೋ ಹಾ ಅದು ನಾನು ತುಂಬಾ ಓದಿ ಓದಿ ಕಣ್ಣು ಅದೇನು ಇಂಟೆಲೆಕ್ಚುಲಿ ಇಂಟೆಲೆಕ್ಚುಯಲ್ ಹಾ ಇಂಟೆಲೆಕ್ಚುಯಲ್ ಮಂಜಾಗಿದೆ ನನ್ನ ಗೋಲ್ಡ್ ಫ್ರೇಮ್ ಕನ್ನಡಕ ಬೇರೆ ಮನೆಯಲ್ಲೇ ಮರೆತು ಬಂದ್ಬಿಟ್ಟಿದ್ದೀನಿ ಅದನ್ನ ನಾನು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಕಣ್ಣು ಚೆನ್ನಾಗಿ ಕಾಣಿಸೋದು ಹಾ ನಿಲ್ಲಿ 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 ಇಲ್ಲ 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 ಅಶ್ಶಪ್ಪ ಇದೆ ನನ್ನ ಬಂಗಲೆ ಚೇ 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 ನೀನು ಏನೇ ಹೇಳು ಈ ಕೆಲಸದವರಿಗೆ ಜಾಸ್ತಿ ಸದರ ಕೊಡಬಾರದಪ್ಪ ಏನಾಯ್ತು ನೋಡು ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ದೆ ಕೇಳ್ದೆ ಕಾರು ತಗೊಂಡು ಬೀಗಾನ ಹಾಕೊಂಡು ಹೊರಟೋಗಿದ್ದಾರೆ ನೋಡ್ದ್ಯಾ ನಿಮ್ಮ ಯಜಮಾನರಲ್ಲಿ ಅವರು ಬೆಳಗಿನ ಫ್ಲೈಟ್ ಅಲ್ಲಿ ಕಲ್ಕತ್ತಾಗೆ ಹೋದ್ರು ನಿನ್ನ ನಾನು ನನ್ನ ಬಂಗಲೆ ಒಳಗಡೆ ಕರ್ಕೊಂಡು ಹೋಗಿ ಫ್ರಿಜ್ ನಲ್ಲಿರೋ ಕೂಲ್ ಡ್ರಿಂಕ್ಸ್ ಕೊಡೋಣ ಅನ್ಕೊಂಡೆ ಕೀ ಬೇರೆ ಇಲ್ಲ ಸುಶೀಲ ಕೀ ನನ್ನ ಹತ್ರ ಇದೆ ನಿನ್ನ ಹತ್ರನಾ ಇದು ನನ್ನ ಬಂಗಲೆ ಗಂಗಾ ಆಸೆ ಇರಬೇಕು ಆದ್ರೆ ಈ ರೀತಿ ದುರಾಸೆ ಇರಬಾರದು ನಿನ್ನ ಗಂಡ ಒಬ್ಬ ಬಡವ ನಿನ್ನ ಆಸೆ ಬೆಟ್ಟದಷ್ಟು ನೀನು ಅನ್ಕೊಂಡಿದ್ದು ಯಾವುದು ಕೈಗೂಡ್ತಾ ಇಲ್ಲ ಅದಕ್ಕೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ ಇವತ್ತಿದ್ದು ನಾಳೆ ಮಾಯವಾಗೋ ಈ ಶ್ರೀಮಂತಿಗೆಗೆ ಆಸೆಪಟ್ಟು ನಿಂತನಾನ ನೀನೇ ಮಾರ್ಕೋತಿದ್ಯಲ್ಲ ನೀನ್ ನಿಜವಾದ ಗರ್ತಿಯೇನೆ ಕೈ ತುಂಬಾ ಸಂಬಳ ತರ್ತಾ ಇಲ್ಲ ನಿನ್ನ ಆಸೆನೆಲ್ಲ ಈಡೇರ್ತಾ ಇಲ್ಲ ಅಂತ ನಿಮ್ಮ ಗಂಡನ ಬಗ್ಗೆ ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದೆಯಲ್ಲ ಗಂಡನ ಸನ್ನಿಧಿ ಸುಖ ಸಂತೋಷ ಕೊಡೋ ಮುಕ್ತಿ ಧಾಮ ಕಣೆ ಕತ್ತಲಾದ ಮೇಲೆ ಬೆಳಕು ಬಂದೇ ಬರುತ್ತೆ ಅಲ್ಲಿವರೆಗೂ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ತಾಳ್ಮೆಯಿಂದ ಜೀವನ ಮಾಡೋದು ಕಲಿ ಇಲ್ಲಾಂದ್ರೆ ಸಿಹಿ ನೀರಾಗಿರೋ ನಿನ್ನ ಸಂಸಾರ ಕುಡಿಯೋಕಾಗದೇ ಇರೋ ಉಪ್ಪು ನೀರಾಗ್ಬಿಡುತ್ತೆ ಬಿ ಕೇರ್ಫುಲ್ ಶ್ರೀಮಂತಿಗೆಗಿಂತಲೂ ಶ್ರೀಮತಿ ಪಟ್ಟಾನೇ ದೊಡ್ಡದು ಅಂತ ನನಗೆ ಬುದ್ಧಿ ಹೇಳ್ತಾಳೆ ತಾಟಿಗಿತ್ತಿ ಬುದ್ಧಿ ಹೇಳೋರೆ ಲದ್ದೆ ತಿನ್ನೋರು ಅಂತ ನನಗೆ ಗೊತ್ತಿಲ್ವೇನೋ ಹೇಗಿರ್ಬೇಕು ಹೇಗ್ ಬದುಕ್ಬೇಕು ಅಂತ ನಾನು ಅವಳ ಹತ್ರ ಕಲಿಬೇಕೇನೋ ಇಷ್ಟಕ್ಕೂ ಅವಳ ನಂದು ಏನ್ ಪ್ರಯೋಜನ ಕೈ ತುಂಬಾ ಸಂಪಾದನೆ ಮಾಡೋ ನನ್ನ ಗಂಡನ್ನ ಆಹಾ ಗಂಗಾ ಗಂಗಾ ಅಂತ ಸಂಗೀತ ಹಾಡೆ ಬುಸ್ ಅನ್ನೋ ನನ್ನನ್ನ ಠುಸ್ ಅನ್ನೋ ಹಾಗೆ ಮಾಡ್ಬಿಡ್ತಾರೆ ಬಂಡೆ ಹಾಯ್ ಚಿನ್ನು ಇದಕ್ಕೇನು ಕಮ್ಮಿ ಇಲ್ಲ ಯಾಕೆ ಇಷ್ಟು ಲೇಟ್ ಆಫೀಸ್ ನಲ್ಲಿ ಸ್ವಲ್ಪ ಕೆಲಸ ಇತ್ತು ದುಡಿಯೋ ಎತ್ತಿಗೆ ಚಾವಟೆ ಏಟು ಅನ್ನೋ ಹಾಗೆ ಕೊಡೋ ಮೂರು ಕಾಸು ಕೂಲಿಗೆ ಹಗಲು ರಾತ್ರಿ ಕೆಲಸ ಮಾಡೋ ಅವಶ್ಯಕತೆ ಏನೋ ದುಡಿಯಕ್ ಹೋಗಿಲ್ಲ ಗಂಡ ಕೆಲಸ ಮುಸ್ಕೊಂಡ್ ಬಂದ ತಕ್ಷಣ ಪ್ರೀತಿಯಿಂದ ಮಾತಾಡ್ಸದ್ ಬಿಟ್ಟು ಯಾಕೋ ಏನೋ ಅಂತ ಪಿಡು ಕೂತಿಯಲ್ಲ ನಾನು ನಡ್ಕೊಂಡ್ ಬಂದೆ ನಡ್ಕೊಂಡ್ ಬಂದ್ರ ಯಾಕೆ ಈ 2 ರೂಪಾಯಿ ಉಳಿಸೋಕೆ 2 ರೂಪಾಯಿ ಉಳಿಸೋದಕ್ಕೋಸ್ಕರ ಅಷ್ಟು ದೂರದಿಂದ ನಡ್ಕೊಂಡ್ ಬರ್ಬೇಕಾಗಿತ್ತೇನೋ ನೀನು ಒಂದು ತೇಪೆ ಕೊಡೋ ತಗೋಬೇಕು ಅಂತ ಆಸೆ ಪಟ್ಟಿದ್ದೀಯಲ್ಲ ಅದನ್ನ ತಗೊಳ್ಳೋಕ್ಕೋಸ್ಕರ ಈ ರೀತಿ ಹಣನ ಉಳಿಸ್ತಾ ಇದ್ದೀನಿ ನಾನು ನಿಮಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ದೀನಿ ಅಂತ ನಾನು ಬೈಕೊಂತಿದ್ದೀರೇನೋ ಚಚ ಹೆಂಡತಿನ ಬಯೋನ್ ಮೂರ್ಖ ಹೊಡಿಯೋನು ಮುಟ್ಟಾಳ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಿನ್ನ ಆಸೆ ಎಲ್ಲ ಈಡಿಸ್ಬೇಕು ಅನ್ನೋದೇ ನನ್ನ ಆಸೆ ಗಂಗಾ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಯಾಕೆ ಇದೆಯಾ ಅಷ್ಟು ಗೊತ್ತಿಲ್ವೇನೋ ಅದಕ್ಕೆ ಮಗುನ ಬೇಗ ಮಲಗಿಸ್ಬಿಟ್ಟೆ ಗಂಗಾ ಈ ಬೆಳದಿಂಗ್ ನೋಡ್ತಾ ಇದ್ರೆ
ನಿನಗೆ ಏನು ಅನ್ಸುತ್ತೆ? ಬೆಳ್ಳಿ ರೂಪಾಯಿಗಳ ರಾಶಿ ಏನೋ ಅನಿಸ್ತಿದೆ. ನನ್ನ ಮಾತು ಕೇಳಿದ್ರೆ ನಗು ಬರುತ್ತೇನೋ ಗೊತ್ತಾಯ್ತು ಬಿಡಿ. ಏನು ಗೊತ್ತಾಯ್ತು? ದುಡ್ಡಿನ ಹುಚ್ಚಿಡ್ದಿದೆ ಅಂತ ನಾನು ನೋಡಿ ನಗ್ತಿರೇನೋ. ಇಲ್ಲ ಗಂಗ. ಮತ್ತಿನ್ನೇನೋ? ನನ್ನ ಪಾಲಿಗೆ ಬೆಳ್ಳಿ ರೂಪಾಯಿ ಆಗಿರೋ ಈ ಬೆಳದಿಂಗಳ ಬಾಲನ ಆ ದೇವರು ನನ್ನಿಂದ ದೂರ ಮಾಡದೆ ಯಾವಾಗಲೂ ಅಪ್ಕೊಂಡಿರೋ ಬಗೆ ಕೊಟ್ಬಿಟ್ರೆ ಅಷ್ಟೇ ಸಾಕು. ಹೌದು ಗಂಗ, ನಾನು ಕೊನೆವರೆಗೂ ನಿನ್ನ ಇದೇ ರೀತಿ ಅಪ್ಕೊಂಡಿರಬೇಕು ಅನ್ನೋದೇ ನನ್ನ ಆಸೆ. ತಬ್ಬಿಕೊಳ್ಳದೆ ಏನ್ ಮಾಡ್ತೀರಾ? ಇದಕ್ಕೆ ಏನು ದುಡ್ಡು ಕೊಡಬೇಕಾ ಕಾಸು ಕೊಡಬೇಕಾ? ಫುಲ್ ಫ್ರೀ. ಏನ್ ಗಂಗ ಯಾವಾಗಲೂ ದುಡ್ಡಿನ ವಿಷಯ ನನ್ನ? ನಾನು ಯಾಕೆ ರೀತಿ ಮಾತಾಡ್ದೆ ಅಂತ ಗೊತ್ತಿಲ್ವೇನೋ. ಯಾಕೋ ಗಂಡ ಹೆಂಡತಿ ಮಧ್ಯದಲ್ಲಿ ಕೋಪ ಬಂದಷ್ಟು ಪ್ರೀತಿ ಜಾಸ್ತಿ ಆಗುತ್ತಂತೆ ಗೊತ್ತೇನೋ. ಹೌದೇನೋ? ಸಿಂಧು, ಭಗವಾನ್ ಬುದ್ಧ ಏನ್ ಹೇಳಿದನೆ ಗೊತ್ತಾ? ಏನ್ ಹೇಳಿದರೆ? ಆಸೆಯೇ ದುಃಖಕ್ಕೆ ಮೂಲ. ಅಂದ್ರೆ? ಅಂದ್ರೆ ನಿಮ್ಮ ಮಮ್ಮಿ ತರ ನೀನು ಇಲ್ದೇ ಇರೋದಕ್ಕೆ ಆಸೆ ಪಡಬಾರದು ಅಂತ. ಏನ್ರಿ ಡ್ಯಾಡಿ ವಾರ್ತೆಗಳು ಓದುತ್ತಿರುವವರು? ಗಂಗಾ. ವಿವರಿಸಿ ಹೇಳಬಾರ್ದನೋ? ಜಮಾಲ್ ಸಾಹೇಬ್ ಹೆಂಡತಿ ಜರ್ತಾರಿ ಸೀರೆ ತಗೊಂಡಿದ್ದಾರೆ, ಆದ್ರೆ ನಿನ್ ಗಂಡ ಮಾತ್ರ ನಿನಗೆ ಏನು ತಗೊಳ್ತಿಲ್ಲ ರೀ. ಯಾಕೆ ತಗೋತಿಲ್ಲ ರೀ? ಕಾಲ ಕೂಡ ಬರ್ಬೇಕ್ರಿ. ಆ ಕಾಲ ನಾನು ಸತ್ತ ಮೇಲೆ ಬರ್ತೇನೋ. ನನಗೆ ಅಷ್ಟು ಯೋಚನೆ ಮಾಡಿ ತಿಳುವಳಿಕೆ ಎಲ್ಲ ತಿಳ್ಕೊಳಿದ್ಯಾ? ನಿನ್ನ ಆಸೆ ಆಕಾಂಕ್ಷೆ ಏನಂತ ನನಗೆ ಗೊತ್ತು, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅವಸರ ಪಡಬೇಡ ಪ್ಲೀಸ್. ನೋಡು ನನಗೆ ಆಫೀಸ್ ಟೈಮ್ ಆಯ್ತು, ಟಿಫನ್ ರೆಡಿ ಮಾಡು, ಸ್ನಾನ ಮಾಡ್ಕೊಂಡು ಬರ್ತೀನಿ. ತೆಗೆ ಕೈ, ಡ್ಯಾಡಿ ಬರೋವರೆಗೂ ಮುಟ್ಟಬೇಡ. ನಿಮ್ ಡ್ಯಾಡಿ ಸಂಬಳ ತರೋದ್ರಲ್ಲೇ ಹಿಂದೆ ಬಿದ್ದಿದ್ದಾರೆ ಅನ್ಕೊಂಡಿದ್ದೆ. ಊಟ ತಿಂಡಿಲೂ ಹಿಂದೆನೆ. ಏನ ಗುಣಕ್ತಾ ಇದ್ಯಾ? ಸಂಗೀತ ಹಾಡ್ತಾ ಇದ್ದೆ. ಬಹಳ ಒಳ್ಳೆ ಕೆಲಸ. ಏನೇ ಇದು? ಕಾಣಿಸಲ್ವೇನೋ ಬ್ರೆಡ್ಡು ಜಾಮು, ಬೆಣ್ಣೆ ತರೋಕೆ ಕಾಸಿರ್ಲಿಲ್ಲ. ಇದನ್ನೆಲ್ಲ ಬಿ ಪಿ ಶುಗರ್ ಖಾಲಿ ಅಂತ ಜನ ತಿನ್ನೋದು ಕಣೆ, ಕಷ್ಟಪಟ್ಟು ದುಡಿಯೋರ್ಗಲ್ಲ. ಅಯ್ಯೋ ಅಷ್ಟು ಗೊತ್ತಾಗಲ್ವೇನೋ ರೀ, ಇದು ಹೈ ಲೆವೆಲ್ ಜನ ತಿನ್ನೋ ಟಿಫನ್ ರೀ. ನಾವು ಇದನ್ನೇ ತಿಂದ್ರೆ ನಮ್ಮನ್ನು ಹಾಗೆ ತಿಳ್ಕೊತಾರೆ. ಮಮ್ಮಿ. ಏನೇ? ಪಕ್ಕದ ಮನೆ ನಾಯಿ ಯಾವಾಗ್ಲೂ ಬ್ರೆಡ್ಡೇ ತಿನ್ನದು. ಅಂದ್ರೆ? ಅಂದ್ರೆ ನಾಯಿನ ಯಾಕೆ ಹೈ ಲೆವೆಲ್ ಅನ್ನಲ್ಲ ಅಂತ ಅವಳು ಕೇಳಿದ್ದು. ಗಂಗ. ಏನ್ರಿ? ಆಫೀಸ್ ಹೋಗ್ತಾ ಇದ್ದೇನೆ. ಹೋಗ್ ಬನ್ನಿ. ಮಾಮೂಲು ಏನೋ ಅದೇ ಮಗು ಪಕ್ಕದಲ್ಲೇ ಇದೆ ರೀ. ಇದ್ರೇನೆ? ನಿಮ್ಗೊಂದ್ ಸ್ವಲ್ಪ ನಾಚಿಕೆನೆ ಇಲ್ಲ. ಅಯ್ಯೋ ನಿನ್ನ ಹಣೆಗೆ ಬೊಟ್ಟಿಸ್ಕೊಳ್ಳೋದು ನಾಚಿಕೆ ಹಾಕಿ ಪಡ್ಕೋಬೇಕು. ಬೊಟ್ಟ ಎಲ್ಲ ಗಂಡಂದ್ರು ಆಫೀಸ್ ಹೋಗ್ಬೇಕಾದ್ರೆ ಆದಾಯವಾಗ್ಲಿ ಅಂತ ಮುತ್ತಿಡ್ಸ್ಕೊಂಡು ಹೋಗ್ತಾರೆ, ಆದ್ರೆ ನನ್ನ ಗಂಡ ದಾಸ ಇಂತರ ಬೊಟ್ಟಿಡ್ಸ್ಕೊಂಡು ಹೋಗ್ತಾರೆ. ನನ್ ಕರ್ಮ. ಅದೇನ ಶ್ಲೋಕ ಹೇಳ್ದಾಗಿತ್ತು? ಗಣಪತಿ ಶ್ಲೋಕನ? ಅಲ್ಲ, ಧನಲಕ್ಷ್ಮಿ ಶ್ಲೋಕ. ಶಿವ ಶಿವ ಬೊಟ್ಟಿಡು. ಆ ಸ್ಟಿಕ್ಕರ್ ತೆಗೆದು ಲಕ್ಷ್ಮ ಕುಂಕುಮ ಇಟ್ಕೋಬಾರ್ದಾ? ನಿಮಗಂತೂ ಬುದ್ಧಿ ಇಲ್ಲ ಅಂದ್ರೆ ನನಗೂ ಬುದ್ಧಿ ಇಲ್ವೇನೋ ರೀ. ಇದು ಕುಂಕುಮಕ್ಕಿಂತ ಎಷ್ಟು ವಾಸಿ, ಖರ್ಚು ಕಡಿಮೆ ಲಾಭ ಜಾಸ್ತಿ. ಅಷ್ಟೇ ಅಲ್ಲ, ಡ್ರೆಸ್ಗೆ ತಕ್ಕಂತೆ ಕಲರ್ ಕಲರ್ ಸ್ಟಿಕ್ಕರ್ ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದು. ನೋಡಿದವರೆಲ್ಲ ಹಣ ಇರೋ ಮಾಡರ್ನ್ ಸೊಸೈಟಿ ಜನ ತಿಳ್ಕೊತಾರೆ. ಈಗಲಾದ್ರೂ ಅರ್ಥವಾಯ್ತೇನೋ? ಅರ್ಥವಾಯ್ತು. ಏನೋ ಒರಿಜಿನಲ್ ಒರಿಜಿನಲ್ಲೇ, ಡೂಪ್ಲಿಕೇಟ್ ಡೂಪ್ಲಿಕೇಟ್. ಹೊರಡ್ಬಹುದು, ಬರ್ತೀನಿ. ಏನೋ ಮಿಸ್ಟರ್ ಹೀರೋ, ಇದು ನಿನ್ ಲೈಫ್ ಕ್ವಶನ್. ಚೆನ್ನಾಗಿ ಆಕ್ಟ್ ಮಾಡ್ಬೇಕು, ಚಪ್ಪಾಳೆ ತಗೋಬೇಕು. ರೆಡಿ ರೆಡಿ ಆಕ್ಷನ್. ಅಪ್ಪ ನನ್ನ ನನ್ನತ್ತಾಗಿ ಮಾಡಿಬಿಟ್ಟು ನರ್ಕಿಕೋಬಿಟ್ಟಿಯಲ್ಲ ಅಪ್ಪ. ರಾಜಾ ನೆನ್ನೆ ತಾನೇ ಚೆನ್ನಾಗಿದ್ದಲ್ಲೋ, ಏನಾಯ್ತು ನಿಮ್ಮ ಅಪ್ಪನಿಗೆ? ಬರ್ಬಾರ್ದ ಕಾಯಿಲೆ ಬಂದ್ಬಿಟ್ಟಿತ್ತು. ಇದ್ದಕ್ಕಿದ್ದಂಗ ಅಂತಿತ್ತು, ಓದ್ಕೊಂಡ್ಬಿಟ್ಟಿದ ನಮ್ಮಪ್ಪ. ಯಪ್ಪ ನಿನ್ನ ಹೆಂಗ್ ಸುಟ್ಲು, ನಿನ್ ಸುಡಕ್ಕೆ ಒಂದ್ ಲಾರಿ ಲೋಡ್ ತೌದೇ ಬೇಕಲ್ಲ ಯಪ್ಪ. ಕರೆಂಟ್ ಅಲ್ಲಿ ಸುಡಲ್ಲ ಅಂದ್ರೆ ಇನ್ ಟೈಮ್ ಬರಲ್ವಲ್ಲೋ, ಆಮೇಲೆ ಅರ್ಧ ಪರ್ಲ ಸುಟ್ಟ ಬಿಡ್ತೀಯಲ್ಲ ಯಪ್ಪ. ಒತ್ಕೊಂಡು ಹೋಗಣ ಅಂದ್ರೆ ಯಾವ ನನ್ ಮಗನು ಬರೋದಿಲ್ಲ ಅಂತನಲ್ಲೋ ಯಪ್ಪ. ಯಪ್ಪ ಹಾಯ ನಿಮ್ಮ ಏನ್ ಯಪ್ಪ ರಾಜ
ಇದು ನಿನ್ನ ಗಂಡನ ಫೋಟೋ ಕಣಮ್ಮ ಅದು ಗೊತ್ತಾ ಏನಾಗಿತ್ತು ಅವನಿಗೆ ನೆಗೆದು ಬಿದ್ದು ಕುಂಬಳಿಗೆ ಆಗೋಬಿಟ್ಟವನೆ ಅಯ್ಯೋ ದೇವ್ರೆ ಏನು ಅಂದ್ರೆ ಇಷ್ಟಿಕ್ ವಯಸ್ಸಲ್ಲೇ ನನ್ನ ನಿದ್ದೆ ಹಾಗೆ ಮಾಡ್ಬಿಟ್ಟು ಹೊರಟೋದ್ರಲ್ಲ ನೀವು ಹೋಗುವಾಗ ನನ್ನ ನಾಕನೇ ಬರ್ಲಿಲ್ವಾ ನಿಮ್ಮನ್ನ ಬಿಟ್ಟು ನಾವು ಹೇಗಿರೋದು ಅಂದ್ರೆ ನೋ ಹೀರೋ ನಿಮ್ಮ ಅಮ್ಮ ನಿನಗಿಂತ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾಳಲ್ಲ ಅವಳು ಏನಾದ್ರೂ ಹೀರೋಯಿನ್ ಆಗಿ ಟ್ರೈ ಮಾಡ್ತಾವಳ ಅಯ್ಯೋ 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 ಹೊರಟೋದ್ರು ಸುಮೆ ಹೊರಟೋದ್ರು ಏ ಸುಮೆ ಹೊರಟೋದ್ರು ಏ ಸುಮೆ ಬೂತಾ ಬೂತಾ ನೀವು ಏ ಬೂತಾನೂ ಇಲ್ಲ ಪಿಶಾಚಿನೂ ಇಲ್ಲ ಯಾವಳು ಇವಳು ಇದೆಷ್ಟೇಳೆ ಎರಡು ಯೋ ಮಾತಾಡ್ತಾರೆ ಹಾಗಾದ್ರೆ ನೀ ಸತ್ತಿಲ್ವಾ ಗುಂಡಕಲ್ ನಿಂತಂಗೆ ನಿನ್ನ ಎದುರುಗಡೆ ನಿಂತಿದಿನಲ್ಲೆ ಅದ್ ಸರಿ ನಾನ್ ಸತ್ತೋದೆ ಅಂತ ಯಾವ ಬೇವಸ್ನ ಮಗ ಹೇಳಿದ್ದು ನೋಡಿ ಅಯ್ಯೋ ಅಯ್ಯೋ ಅಯೋಗ್ ನನ್ನ ಮಗನೇ ಅಲ್ಕಾ ನನ್ನ ಮಗನೇ ಬೇಕುಪ್ ನನ್ನ ಮಗನೇ ಬೇವರ್ಸಿ ನನ್ನ ಮಗನೇ ನಾನು ಬದುಕಿದ್ದಂಗೆ ನನ್ನ ಫೋಟೋಕ್ಕೆ ಶಾವಂತಿಗೆ ಹೂನ ಹಾರ ಹಾಕಿ ಊದ್ಗಡ್ಡಿ ಬೇರೆ ಚಿಟ್ಟಿದ್ಯೋ ನೀನು ಆಯ್ತು ಬಿಡ್ತೀನಿ ಮಮ್ಮಿ ಹೇಗಿತ್ತು ನನ್ನ ಆಕ್ಟಿಂಗ್ ಆಕ್ಟಿಂಗ್ ಹೌದು ಕಣೆ ಪೆದ್ದು ಆಕ್ಟಿಂಗ್ ಅವನು ಹೇಳ್ದ ಅಂತ ನೀನು ಹತ್ತು ಬಿಡೋದಾ ನೋಡು ನೀನ್ ಮುತ್ತೋಯಿದೆ ಆಗಿ ಸಾಯೋವರೆಗೂ ನಾನು ಬದುಕಿರ್ಬೇಕು ಅಂತ ದಿನ ತಿಂಡಿನೆಲ್ಲ ಕ್ಯಾನ್ಸಲ್ ಮಾಡಿ ಮೂರು ಹೊತ್ತು ಮೂರು ಮೂರು ಮುದ್ದೆ ತಿಂತಾ ಇರೋದು ಅವನು ಹೇಳ್ದ ಅಂತ ನೀನ್ ಹತ್ತು ಬಿಡೋದಾ ನೋಡು ಬಳಿಕ ಹೋಗು ಹೋಗಿ ಬಳಿಕೆ ಜಾತ್ಯಾತೀತ ರಾಷ್ಟ್ರದ ಭವ್ಯ ಭಾರತದ ಪ್ರಜೆಗಳೇ ಏನಪ್ಪ ಬಡದಾಡ್ಬೇಕಾದ್ರೆ ಬರ್ರೋ ನನ್ನ ಮಕ್ಕಳ ಬಿಡಿಸ್ರಿ ಅಂದ್ರು ಯಾರು ಬರಕ್ಕಿಲ್ಲ ಸತ್ತಾಗ ಸಂತಾಪ ಸೂಚಿಸಕಾದ್ರೂ ಬಂದಿದ್ರಲ್ಲ ಹೋಗ್ರಣ್ಣ ಅಕ್ಕ ಹೋಗ್ರಕ್ಕ ಇನ್ನೂ ಹೋಗಿಲ್ವಾ ಅಯ್ಯೋ ಹೋಗ್ರ ನೀನ್ ಹೋಗ್ರೆ ಹೋಗ್ರೆ ಏ ರಾಜಾ ಬರಲಿ ಬರಲಿ ಓಡಮ್ಮಚ್ಚಿನ್ನು ನೀ ನಂದ ನೋಡ್ಲೋಡ್ಲಿ ನಾನೇ ಒಂದ್ ಪಿಕ್ಚರ್ ತೆಗೆದ್ಬಿಡೋಣ ಅಂತ ಆಸೆ ಆಗ್ತಿದೆ ಹಾಗಾದ್ರೆ ನಂದೇ ಡೈರೆಕ್ಷನ್ ಆದ್ರೆ ಒಂದ್ ಕಂಡೀಷನ್ ಏನು ನಮ್ ಪಿಕ್ಚರ್ ಅಲ್ಲಿ ವಿಲನ್ ಪಾತ್ರ ನಾನೇ ಮಾಡ್ಬೇಕು ಸೂಪರ್ ನೀ ಮಾತ್ ಪಡ್ಮೇಲೆ ಗ್ಯಾರಂಟಿ 100 ನೋಡಿ ನಮ್ ಪಿಕ್ಚರ್ ಅಲ್ಲಿ ಫಸ್ಟ್ ಅಲ್ಲಿ ಹೀರೋ ಇಂಟ್ರಡಕ್ಷನ್ ಇದೆಯಲ್ಲ ಆ ಫೈಟ್ ಇದೆಯಲ್ಲ ಅದನ್ನ ಒಂದ್ಸತಿ ರಿಹರ್ಸಲ್ ಮಾಡೋಣ ಆಗ್ಲೇ ಕ್ಲೈಮ್ಯಾಕ್ಸ್ ಫಿಲ್ ಆಗಿ ಬರೋದು ಅಲ್ಕಾ ನನ್ ಮಕ್ಕಳು ತಗೊಂಬಂದು ನನಗಂತೂ ಸಿನಿಮಾ ಸೋಕಿಲ್ಲ ನನ್ನ ಹೆಂಡ್ರಿಗೆ ಇದ್ರೂ ಇದ್ದಾತು ಅಂದ್ಮೇಲೆ ಎಲ್ಲಾದ್ರೂ ಔಟ್ಡೋರ್ ಶೂಟಿಂಗ್ ನೋಡಕ್ ಹೋಗಿಗಿದ್ಲ ಸ್ವಾಮಿ ಕಾಪಾಡಪ್ಪ ಆಂಟಿ ಆಂಟಿ ಏನ್ ನಂಗ ಸ್ವಲ್ಪ ಮನೆ ಕಡೆ ನೋಡ್ಕೋತೀರಾ ಎಲ್ಲಿ ಹೋಗ್ತಿದ್ಯಾ ಕೋತಿ ಮುಂಡೆ ಇದೆ ಮೊದ್ಲೇ ಅಪ್ಷಕನ ನೋಡ್ಬಿಡ್ತು ಏನಾಗುತ್ತೋ ಏನು ಕೇಳಿಸ್ಲಿಲ್ಲ ಏನಿಲ್ಲ ನಾವು ಸಿನಿಮಾಗ್ ಹೋಗ್ತಾ ಇದೀವಿ ಬಾಲ್ಕನಿಲ್ ಕೂತ್ಕೊಂಡೆ ಸಿನಿಮಾ ನೋಡ್ತೀವಿ ಹೌದಾ ಬಸ್ ನಲ್ಲಿ ಹೋಗ್ತೀವಿ ಅಂತ ತಿಳ್ಕೊಂಡ್ರ ಖಂಡಿತ ಇಲ್ಲ ಆಟೋದಲ್ಲೇ ಹೋಗ್ತೀವಿ ಸಿನಿಮಾ ಮುಗಿಯೋವರೆಗೂ ಆಟೋ ವೇಟಿಂಗ್ ಮತ್ತೆ ಅದೇ ಆಟೋದಲ್ಲಿ ವಾಪಸ್ ಬರ್ತೀವಿ ಆಟೋ ಚಾರ್ಜ್ ಹೋದ್ರೆ ಹೋಗುತ್ತೆ ನಮ್ ಪ್ರೆಸ್ಟೀಜ್ ಗಿಂತ ಹೆಚ್ಚಾ ಹಾ ಸರಿ ಹಾ ಗಂಗಾ ಪ್ರೆಸ್ಟೀಜ್ ಅಂದ ತಕ್ಷಣ ನಾಪಕ ಬಂತು ಈ ತಿಂಗಳು ಮನೆ ಬಾಡಿಗೆ ಬಂದಿಲ್ಲ ಕೇಳು ಅಂತ ನಮ್ಮ ಯಜಮಾನ್ರು ಹೇಳಿದ್ರು ನಾನು ಅಡಿಗೆ ಮನೇಲಿ ಇರೋಳು ನಮ್ಮ ಯಜಮಾನ್ರನ್ನ ಕೇಳಿ ಬರ್ತೀನಿ ಆಂಟಿ ಬದುಕು ನೆಲದಲ್ಲಿ ಭ್ರಮೆ ಬಾಲ್ಕನಿಲಿ ಯಾಕಮ್ಮ ಗಂಗಾ ಸಿನಿಮಾ ಹೋಗ್ಲಿಲ್ವಾ ಹೋಗ್ಬೇಕು ಆಂಟಿ ನೀನ್ ಕಾಯ್ತಾ ಇರೋದ್ ನೋಡಿದ್ರೆ ಆಟೋ ಸಿಗ್ಲಿಲ್ಲ ಅಂತ ಕಾಣಿಸುತ್ತೆ ಆಟೋ ಸಿಗ್ದಿದ್ರೆ ಏನಾಯ್ತು ನಾವ್ ಟ್ಯಾಕ್ಸಿಲೆ ಹೋಗ್ತಿವಿ ಅದು ಸಿಗ್ಲಿಲ್ಲ ಅಂದ್ರೆ ಬಸ್ ನಲ್ಲೇ ಹೋದ್ರಾಯ್ತು ಅಲ್ವಾ ಅಡಿಗೆ ಆಯ್ತಾ ಆಂಟಿ ಎಲ್ಲ ಆಗಿದೆ ಒಗ್ಗರಣೆ ಮಾತ್ರ ಹಾಕ್ಬೇಕು ಮತ್ ಇಲ್ಲಿ ಯಾಕೆ ಹಾಕ್ತಿದ್ದೀರಾ ಅಲ್ಲೇ ಹೋಗಿ ಹಾಕ್ಬಾರ್ದೇನು ಬಂದ್ಬಿಟ್ಲು ಉರಿಯೋ ಬೆಂಕಿ ತುಪ್ಪ ಸುರಿಯೋಕೆ ಮಮ್ಮಿ ಏನೇ ಮಮ್ಮಿ ಡ್ಯಾಡಿ ಇಷ್ಟೊತ್ತಾದ್ರು ಬರ್ಲೇ ಇಲ್ಲ ನಿಮ್ಮಪ್ಪ ಗವರ್ಮೆಂಟ್ ಬಸ್ ಅಂತ ಗೊತ್ತಿಲ್ವೇನೋ ನಾನು ಬಾಲ್ಕನಿಯಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿನ್ನ ಅನ್ಕೊಂಡಿದ್ದೆ ಗುದ್ದದ್ರೆ ಗುಲ್ಕನ್ ಆಗ್ಬಿಡ್ಬೇಕು ಮುಸುಡಿ ನೀನ್ ಬೇರೆ ನನ್ನ ಹೊಟ್ಟೆ ಹೊಸಕ್ಕೆ ಬಾರೆ ತಲೆ ಹರಟೆ ಮುಂಡೆದೆ ಬಿದ್ದಿರ ಇಲ್ಲಿ
ಚಾಕ್ಲೇಟ್ ತಗೊಳ್ಳಕ್ಕೆ ಗತಿ ಇಲ್ಲ, ಐಸ್ ಕ್ರೀಮ್ ಬೇರೆ ಬೇಕಂತೆ. ಇವರಪ್ಪ ಕುಬೇರನೇನು? ಏನೇ ಹಂಗುರಾಯಿಸ್ತಾ ಇದೀಯಾ? ನಿನ್ನ ಉಚ್ಚಸ್ಪಟೆ ಸೇರ್ಸೋದು ಒಳ್ಳೇದು ಅಂತ ಯೋಚಿಸ್ತಿದ್ದೀನಿ. ಏನಂದೆ? ಚೋಟದ ಇದೆಯಾ? ನನ್ನೇ ಕಿಂಡಲ್ ಮಾಡೋ ಮಟ್ಟಕ್ ಬಂದ್ಬಿಟ್ಟಿಯಾ? ಎಲ್ಲ ನನ್ನ ಕರ್ಮ ಕಣ್ಣೆ. ಓ ಇದು ಬೇರೆ. ನಿನ್ ಕೋಪನಕ್ಕೆ ಪ್ಯಾಂಟ್ ಬೆಳ್ ತೋರ್ಸ್ತಾ ಇದೀಯಾ? ಬರೀ ಪ್ಯಾಂಟ್ ಅಲ್ಲ, ಈ ಮನೆನೆ ಒಡೆದು ಕೆಳಗಡೆ ಬೀಳಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇದೆ. ನಾನೇನ್ ಸಿನಿಮಾ ಥಿಯೇಟರ್ ಕೇಳ್ದೆ? ಏನೋ ಒಂದ್ ಸಿನಿಮಾ ತಾನೇ ಕೇಳ್ದೆ. ಗಂಗಾ, ಅದ್ ಬಂದ್ ನನಗೆ ಆಫೀಸ್ ನಲ್ಲಿ ಅರ್ಜೆಂಟ್ ಕೆಲ್ಸ ಆಯ್ತು, ಇಲ್ಲ ಅಂದ್ರೆ ಬಸ್ ಸಿಗ್ಲಿಲ್ಲ, ಅದು ಇಲ್ಲ ಅಂದ್ರೆ 2 ರೂಪಾಯಿ ಉಳಿಸೋಕೋಸ್ಕರ ನಡ್ಕೊಂಡ್ ಬರ್ತಾ ಇದೀನಿ ಅಂತೀರ. ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗಿ ಹೋಯ್ತು. ಬೇರೆ ಏನಾದ್ರು ಹೇಳಿ, ನೀವೇನ್ ಹೇಳ್ತೀರೋ ನಾನೇನ್ ಕೇಳ್ಬೇಕು? ಅಕ್ಕಪಕ್ಕದವರೆಲ್ಲ ನನ್ನ ಅವಸ್ಥೆ ನೋಡಿ ಹಂಗ್ ಸಂಗ್ ಮಾಡ್ಬಿಟ್ರಲ್ರಿ. ಗಂಗಾ ಪ್ಲೀಸ್ ನನ್ ಮಾತ್ ಕೇಳು. ನೋಡು, ನಾಳೆ ಖಂಡಿತ ನನ್ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಸರಿನಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಇವತ್ತೇ ಸಿನಿಮಾ ನೋಡ್ಬೇಕು. ಕಡೆ ಪಕ್ಷ ಒಂದ್ ಟಿವಿ ವಿಸಿ ಯಾರಾದ್ರೂ ತಗೊಂಡ್ ಬನ್ನಿ, ಅಲ್ಲಿ ತನಕ ನಾನು ನಿಮ್ಮನ್ನ ಮಾತಾಡ್ಸಲ್ಲ. ಅಯ್ಯೋ ಪ್ರಾರಬ್ಧ. ಶಂಕರ್. ಗುಡ್ ಮಾರ್ನಿಂಗ್ ಸರ್. ಐ ಆಮ್ ಸಾರಿ ಡಿಸ್ಟರ್ಬಿಂಗ್ ಯು. ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಹೇಳಿ ಸರ್. ಏನಿಲ್ಲ, ಇವತ್ತು ನನ್ನ ಮಗಳು ಲಂಡನ್ ಇಂದ ಬರ್ತಿದ್ದಾಳೆ. ಏರ್ಪೋರ್ಟ್ ಹೋಗೋಣ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಇದೆ, ನಾನು ಇಲ್ಲಿರ್ಲೇಬೇಕು. ಡ್ರೈವರ್ ಕಳಿಸಿದ್ರೆ ಅವಳು ತುಂಬಾ ಬೇಜಾರಾಗುತ್ತೆ. ಇಫ್ ಡೋಂಟ್ ಮೈಂಡ್ ಇಟ್. ನಾ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ಬೇಕು. ಹೌದು, ಅಷ್ಟೇ. ಹೌದು, ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ತಗೊಳ್ಳಿ ಕಾರ್ಕಿ. ಎಸ್ ಸರ್. ಹೌದು, ಆಕೆ ಗುರ್ತು ಹಿಡಿಯೋದು. ನಾ ಅವ್ರನ್ನ ಫೋಟೋದಲ್ಲಿ ನೋಡಿದ್ದೀನಿ ಸರ್. ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್. ಓಕೆ. ಗುಡ್ ಮಾರ್ನಿಂಗ್ ಮೇಡಮ್, ವೆಲ್ಕಮ್ ಟು ಬ್ಯಾಂಗ್ಲೋರ್. ನಿಮ್ ಫಾದರ್ ಕಳಿಸಿದ್ರೆ? ಅವ್ರು ಬರೋದ್ ಬಿಟ್ಟು ಡ್ರೈವರ್ನ ಕಳಿಸಿದಾರಾ? ಡ್ಯಾಡಿ ಯಾಕೆ ಬರ್ಲಿಲ್ಲ? ಅವ್ರ ಆಫೀಸ್ ಮೀಟಿಂಗ್ ಅಲ್ಲಿ ಬಿಸಿ ಆಗಿದ್ದಾರೆ. ನಾನು ಬರ್ತೀನಿ ಅಂತ ಗೊತ್ತಿತ್ತು. ಇವತ್ತೇ ಮೀಟಿಂಗ್ ಇಟ್ಕೋಬೇಕಾ? ಬನ್ನಿ ಹೋಗೋಣ. ಏ, ಎಲ್ಲಿ ಹೋಗ್ತಾ ಇದೀಯಾ? ಹೀರೋ ತರ ಪೋಸ್ ಕೊಟ್ಟಿ ಸಾಕು, ಲಗೇಜ್ ತಗೊಂಡ್ ಬಾ. ಏ ಮಿಸ್ಟರ್, ಮೊದ್ಲು ಎತ್ತಿನ ಗಾಡಿ ಓಡಿಸ್ತಿದ್ಯಾ? ಇಲ್ಲ. ಯಾಕೆ? ಇಷ್ಟೊಂದು ನಿಧಾನವಾಗಿ ಓಡಿಸ್ತಿದ್ಯಲ್ಲ ಅದಕ್ಕೆ. ಏಯ್, ಯಾಕೆ ಇಷ್ಟು ಸ್ಪೀಡ್ ಆಗಿ ಓಡಿಸ್ತಿದ್ಯಾ? ಇದಕ್ಕೆ ಮುಂಚೆ ನಾ ಪೈಲಟ್ ಆಗಿದ್ದೆ. ಸ್ಟಾಪ್ ಇಟ್. ಯಾಕೆ ಭಯ ಆಯ್ತಾ? ಇಲ್ಲ, ಜೀವನೇ ಹೋಗ್ತಿತ್ತು. ಅಲ್ಲಿ ಹೋಗಿ ಐಸ್ ಕ್ರೀಮ್ ತಗೊಂಡ್ ಬಾ. ವಾಟ್? ಐ ಸೆಡ್ ಗೋ ಅಂಡ್ ಗೆಟ್ ದಿ ಐಸ್ ಕ್ರೀಮ್. ಈ ಕೆಲಸ ನಾನು ಮಾಡಲ್ಲ. ಮಾಡದೆ ಹೋದ್ರೆ ಡ್ಯೂಟಿಯಿಂದ ಇವತ್ತೇ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ. ನೋಡಿ, ನಾನು ಯಾರಂತ ಗೊತ್ತಿಲ್ಲದೆ ಈಗೆಲ್ಲ ಮಾತಾಡಬೇಡಿ. ಶಟ್ ಅಪ್, ಡೂ ವಾಟ್ ಐ ಸೇ. ಎಕ್ಸ್ಕ್ಯೂಸ್ ಮೀ, ಸುಮ್ಮನೆ ಕೇಳ್ತೀರಾ? ವೈ? ಇಳಿರಿ ಹೇಳ್ತೀನಿ. ಯಾಕೆ ಇಳಿರಿ ಹೇಳ್ತೀನಿ. ನಿಮ್ಮ ಅಡ್ರೆಸ್ ಗೊತ್ತಾ? ಗೊತ್ತು. ನಡ್ಕೊಂಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್. ತಾವಿನ ಹೊರಟ್. ಥ್ಯಾಂಕ್ ಯು. ನನ್ನ ಜೊತೆ ಬನ್ನಿ. ಡ್ಯಾಡಿ. ಓ ಬೇಬಿ ಬೇಬಿ, ವೆಲ್ಕಮ್ ಟು ಇಂಡಿಯಾ. ಹೌ ಆರ್ ಯು? ನನ್ ಮಾತು ಆಗಿರ್ಲಿ, ಮೊದ್ಲು ಅವನ ಡ್ಯೂಟಿಯಿಂದ ಡಿಸ್ಮಿಸ್ ಮಾಡಿ. ಯಾಕಮ್ಮ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಯಾರನ್ನ ಡಿಸ್ಮಿಸ್ ಮಾಡ್ಬೇಕಾಗಿರೋದು? ಅದೇ ಏರ್ಪೋರ್ಟ್ ಗೆ ಬಂದಿದ್ದಲ್ಲ ಆ ಡ್ರೈವರ್ನ. ಎಕ್ಸ್ಕ್ಯೂಸ್ ಸರ್. ಕ್ಯೂನೇ ಇವನೇ ಡಿಸ್ಮಿಸ್ ಮಾಡಿ. ಯಮುನ, ನೀನು ತಿಳ್ಕೊಂಡಿರೋ ಹಾಗೆ ಇವರು ಡ್ರೈವರ್ ಅಲ್ಲ, ನಮ್ ಕಂಪ್ನಿಲಿ ಇಂಜಿನಿಯರ್ ಶಂಕರ್ ಅಂತ. ವೆರಿ ಟ್ಯಾಲೆಂಟೆಡ್ ಅಂಡ್ ಜೆಂಟಲ್ಮ್ಯಾನ್. ಶಂಕರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ಸ್ ಆಲ್ ರೈಟ್ ಸರ್, ನಾನು ಸೈಟ್ ಇನ್ಸ್ಪೆಕ್ಷನ್ ಮಾಡ್ಬೇಕು. ಓಕೆ ಶಂಕರ್, ಕ್ಯಾರಿಯಾ. ಆ ಶಂಕರ್, ನಿನಗೆ ಆಗಿದ್ದ ಅವಮಾನಕ್ಕೆ ಕ್ಷಮೆ ಕೊಡ್ತೀನಪ್ಪ. ಏನ್ ಸರ್? ಓ ಪ್ರೊಸೀಡ್. ಡ್ಯಾಡ್, ಮಾತಾಡೋ ಸ್ಟೈಲ್ ನೋಡಿದ್ರೆ ಸಿನ್ಸಿಯರ್ ಕನ್ಸ್ಟ್ರಿಕ್ಟ್ ಫೆಲೋ ಅಂತ ಗೊತ್ತಾಗುತ್ತೆ. ಯು ಆರ್ ರೈಟ್, ವೆರಿ ನೈಸ್ ಫೆಲೋ. ಹಾಯ್ ಯಮುನಾ, ಹೌ ಆರ್ ಯು? ಐ ಆಮ್ ಫೈನ್.
ನೀನ್ ಬಂದಿದ್ದು ಒಳ್ಳೆದೇ ಆಯ್ತು. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತಲ್ಲ. I have no time. Okay, daddy, see you, bye. All right. ಎಲ್ಲ ಮೆಣಸಿಗೆ ಹಚ್ಕೊಳಂಗ ಆಗ್ತಿದೆ. ಹೋಗಿ ಒಗ್ಗರಣೆ ಹಾಕು ಅಂತ ಹೇಳಿದಿ ಅಂತಲ್ಲ. ನಾವೇನ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಒಗ್ಗರಣೆ ಹಾಕು ಅಂತ ತಿಳ್ಕೊಂಡಿದ್ಯಾ? ನನಗ್ ಬರೋ ಸಿಟ್ಟಲ್ಲಿ ಮನೆ ಖಾಲಿ ಮಾಡ್ಕೊಳ ಅಂತಿದ್ದೀನಿ. ಆದ್ರೆ ನಿನ್ ಗಂಡನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಬಂದ ವಿಷಯ ತರ ಹೆದರಿಸ್ತಾ ಇದೀಯಾ? ಮೊದಲು ಬಾಡಿಗೆ ಬಾಡಿಗೆ ಬಿಸಾಕು. ನನ್ ಗಂಡ ಬರ್ಬೇಕು. ನಿನ್ನ ಹತ್ರನೆ ಈಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನನ್ ಗಂಡ ಬರ್ಬೇಕು. ಅರೆ ಬಾಡಿಗೆ ಕೇಳಿದ್ರೆ ಹುಶ್ಶು ಹುಶ್ಶು ಅಂತ ಓಡಿಸ್ತಾ ಇದೀಯಲ್ಲ, ನಾನೇನ್ ಕಾಗೇನಾ? ಅದು ಎಷ್ಟೋ ವಾಸಿ. ಯಾಕೆ ಕಪ್ಪ್ರೆ, ಯಾಕೆ ಬಾಯ್ಬಿಟ್ಟಿದ್ರ? ಏನಾಯ್ತು? ಆಗೋದೇನ್ ಬಂತು ಶಂಕ್ರು? ಬಾಡಿಗೆ ಕೇಳಕ್ ಬಂದ್ರೆ ಪಿಂಡ ತಿನ್ನಕ್ ಬಂದಿರೋ ಕಾಗೆ ಓಡಿಸ್ದಂಗ್ ಓಡಿಸ್ತಿದ್ದಾಳೆ ನಿನ್ ಹೆಂಡತಿ. ಯಾಕೆ ಬಾಡಿಗೆ ಕೊಟ್ಟಿಲ್ವ? ಕೊಟ್ಟಿಲ್ಲ ಶಿವನೇ. ಗಂಗಾ, ಬಾಡಿಗೆ ಕೊಡ್ಬಿಡ ಅಂತ ಬೆಳಿಗ್ಗೆ ದುಡ್ಡು ಕೊಟ್ಟಿದ್ನಲ್ಲ, ಯಾಕೆ ಕೊಡ್ಲಿಲ್ಲ? ಖರ್ಚಾಗ್ ಹೋಯ್ತು. ಖರ್ಚಾಯ್ತಾ? ಲಕ್ಕಪ್ಪನ, ನಾಳೆ ಸಂಜೆ ಒಳಗೆ ಏನಾದ್ರೂ ಮಾಡಿ ನಿಮ್ ಬಾಡಿಗೆ ಕೊಡ್ತೀನಿ. ಬೇಕಾದ್ರೆ ಅಲ್ಲಿ ಹೋಗಿ ವಾಚ್ ಇಟ್ಕೊಳ್ಳಿ. ಬೇಡ ಶಂಕ್ರು, ಬೇಡಪ್ಪ. ಬೇಡ ಅನ್ಬೇಡಿ, ನನ್ ಬಗ್ಗೆ ಗೊತ್ತೇ ಇದೆ. ವಿಶ್ವಾಸನೆ ಬೇರೆ, ವ್ಯವಹಾರನೆ ಬೇರೆ. ದುಡ್ಡು ಕೊಟ್ಟರೆ ವಾಪಸ್ ಇಸ್ಕೊತೀನಲ್ಲ, ಬರ್ತೀನಿ. ಪಾಪ ನಮ್ ಶಂಕ್ರು, ಸೀತೆ ಅಂತರಕ್ ಹೋಗಿ ಶೂರ್ಪನಕ್ಕಿಂತ ಅಂದ್ಬಿಟ್ಟ. ಗಂಗಾ, ಗಂಗಾ ಬನ್ನಿ ಊಟ ಮಾಡಿ. ದುಡ್ಡೇನ್ ಮಾಡ್ದೆ? ಸಾರು ಮಜ್ಜಿಗೆ ಹುಳಿ. ಕೇಳಿದ್ ಉತ್ತರ ಕೊಡು. ದುಡ್ಡೇನ್ ಮಾಡ್ದೆ? ಖರ್ಚು ಮಾಡ್ಬಿಟ್ಟೆ. ಏನ್ ತಗೊಂಡೆ? ಲಾಟ್ರಿ ಟಿಕೆಟ್ ತಗೊಂಡೆ ರೀ. ಲಾಟ್ರಿ ಟಿಕೆಟ್ ತಗೊಂಡ್ಯಾ? ಹೌದು ರೀ, ಬಂಪರ್ ಬಹುಮಾನ ಬಂದ್ಬಿಡ್ತು ಅಂದ್ರೆ ಕಣ್ಣು ಮುಚ್ಚಿ ಕಣ್ಬಿಡೋದ್ರಲ್ಲಿ ಲಕ್ಷಾಧೀಶ್ವರ ಆಗ್ಬಿಡ್ತೀವಿ. ಆಮೇಲೆ ಕಾರು ಬಂಗ್ಲೆ ಎಲ್ಲ ತಗೊಂಡು ಬರ್ತಾ ಬರ್ತಾ ನಿನ್ ದುರಾಸೆ ಮಿತಿ ಮೀರ್ತಾ ಇದೆ. ಕೆಟ್ಟ ರೋಗವಾಗಿ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ದೇ ಮಾಡ್ತಾ ಇದೆ. ಈ ಹುಚ್ಚು ಒಳ್ಳೇದಲ್ಲ ಗಂಗಾ, ಒಳ್ಳೇದಲ್ಲ. ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಮರ್ಯಾದೆಯಿಂದ ಬದುಕ್ತಾ ಇರೋ ಜೀವನ ಎಷ್ಟೋ ಜನ ಸಿಕ್ಕಿಲ್ಲ, ಆದ್ರೆ ನಮ್ಗೆ ಸಿಕ್ಕಿದೆ ಸಾಕು. ಇಷ್ಟು ಸಾಕು ಸಂತೋಷವಾಗಿರೋದಕ್ಕೆ. ಪ್ಲೀಸ್, ಇನ್ಮೇಲಾದ್ರೂ ಇಲ್ದದಕ್ಕೆ ಆಸೆ ಪಟ್ಟು ಕಳೆ ಪ್ರಯತ್ನ ಪಡ್ಬೇಡ. ನಾ ಹೇಳಿದ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡು. ಹಾಗ್ ಬದುಕ್ಬಿಟ್ರೆ ನಿಮ್ಮನ್ನ ಮಹಾತ್ಮ ಗಾಂಧಿ ಅಂತಾರೋ ಇಲ್ಲ ಜವಾಹರಲಾಲ್ ನೆಹರು ಅಂತಾರೋ? ಹಾಗಂದೆ ಹೋದ್ರು ಒಬ್ಬ ಆದರ್ಶವಾದಿ ಅಂತಾರೆ. ಗಾಂಧಿ ನೆಹರು ಇಬ್ರು ಆದರ್ಶವಾದಿಗಳೇ. ಸಿರಿತನ ಬಡತನ ಅನ್ನೋ ಭಾವನೆನ ಕಿತ್ತಾಕ್ಬೇಕು ಅಂದವ್ರೆ. ಆದ್ರೆ ಗಾಂಧಿ ತರ ನೆಹರು ಯಾಕ್ರಿ ಬರೀ ಮೈಲಿರ್ಲಿಲ್ಲ? ಪ್ರಶ್ನೆ ಅದಲ್ಲ ರೀ, ಅವರವರು ಬದುಕೋ ಪ್ರಯತ್ನ ಅವರವ್ರಿಗೆ ದೊಡ್ಡದು ರೀ. ನಾನು ಹಾಗೆ ಪ್ರಯತ್ನ ಪಡ್ತಿದ್ದೀನಿ. ಅವ್ರ ಪ್ರಯತ್ನ ಇನ್ನೊಬ್ರು ಒಳ್ಳೇದಕ್ಕೆ, ನಿನ್ ಪ್ರಯತ್ನ ಹಾಳಾಗದಕ್ಕೆ. ಏನೋ ಇಷ್ಟೆಲ್ಲ ಗೊತ್ತಿದ್ಮೇಲೆ ಹೆಂಡತಿಗೆ ಏನ್ ಬೇಕು ಏನ್ ಬೇಡ ಅಂತ ತಿಳ್ಕೊಳ್ಳೋ ಯೋಗ್ಯತೆ ಇಲ್ವೇನೋ? ಯೋಗ್ಯತೆವರೆಗೂ ಮಾತಾಡಿದ್ರೆ ಹಲ್ಲು ದೂಸ್ಬಿಡ್ತೀನಿ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಮಾಡ್ತೀನ ನೋಡಿ, ನನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. I am very sorry. ನಿನ್ ಮನಸ್ಸಿಗೆ ನೋವಾಗೋ ಮಾಡಿದೆ. ನನ್ನ ಕ್ಷಮಿಸು. ನನ್ನ ಕ್ಷಮಿಸ್ಬೇಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಮೇಲಕ್ಕೆ ಬರೋಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಹಲೋ ಶಂಕರ್. ಹಲೋ ಶಂಕರ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸಾರಿ, ನಾನು ಡ್ಯೂಟಿ ಮೇಲೆ ಇದ್ದೇನೆ. ಈ ಕ್ಯಾಂಟೀನ್ ಸೆಕ್ಷನ್ ಅಲ್ಲಿ ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು, ಇಫ್ ಯು ಡೋಂಟ್ ಮೈಂಡ್. ಅಲ್ಲ ರೀ, ಅಷ್ಟು ಕಷ್ಟಪಟ್ಟು ಹುಡ್ಕೊಂಬಂದ್ರೆ ನೀವು ಇಷ್ಟೊಂದು ಕೇರ್ಲೆಸ್ ಆಗಿದ್ದೀರಲ್ಲ. ಚಚೆ, ಹಾಗೇನಿಲ್ಲ, ನಾನು ಡ್ಯೂಟಿ ಮೇಲೆ ಇದ್ರೆ ಬೇರೆ ಕಡೆ ಗಮನ ಕೊಡಲ್ಲ. ಎಕ್ಸಾಕ್ಟ್ಲಿ. ಹಾಗಿದ್ರೆ 24 ಅವರ್ಸ್ ಕೆಲಸ ಮಾಡ್ತೀರಾ? ಅವಶ್ಯಕತೆ ಇದ್ರೆ ಮಾಡ್ಲೇಬೇಕಾಗತ್ತೆ. ನಿಮ್ಗೆ
ಬೇರೆ ಯಾವುದು ಹಾಬಿ ಇಲ್ವಾ? ಇದೆ. ಯಾವುದು? ಆರ್ಕೆ ಸೂರ್ಯನಾರಾಯಣರ ವೀಣಾ ವಾದನದಲ್ಲಿ, ಟಿ ಆರ್ ಮಹಾಲಿಂಗಂರವರ ಕೊಳಲನಾದದಲ್ಲಿ, ಎಂ ಎಸ್ ಸುಬ್ಬಲಕ್ಷ್ಮಿ ಹಾಡೋ ಸಂಗೀತನ ಕೇಳ್ತಾ ಕೇಳ್ತಾ ತಲೆ ತೂಕ್ತಾ ತೂಕ್ತಾ ಹಾಗೆ ನಿದ್ರೆ ಹೋಗೋದು. ನೈಸ್ ಹಾಬಿನು. ಎಕ್ಸ್ಕ್ಯೂಸ್ ಮೀ, ಏನ್ ಸರ್ ಎಲ್ಲಿವರೆಗೂ? ನಮ್ಮ ಕಂಪನಿ ಬಿಟ್ಟು ಹೋದ್ಮೇಲೆ ದೊಡ್ಡ ಕಾಂಟ್ರಾಕ್ಟ್ ಆಗ್ಬಿಟ್ರಿ, ಸದ್ಯ ನೋಡಕ್ಕಾದ್ರೂ ಬಂದ್ರಲ್ಲ. ಬರೀ ನೋಡಕ್ ಬಂದಿಲ್ಲ ಶಂಕರ್, ನಿಮ್ಮನ್ನ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಎಲ್ಲಿಗೆ? ನಮ್ಮ ಕಂಪ್ನಿಗೆ. ತಿಂಗಳಿಗೆ 30,000 ರೂಪಾಯಿ ಸಂಬಳ ಕೊಡ್ತೀವಿ ಶಂಕರ್. ಆರ್ಡಿನರಿ ಸಂಬಳ ತಗೊಂಡು ಎಕ್ಸ್ಟ್ರಾಡಿನರಿ ಪ್ರತಿಭೆನ ಯಾಕೆ ಹಾಳು ಮಾಡ್ಕೋತೀವಿ? ಬೇಕಾದ್ರೆ ಕಾರು ಬಂಗ್ಲೆ ಎಲ್ಲ ಕೊಡ್ತೀವಿ. ಜುಜುಬಿ 3,000ಕ್ಕೆ 30 ದಿನ ಕೆಲಸ ಮಾಡ್ಬೇಕೇನ್ರಿ? ಬಂದ್ಬಿಡ್ರಿ ನಮ್ಮ ಕಂಪ್ನಿಗೆ. ನೋಡಿ, ಬಾಯಕ್ಕೆ ಅಂತ ಬಂದಾಗ ಒಂದೊಟ ನೀರು ಕೊಟ್ಟು ಜೀವ ಕಾಪಾಡೋಣ ಮುಖ್ಯನೇ ಹೊರತು, ನಾವು ಚೆನ್ನಾಗಿದ್ದಾಗ ತಮ್ಮ ಸ್ವಾರ್ಥಕ್ಕೋಸ್ಕರ ಬಿಂದಿಗೆ ತುಂಬ ಹಾಲು ತಂದ್ಕೊಡೋಣ ಮುಖ್ಯ ಅಲ್ಲ. ಅರ್ಥ ಆಯ್ತಾ? ನೋಡೋ, ಇದು ಕೊನೆ ಟಿಕೆಟ್, ಸರಿಯಾಗಿ ನೋಡಿ ಹೇಳ್ತೀನಿ. 3 ಇದೆ ಮಮ್ಮಿ, 4 ಇದೆ ಮಮ್ಮಿ, 2 ಇದೆ, 1 ಇದೆ, ಈ 1 ಇದೆ ಮಮ್ಮಿ, ಅಯ್ಯೋ 4 ಇದೆ ಮಮ್ಮಿ, 5 ಇದೆ ಮಮ್ಮಿ, ಅಯ್ಯೋ ಇನ್ನೊಂದು 5 ಇದ್ರಲ್ಲಿದ್ಯಾ? ಹಾ ಇದೆ. ಇದ್ರಲ್ಲಿ ಇಲ್ಲ. ಇಲ್ಲ ಏನ್ ಮುಖ ಹಿಗ್ಗಿಸ್ಕೊಂಡು ಹೇಳ್ತೀಯ? ಅಯ್ಯಯ್ಯೋ, ಒಂದು ನಂಬರ್ ಅಲ್ಲಿ ಅದೃಷ್ಟ ಕೈ ಕೊಟ್ಬಿಡ್ತಲ್ಲಪ್ಪ. ಈ 5ನೇ ನಂಬರ್ ಈ ಪೇಪರ್ ಅಲ್ಲಿ ಇದ್ರೆ ಪೇಪರೇ ಸೇಲ್ ಆಗ್ತಿರ್ಲಿಲ್ವೇನೋ? ಆ ಬೇವಸ್ಥೆ ನನ್ ಮಗ 5ನೇ ನಂಬರ್ ಟಿಕೆಟ್ ಕೊಡ್ಬಾರ್ದೇನು? ಭೂಲೋಕ ಆಳೋಷ್ಟು ಬುದ್ಧಿ ಇದ್ರು ಅದೃಷ್ಟ ಮಾತ್ರ ಕತ್ತೆ ಕಾಲ್ ಹಿಡಿತಾ ಇದೆ. ಹೌದಾ ಮಮ್ಮಿ? ಹೌದಾ ಮಮ್ಮಿ ಅಂತ ಬೇರೆ ಕೇಳ್ತೀಯಾ? ನಿಮ್ ಕೊಟ್ರೆ ಮುಖ ಹಪ್ಪಳ ಆಗ್ಬಿಡ್ಬೇಕು. ಹೋಗಿ ಹೋಗಿ ನಿನ್ನ ನೋಡು ಅಂತ ಹೇಳಿದ್ನಲ್ಲ, ನಾನೇ ನೋಡಿದ್ರೆ 4 ಹೋಗಿ 5 ಆಗ್ತಿತ್ತೇನೋ? ಅಯ್ಯೋ ದರಿದ್ರ ಮುಂಡೇದೆ, ನಿನಗೆ ಹೇಳಿದ್ನಲ್ಲ ದರಿದ್ರ. ಯಾಕೆ ಅವಳ ದರಿದ್ರ ಅಂತ ಕರಿತೀಯ? ಮತ್ತೆ ನೀನ್ ಪೂಜೆ ಮಾಡ್ಬೇಕೇನೋ? ಹಾಗ ಮಾಡಿದ್ರೆ ದುಡ್ಡು ಬರ ಹಾಗೆ ವರ ಕೊಟ್ಬಿಡ್ತಾಳೇನೋ? ಇವಳು ಹುಟ್ಟದ ಮೇಲೆ ಇನ್ನೂ ದರಿದ್ರ ಜಾಸ್ತಿ ಆಗೋಯ್ತು. ಮಕ್ಕಳನ್ನ ದೇವ್ರು ಅಂತಾರೆ, ನೀ ದರಿದ್ರ ಅಂತೀಯಲ್ಲ. ಮತ್ತಿನ್ನೇನ್ರಿ, ಇಷ್ಟೊಂದ್ ಲಾಟ್ರಿ ಟಿಕೆಟ್ ತಗೊಂಡ್ರು ಬಂಪರ್ ಮನೆ ಹಾಳಾಗ ಏನೋ? ನಾನ್ ಹಾಕಿದ ಇನ್ವೆಸ್ಟ್ಮೆಂಟ್ ಬರ್ಲಿಲ್ವಲ್ರಿ? ಬರುತ್ತೆ ಬರುತ್ತೆ. ನೀನ್ ಹೀಗೆ ಬಂಪರ್ ಬಂಪರ್ ಅಂತ ಹುಚ್ಚಿಡ್ಕೊಂಡು ಹೋದ್ರೆ ನನ್ನನ್ನ ಸಾಲ್ಗಾರ ಮಾಡಿಲ್ವಾ? ಬಂಪರ್ ಅಂತ ಬಂಪರ್, ಸ್ಟೂಪಿಡ್ ಸ್ಟೂಪಿಡ್ ಅಂತ ಸ್ಟೂಪಿಡ್. ಓಹೋ, ಅದೇ ಈ ಲಾಟ್ರಿ ಬಂಪರ್ ಬಂದಿದ್ರೆ ಬೋರ್ಡ್ ಬಂದು ಡಾರ್ಲಿಂಗ್ ಅಂತ ತಪ್ಪೋತಿರ್ಲಿಲ್ವೇನೋ? ಓಹೋ ಏನೋ. ಎಕ್ಸ್ಕ್ಯೂಸ್ ಮೀ. ಎಸ್. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸಾರಿ, ನಾ ಕೆಲ್ಸದ ಮೇಲಿದ್ದೇನೆ. ಕೆಲ್ಸದ ಬಗ್ಗೆನೆ ಮಾತಾಡ್ಬೇಕು. ಹೇಳಿ. ನಾನೊಂದು ಬಂಗ್ಲೆ ಕಟ್ಟಿಸ್ಬೇಕು. ಗುಡ್. ಎಲ್ಲಿ ಕಟ್ಟಿಸ್ಬೇಕು ಅಂತಿದ್ದೀರಾ? ಒಂದು ಸುಂದರವಾದ ಹೊರಾಂಗಣದಲ್ಲಿ. ಅದು ಹೇಗಿರ್ಬೇಕು ಅಂದ್ರೆ? ಹೇಗಿರ್ಬೇಕು? ಜಸ್ಟ್ ಲೈಕ್ ತಾಜ್ ಮಹಲ್. ಶಂಕರ್, ಯಾಕಿನ್ನೂ ಇಲ್ಲೇ ಇದ್ರೆ ಇನ್ನು ಹೋಗ್ಲಿಲ್ವೇ? ಎಲ್ಲಿಗೆ ಸರ್? ಎಸ್ಟೇಟ್ಗೆ. ಯಾಕೆ? ನಮ್ಮ ಎಸ್ಟೇಟ್ ನಲ್ಲಿ ಕಟ್ಸಿರೋ ಗೆಸ್ಟ್ ಹೌಸ್ ನೋಡ್ಬೇಕು ಅಂತ ಅಂದ್ಲು. ನನಗೆ ಪುರ್ಸೋತಿಲ್ಲ, ಶಂಕರ್ ಜೊತೆ ಹೋಗ್ಬಾ ಅಂತ ಹೇಳಿದ್ದೆ. ಇಲ್ಲ ಸರ್, ನಾ ಅರ್ಜೆಂಟ್ ಆಗಿ ಪ್ಲಾನ್ ಮುಗಿಸ್ಬೇಕು. ಅದು ಅಲ್ಲದೆ ಕನ್ಸಲ್ಟ್ ಶಂಕರ್, ನಾನು ಕರ್ಕೊಂಡು ಹೋಗ್ತೀನಿ. ಹೌದಮ್ಮ, ಅವ್ರಿಗೆ ಯಾಕೆ ತೊಂದ್ರೆ? ಇವನ್ ಜೊತೆಲೆ ಹೋಗ್ಬಾ ಅಮ್ಮ. ಐಮ್ ಸಾರಿ. ಇಟ್ಸ್ ಓಕೆ. ನಮಸ್ಕಾರ ಸರ್. ಹೋಗಲ್ ಸಿಗರೇಟ್ ತೊಂಬರ. ಆಯ್ತು ಸರ್. ಟು ಹ್ಯಾವ್ ಸಮ್ ಡ್ರಿಂಕ್? ಅಭ್ಯಾಸ ಇಲ್ಲ. ಫಾರಿನ್ ಹೋಗಿ ಅಭ್ಯಾಸ ಇಲ್ಲ ಅಂದ್ರೆ? ಫಾರಿನ್ ಹೋಗಿದ್ದು ಹೈಯರ್ ಸ್ಟಡೀಸ್ ಗೆ, ದುರಭ್ಯಾಸ ಕಲಿಯಕಲ್ಲ. ಹೋಗ್ಲಿ. ಗೆಸ್ಟ್ ಹೌಸ್ ಹೇಗಿದೆ? ಬ್ಯೂಟಿಫುಲ್. ನಿಮ್ಮ ಅಪ್ಪ ನಮ್ಮಿಬ್ರಿಗೂ ರೆಸ್ಟ್ ತಗೊಳಕ್ ಕಟ್ಸಿರೋದು. ವಾಟ್ ಡು ಯು ಮೀನ್? ನಿಜ ಯಮುನಾ, ಇವತ್ತಲ್ಲ ನಾಳೆ ನಾನೇ ನಿನ್ ಮದುವೆ ಆಗೋದು.
ನಿಮ್ಮ ತಂದೆನೂ ಒಪ್ಪಿಕೊಂಡಿದ್ದಾರೆ. ವಾಟ್? ನನಗೂ ನಿನಗೂ ಮದುವೆನಾ? ನೋ, ನೆವರ್. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನನಗೂ ಬೇಕಾದಷ್ಟು ಪ್ರಾಪರ್ಟಿ ಇದೆ. ಕಲ್ಚರ್ ಮ್ಯಾನಸ್ ಎರಡು ಇಲ್ಲದ ಮೇಲೆ ಏನಿದೆ ಏನು ಪ್ರಯೋಜನ? ಅಂದ್ರೆ ಅಂದ್ರೆ ಯು ಕ್ಯಾನ್ ಬಿ ಎ ಪಾರ್ಟ್ನರ್ ಓನ್ಲಿ ವಿತ್ ಮೈ ಫಾದರ್, ನಾಟ್ ವಿತ್ ಮೀ. ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದ ಈ ವಿಷಯ ಮಾತಾಡೋಕೆ. ಸುಮ್ಮನೆ ಒಪ್ಕೊಂಡು ಬಿಡು. ಒಪ್ಕೊಳ್ಳಿಲ್ಲ ಅಂದ್ರೆ? ಹಾ, ಬಲವಂತವಾಗಿ. ಹಲೋ, ಸರ್ ನಿಮ್ಮ ಲೆವೆಲ್ ಇದೆಲ್ಲ ಸರಿಯಲ್ಲ, ದಯವಿಟ್ಟು ಮಾತು ಕೇಳಿ. ಏ, ನೀನು ಇಲ್ಲಿಗೆ ಯಾಕೆ ಬಂದೆ? ಹೋಗ್ ಹೋಗ್, ನಿನ್ ಕೆಲಸ ನೋಡ್ಕೋ ಹೋಗ್. ಸರ್ ದಯವಿಟ್ಟು ಮಾತು ಕೇಳಿ ಪ್ಲೀಸ್. ಓ, ನೀನು ಹೀಗೆಲ್ಲ ಹೇಳಿದ್ರೆ ಬಂತು ಬಂತು ಮೈನಾ
ದೇವ್ರ ಅದೃಷ್ಟ ಕಿತ್ಕೊಂಡ ಹಾಗೆ ನಾನ್ ಕಷ್ಟಪಟ್ಟು ತಗೊಂಡಿದ್ದೀನ ನೀವ್ ಕಿತ್ಕೋತಿದ್ದೀರಲ್ರಿ. ನಾನು
ನೀವೆಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದೀರೋ ಅದನ್ನ ನಾನು ಕೊಡ್ತೀನಿ ತಗೊಂಡ್ರೆ ಚೆನ್ನಾಗಿರೋದೇ ತಗೋಬೇಕು ಅಂತ ರೂಪಾಯಿ ರೂಪಾಯಿ ಸೇರಿಸಿ 1000 ರೂಪಾಯಿ ಮಾಡಿ ಇದನ್ನ ತಗೊಂಡಿದ್ದೀನಿ ನಮ್ಮ ಯಜಮಾನರ ಬರ್ತಿದೆಗೆ ಪ್ರೆಸೆಂಟ್ ಮಾಡೋಕೆ ಹೌದಾ ಹಾಗಿದ್ರೆ ನೀವು ದೊಡ್ಡದೇ ಪ್ರೆಸೆಂಟ್ ಮಾಡಿ ಇಷ್ಟು ದೊಡ್ಡದಾ ಇದು ಹೆಚ್ಚು ಕಮ್ಮಿ 10000 ರೂಪಾಯಿ ಆಗುತ್ತೇನೋ ಇದನ್ನ ತಗೊಳ್ಳೋ ಯೋಗ್ಯತೆ ನಮಗೆ ಇಲ್ಲಿದೆ ಆದರೂ ಪರವಾಗಿಲ್ಲ ನೀವು ನನಗೆ ಇದನ್ನ ಕೊಟ್ರೆ ನಾನು ನಿಮಗೆ 10000 ರೂಪಾಯಿ ಕೊಡ್ತೀನಿ ನೀವು ನನ್ನ ಗಟ್ಟಿಗೆ ಟೋಳು ಅಂತ ತಿಳ್ಕೊಂಡಿದ್ದೀರೇನೋ ಚೇಚೆ ಹಾಗೇನಿಲ್ಲ ಇದು ನನಗೆ ತುಂಬಾ ಇಷ್ಟ ಆಗಿದೆ ಅದಕ್ಕೆ ಲೂಸ್ ಅಂತ ಕನ್ಸುತ್ತೆ ಈ ಚಿಕ್ಕ ಟೇಪರ್ ಕಾರ್ಡ್ ಕೊಟ್ಬಿಟ್ಟು ದೊಡ್ಡ ಟೇಪರ್ ಕಾರ್ಡ್ ತಗೊಂಡ್ಬಿಡಣ ಏನೋ ನೀವು ಇಷ್ಟ ಪಟ್ಟಿದ್ದೀರಾ ಅಂತ ಕೊಡ್ತಾ ಇದೀನಿ ಥ್ಯಾಂಕ್ ಯು Hello. Many many happy returns of the day. Thank you. How do? ಇವತ್ತು ನನ್ನ ಬರ್ತ್ಡೇ ನಿಮಗೆ ಹೇಗೆ ಗೊತ್ತಾಯ್ತು? ಇಷ್ಟ ಅದರ ಬಗ್ಗೆ ಅಷ್ಟು ತಿಳ್ಕೊಳ್ಳೋ ಸೆನ್ಸ್ ಇಲ್ವಾ ನಮಗೆ? What do you mean? I mean, ನನಗೆ 6th ಸೆನ್ಸ್ ಇದೆ. Is it? Very good. By the way, ನಿಮಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ತಂದಿದ್ದೀನಿ. ಇದಲ್ಲ ಯಾಕೆ? ನೀವು ಲಂಚ ಕಾಣಕ್ಕೆ ಯಾವುದು ತಗೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದು ಅವೆರಡೂ ಅಲ್ಲ. ನಿಮ್ಮ ಸಿನ್ಸಿಯರಿಟಿಗೆ ನಾನು ಕೊಡ್ತಿರೋ ಬಹುಮಾನ. ಪ್ಲೀಸ್ ಬೇಡ ಅನ್ಬೇಡಿ. Thank you. ಅಪ್ಪಾ ಎಲೆಕ್ಟ್ರಾನಿಕ್ ದೇವ್ರೆ ಇದ್ರ ಜೊತೆ ಟಿವಿ ಬರ್ಲಿ ವಿಸಿಆರ್ ಬರ್ಲಿ ಫ್ರಿಡ್ಜ್ ಬರ್ಲಿ ವಾಷಿಂಗ್ ಮಿಷಿನ್ ಬರ್ಲಿ ಇದ್ರಲ್ಲಿ ಬರೋ ಹಾಡೆಲ್ಲ ಚೆನ್ನಾಗಿ ಬರ್ಲಪ್ಪ ಚೆನ್ನಾಗಿ ಬರ್ಲಿ ಚೆನ್ನಾಗಿ ಬರ್ಲಿ ಯಾಕೆ ಮತ್ತೆ ಬರುತ್ತೆ ಅಯ್ಯೋ ನೀನು ಮಾಡ್ಬೇಕಾಗುತ್ತೆ ಹೋಗಿ ಕಲ್ಮೇಲ್ ನೋಡಿ ಎಲ್ಲ ಅಪ್ಪನ ತರನೇ ಯಾವ ಕಾಲನೋ ಗುಳಿ ಕಾಲನೋ ನೋಡ್ಲಿಲ್ವೇ ಅದೃಷ್ಟ ಬಂದ್ಮೇಲೆ ಯಾವ ಕಾಲ ಆದ್ರೇನು ಪದ್ಮಾ ನಮ್ಮ ಮನೆಗೆ ದೊಡ್ಡ ಟೇಪ್ ರೆಕಾರ್ಡರ್ ತಂದಿದೀವಿ ಯಾವುದು ಟೂ ಇನ್ ಒನ್ ಅಪ್ಪ ಕಪಾಡು ಅಪ್ಪ ಇದೇನ ಇದು ಸ್ಪೆಷಲ್ ಪೂಜೆ ಅಯ್ಯೋ ಬಂದ್ರಾ ಬನ್ರಿ ಒಳಗ್ ಬಂದ್ರೆ ಹೇಳ್ತೀನಿ ರೀ ನಿಮ್ಮ ಹುಟ್ಟಿದ ಹಬ್ಬಕ್ಕೆ ನನ್ನ ಕಾಣಿಕೆ ತಂದಿರೋ ಕಾಣಿಕೆ ನೋಡಿ ಸುರ್ಸುರ್ ಬತ್ತಿ ತರ ಸಂತೋಷ ಪಡಬಾರ್ದೇನೋ ಇಷ್ಟು ದೊಡ್ಡ ಟೇಪೆ ಕೊಡ ತಗೊಳಕ್ಕೆ ದುಡ್ಡೆಲ್ಲಿಂದ ಬಂತು ಇನ್ಸ್ಟಾಲ್ಮೆಂಟ್ ತಗೊಂಡ ಅದು ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿಲ್ವೇನೋ ಕ್ಯಾಶ್ ರೀ ಕ್ಯಾಶ್ ನೆಟ್ ಕ್ಯಾಶ್ 10000 ರೂಪಾಯಿ ಕೊಟ್ಟು ತಗೊಂಡ್ ಬಂದೆ 10000 ರೂಪಾಯಿ ಕೊಟ್ಟು ಬಂದ ಹಾಗೆ ಗೊತ್ತಾ ನಾನು ಕೂಡಿಟ್ಟು ದುಡ್ಡೆಲ್ಲ ತಗೊಂಡ್ ಹೋಗಿ ಒಂದು ಚಿಕ್ಕ ಟೇಪ್ ರೆಕಾರ್ಡ್ ತಗೊಂಡೆ ಅಷ್ಟರಲ್ಲಿ ಒಂದ್ ಹುಡುಗಿ ಬಂದು ನನಗೂ ಇದೇ ಬೇಕು ಅಂತ ಕೇಳಿದ್ಲು ನಾನು ಬಿಲ್ಕುಲ್ ಒಪ್ಪಿಕೊಳ್ಳಲಿಲ್ಲ ಏನೋ ಹುಚ್ಚು ಹುಡುಗಿ ಒಂದು ಚಿಕ್ಕ ಟೇಪ್ ರೆಕಾರ್ಡ್ಗೋಸ್ಕರ 10000 ರೂಪಾಯಿ ಕೊಟ್ಟು ಇದನ್ನ ಕೊಡ್ತಿದ್ಲು ಹಾಗಿದೆ ನನ್ನ ಲಕ್ ಆ ದೇವ್ರು ನನ್ನ ನಿಯತ್ ನೋಡಿ 1 to 9 ಲಾಭ ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಮೇಲಕ್ಕೇರಿಸ್ತಿದ್ದಾನ್ರಿ ಸಿಂಧು ರೆಡಿ ಡ್ಯಾಡಿ ಹ್ಯಾಪಿ ಬರ್ತ್ಡೇ ಟು ಯು ಮಮ್ಮಿ ಸ್ವಿಚ್ ಆನ್ ಮಾಡು ತುರು 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 ಹಾಳಾದ ಕರೆಂಟ್ ಈಗಲೇ ಹೋಗ್ಬೇಕಾಗಿತ್ತೇನೋ ಮಮ್ಮಿ ಇವತ್ತು ಯಾಕು ಮುಹೂರ್ತ ಸರಿ ಇಲ್ಲ ಮಮ್ಮಿ ಯಾಕೆ ಸರಿ ಇಲ್ಲ ಇವತ್ತಿನ ಮುಹೂರ್ತ ಎಲ್ಲ ಚೆನ್ನಾಗಿದೆ ಬಾ ಇದನ್ನ ಕೇಳುವಂತೆ ಅರೆ ರೀ ಇದು ನಿಮ್ಮ ಹತ್ರ ನಿನಗೆ ರೇಡಿಯೋ ಶಾಪ್ಲಿ ಸಿಗ್ತಿಲ್ಲ ಹುಡುಗಿ ಆ ಹುಡುಗಿ ಬೇರೆ ಯಾರು ಅಲ್ಲ ನಮ್ಮ ಬಾಸ್ ಮಗಳು ನಿನ್ನ ಹತ್ರ ತಗೊಂಡು ನನಗೆ ಬರ್ತ್ಡೇ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಏನೋ ಇವತ್ತು ನಾವಿಬ್ರು ಬಲಗಡೆ ಎದ್ದು ನರಿಮುಖ ನೋಡಿದೀವಿ ಅನ್ಸುತ್ತೆ ಹತ್ತಕ್ಕೆ ಆನ್ ಮಾಡು ಡಿಯರ್ ಶಂಕರ್ ನಿಮ್ಮ ಹುಟ್ಟುಹಬ್ಬಕ್ಕೆ ಕೊಟ್ಟಿರೋ ಈ ಉಡುಗೊರೆ ತುಂಬಾ ಚಿಕ್ಕದಾಗಿರಬಹುದು ಆದ್ರೆ ಬೆಲೆ ಕಟ್ಟೋಕೆ ಆಗ್ತಿರೋ ದೊಡ್ಡದೊಂದು ಕಾಣಿಕೆನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅದು ನನ್ನ ಹೃದಯ ಹೌದು ಶಂಕರ್ ಯಾವತ್ತಿದ್ರೂ ನೀವೇ ನನ್ನ ಗಂಡ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಯಾರೇ ಅಡ್ಡ ಬಂದ್ರು ನಿಮ್ಮಿಂದ ನನ್ನ ದೂರ ಮಾಡೋಕ್ಕಾಗಲ್ಲ ಶಂಕರ್ ಐ ಲವ್ ಯು ಶಂಕರ್ Thank you.
ಶಂಕರ್ಗೆ ಮದುವೆ ಆಗಿದೆಯಾ? 5 ವರ್ಷದ ಮಗು ಕೂಡ ಇದೆಯಮ್ಮ. ನೋ ಪ್ರಾಬ್ಲಮ್, ನಾನು ಅವನೇ ಮದುವೆ ಆಗ್ತೀನಿ. ಅಂದ್ರೆ ಶಂಕರ್ಗೆ ಮದುವೆ ಆಗಿದೆ ಅನ್ನೋದು ಗೊತ್ತಿದ್ದು ನೀನು ಅವನನ್ನ ಪ್ರೀತಿ ಮಾಡ್ತಿದೀಯಾ? ಇಲ್ಲ. ಹಾಗಿದ್ಮೇಲೆ ಈಗ ಗೊತ್ತಾಯ್ತಲ್ಲಮ್ಮ, ಅವನ್ನ ಮರೆತು ಬಿಡು. ಓಕೆ, ಮರ್ತು ಬಿಡ್ತೀನಿ. ಆದ್ರೆ ಶಂಕರ್ನಲ್ಲ, ಅವ್ರು ಮದುವೆ ಆಗಿದ್ದಾರೆ ಅನ್ನೋ ವಿಷಯನ. ಯಮುನಾ, ನೋ ನೋ ನೋ, ಐ ಡೋಂಟ್ ಲೈಕ್ ದಿಸ್. ಮೊದಲು ನಿನ್ನ ನಿರ್ಧಾರನ ಬದಲಾಯಿಸ್ಕೊ. ಬದಲಾಯಿಸ್ಕೊಳ್ಳೋದಿಕ್ಕೆ ನಾನು ಇಷ್ಟಪಟ್ಟಿರೋದು ಬಟ್ಟೆನೂ ಅಲ್ಲ, ಪೊಡವೇನು ಅಲ್ಲ, ದಟ್ ಇಸ್ ಲವ್. ನನ್ ಪ್ರೀತಿನ, ನಾನ್ ಪ್ರೀತಿಸ್ತಾ ಇರೋನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ. ಲವ್ ಇಸ್ ಬ್ಲೈಂಡ್ ಅನ್ನೋದು ಇವತ್ತೇ ನನಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗಿದ್ದು. ಗೊತ್ತಾದ ಮೇಲೂ ಆರ್ಗ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ಪ್ರಯೋಜನ ಇಲ್ಲ. ಯಾಕೆಂದ್ರೆ ನನ್ನ ಪ್ರೀತಿ ನಿಮ್ ಜೊತೆ ಮುಹೂರ್ತ ಮಾಡ್ಕೊಳ್ಳಕ್ಕೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದೆ. ನಿಮ್ ಮಿಸ್ಟೇಕ್ ನೀವು ಮಾಡ್ಕೊಳ್ಳೋ ಒಪ್ಪಂದನ ನಾನು ಒಪ್ಕೊಳ್ಳಲ್ಲ. ಶಂಕರ್ ನೋಡಿ, ನಾನ್ ಮದುವೆ ಆಗಿ ಒಂದ್ ಮಗು ಇದೆ ಅಂತ ಗೊತ್ತಿದ್ದು, ನೀವ್ ನನ್ ಪ್ರೀತಿ ಮಾಡೋದ್ರೆ ಅರ್ಥ ಇಲ್ಲ. ನಮ್ ಪ್ರೇಮಕ್ಕೆ ಅರ್ಥ ಹುಡ್ಕೋದು ವ್ಯರ್ಥ. ಐ ಲವ್ ಯು ಶಂಕರ್, ಐ ಲವ್ ಯು. ನೋಡಿ ನೋಡಿ, ನೀವಿಬ್ರು ದಯಮಾಡಿ ಕೂತ್ಕೊಂಡು ತಾಳ್ಮೆಯಿಂದ ಡಿಸ್ಕಸ್ ಮಾಡಿ ಒಂದ್ ತೀರ್ಮಾನಕ್ಕೆ ಬನ್ನಿ. ಅದೇನ್ ತೀರ್ಮಾನ ಅನ್ನೋದನ್ನ ನನಗ್ ತಿಳಿಸ್ಬೇಕು. ಹಾ ಶಂಕರ್, ನಾವಿಬ್ರು ಮದುವೆ ಆಗೋಣ. ಶಟ್ ಅಪ್. ನಿನಗೆಲ್ಲ ಹುಚ್ಚಿಡಿದ್ರೆ ಅದು ನಿಮ್ ಹುಚ್ಚು. ಇದನ್ನ ನಾನು ಒಪ್ಕೊಳ್ಳಲ್ಲ. ನಾನು ನಿಮ್ಮನ್ನ ಬಿಡೋದಿಲ್ಲ. ಏನ್ ಹೆದರ್ಸ್ತಾ ಇದೀಯಾ? ಪ್ರೀತಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಮದುವೆ ಮಾಡ್ಕೊಳಕ್ಕಾಗಲ್ಲ. ನಾನು ಅಷ್ಟೇ, ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ಸ್ಟೂಪಿಡ್, ಐ ಹೇಟ್ ಯು. ಐ ಲವ್ ಯು. ಆರ್ ಯು ಕ್ರೇಜಿ? ಐ ಲವ್ ಯು. ಗೆಟ್ ಲಾಸ್ಟ್. ಶಂಕರ್, ಸ್ಟಿಲ್ ಐ ಲವ್ ಯು. ಅಪ್ಪ ದೇವ್ರೇ ದೇವ್ರೇ, ನನ್ ಕಾಪಾಡ್ತಂದೆ. ಒಂದು ಚಿಕ್ಕ ಟೇಪ್ ರೆಕಾರ್ಡರ್ ನಲ್ಲಿರೋ ಮಾತಿನ ಕಿಡಿ ಸಿಡಿ ಮತ್ತಾಗಿ ನನ್ ಸಂಸಾರನ ಢಮ್ ಅಂತ ಸಿಡಿಸ್ತಾ ಇದೆ ಕಣಪ್ಪ. ಸವತಿ ರೂಪದಲ್ಲಿ ಬಂದು ನನ್ ಗಂಡನ್ನೇ ತನ್ನ ಬಲೆಗೆ ಹಾಕೊಳಕ್ಕೆ ಕಾಯ್ತಾ ಇದೆಪ್ಪ. ನಿನ್ ಕೈ ಮುಗಿತೀನಪ್ಪ, ನಿನ್ ಕೈ ಮುಗಿತೀನಿ ತಂದೆ. ಆ ತಾಟ್ಗೆ ತಿಕ್ ಕೊಟ್ಟಿರೋ ಟೇಪ್ ರೆಕಾರ್ಡರ್ ಮಾರಿ ನಿನಗೆ ಸ್ಪೆಷಲ್ ಪೂಜೆ ಮಾಡಿಸ್ತೀನಪ್ಪ. ನನ್ ಗಂಡನ ನನ್ನಂತೆ ಮಾಡ್ಬಿಡಪ್ಪ, ನನ್ನಂತೆ ಮಾಡ್ಬಿಡಪ್ಪ, ನನ್ನಂತೆ ಮಾಡ್ಬಿಡು. ಏನೋ ಊರ್ನಲ್ಲಿ ಯಾವ ಗಂಡಸ ಸಿಕ್ಲಿಲ್ಲ, ನನ್ ಗಂಡನೇ ಆಗ್ಬೇಕೇನೋ. ಅಯ್ಯೋ, ಇವಳ ಮನೆ ಹಾಳಾಗ ಇವಳ್ಯಾಕೆ ಇಲ್ಲಿಗೆ ಬಂದ್ಲು? ಓ ಗೊತ್ತಾಯ್ತು, ನನ್ ಗಂಡನ್ನ ಒಳಗಡೆ ಹಾಕೊಳಕ್ಕೆ ಪೂಜಾರಿ ಹತ್ರ ಮಾಟ ಮನ ಬಡ್ಸಕ್ ಬಂದಿದ್ದಾಳೇನೋ. ಯಾರನ್ ಕರೀತಿದ್ದಾಳೋ? ಓ, ನನ್ನೇ ಕರೀತಾ ಇದ್ದಾಳೆ. ನನಗೂ ಬಲಗಾಲ್ ಕೆರೀತಾ ಇದೆ, ಒಂದ್ ಕೈ ನೋಡೇ ಬಿಡ್ತೀನಿ. ನಮಸ್ಕಾರ. ಏನ್ ಸಮಾಚಾರ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಶುರು ಮಾಡು. ನಾನು ನಿಮ್ ಗಂಡನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಅಯ್ಯೋ 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 ಅಯ್ಯೋ, ನಿನ್ ನಾಲ್ಗೆ ಸೇದ್ ಹೋಗ, ನಿನಗ್ ಬರಬಾರ್ದು. ಬರ, ನನ್ ಗಂಡನ್ನ ಮದುವೆ ಮಾಡ್ಕೋತೀನಿ ಅಂತ ನನ್ನ ಎದುರಿಗೆ ಹೇಳ್ತಾ ಇದ್ಯಾ? ನಿನ್ಗೆ ಎಷ್ಟೇ ಧೈರ್ಯ, ನಿನ್ನ ಜೀವ ಸಮೇತ ಹರಿಶ್ಚಂದ್ರ ಘಟ್ಟಲ್ ಸಮಾಧಿ ಮಾಡ್ಬಿಡ್ತೀನಿ. ನೀವ್ ಈ ರೀತಿ ಆವೇಶ ಪಡ್ಕೊಂಡು ಕಿರ್ಚಾಡಿದ್ರೆ ನಿಮ್ಗೆ ನಷ್ಟ. ನನಗ್ ನಷ್ಟವಾದ್ರೂ ಪರವಾಗಿಲ್ಲ, ನಿನ್ ಟೇಪ್ ರೆಕಾರ್ಡರ್ನ ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ನಾನ್ ಅದಕ್ಕೆಲ್ಲ ಬಂದಿರೋದು. ಮತ್ತೇನೆ ಅದಕ್ಕೆ ಬಂದಿದ್ಯಾ? ಅದೇನ್ ಬೋಗಳು. ನೋಡಿ, ನೀವ್ ಈ ರೀತಿ ಅಸಭ್ಯವಾಗಿ ಮಾತಾಡ್ಬೇಡಿ. ನಾನ್ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಅದೇನೋ ಹೋದ್ರು, ಶಂಕರ್ನ ನಾನ್ ಮದುವೆ ಮಾಡ್ಕೊಳ್ಳೋದಿಕ್ಕೆ ನೀವ್ ಒಪ್ಪಿಗೆ ಕೊಟ್ರೆ ಕೊಟ್ರೆ ನಿಮ್ಗೆ 25 ಲಕ್ಷ ರೂಪಾಯಿ ಕೊಡ್ತೀನಿ. ಲಕ್ಷ ಎಪ್ಪತ್ತೈದು ಲಕ್ಷ ಒಂದು ಕೋಟಿ. ಯೋಚನೆ ಮಾಡಿ ನಿಮ್ ನಿರ್ಧಾರ ತಿಳಿಸಿ. ಹಾ
ನೀವೆರಡನೇ ಮದುವೆ ಮಾಡ್ಕೊಂಡ್ರೆ ಸಾಯೋವರೆಗೂ ಸಂಪಾದನೆ ಮಾಡಕ್ ಆಗದಲೇ ಇರುವಷ್ಟು ಲಕ್ಷ್ಮೀ ದೇವಿ ತಾನಾಗೆ ಮನೆಗೆ ಬಂದ್ಬಿಡ್ತಾಳೆ. ಲಕ್ಷ್ಮೀ ದೇವಿ ಜೊತೆಗೆ ನಿಮ್ ಮಗಳಿಗೆ ಒಬ್ಳು ಸೌತಿನೂ ಬರ್ತಾಳೆ. ಸುಮ್ಮನೆ ನಿಂತ್ಕೊಳ್ಳೆ. ಅಯ್ಯೋ ಬರ್ಲಿ ಬಿಡಮ್ಮ, ನನಗೆ ಸೌತಿ ಮುಖ್ಯ ಅಲ್ಲ, ಒಂದು ಕೋಟಿ ರೂಪಾಯಿ ಮುಖ್ಯಮ್ಮ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಹೇಳದೆ ಕೇಳದೆ ಎರಡನೇ ಮದುವೆ ಮಾಡ್ಕೊಂಡಿದ್ದಾರೆ, ಮಾಡ್ಕೋತಾನೂ ಇದ್ದಾರೆ. ಅಂಥದ್ರಲ್ಲಿ ನಾನೇ ಒಪ್ಪಿಗೆ ಕೊಟ್ಮೇಲೆ ಇವ್ರು ಯಾಕೆ ಎರಡನೇ ಮದುವೆ ಮಾಡ್ಕೋಬಾರ್ದು? ಓಹೋ, ಒಳ್ಳೆ ಚಾನ್ಸ್, ಜೋಕ್ ಆಗಿ ಮಾಡ್ಕೋಬಹುದು. ಮಾವ, ನೀವು ನಿಜವಾಗ್ಲೂ ಗಂಗನ ಸ್ವಂತಪ್ಪನ? ಅಮ್ಮೋ, ಮೆಟ್ ತಗೊಂಡು ಹೊಡೆದಂಗೆ ಕೇಳ್ಬಿಟ್ರಲ್ಲ ಅಳಿ ಅಂದ್ರೆ, ಅಟ್ಟಿ ಲಕ್ಕಂ ನಾಡೆಗೂ ನಾನೇ ಇವಳ ಜನ್ಮದಾತ. ಮತ್ತೆ ನೀವ್ ಅವಳ ಬಾಳ್ಗೆ ಬೆಂಕಿ ಇಡ್ತಿದ್ದೀರಾ? ನಮ್ಮಪ್ಪ ನೀವೇ ಒಂದ್ ಬ್ಯಾಂಕ್ ಓಪನ್ ಮಾಡ್ಕೊಳ್ಳಿ ಅಂತ ಬುದ್ಧಿ ಹೇಳ್ತಾ ಇರೋದಲ್ವೇನೋ. ಬೇಡ ಗಂಗಾ, ಬೇಡ. ಮೊಸಲ ಮೇಲೆ ಕೂತ್ಕೊಂಡು ದಡ ಸೇರಕ್ ಪ್ರಯತ್ನ ಪಡಬೇಡ. ನಾನ್ ಏನ್ ಹೇಳಿದ್ರು ನೀವ್ ಯಾಕೆ ತಪ್ಪಾಗಿ ಯೋಚನೆ ಮಾಡ್ತೀರಾ? ರೇಡಿಯೋ ಜೊತೆ ಟೇಪ್ ರೆಕಾರ್ಡರ್ ಇದ್ರೆ 2-in-1 ತರ ಎಷ್ಟು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬಾರ್ದೇನೋ? ಇಷ್ಟಕ್ಕೂ ನನ್ನ ಮಗಳೇ ನಿಮ್ಮನ್ನ ಕಳ್ತನ ಮಾಡಿ ಅಂತ ಹೇಳ್ತಾ ಇದ್ದಾಳ, ಲೂಟಿ ಮಾಡಿ ಅಂತ ಹೇಳ್ತಾ ಇದ್ದಾಳ, ದರೋಡೆ ಮಾಡಿ ಅಂತ ಹೇಳ್ತಾ ಇದ್ದಾಳ, 3-3 ಗಂಟೆ ಹಾಕಿ 100 ಲಕ್ಷಕ್ಕೆ ಅಧಿಪತಿಯಾಗಿ ಅಂತ ಹೇಳ್ತಾ ಇದ್ದಾಳೆ. ನೀವಲ್ದೆ ಬೇರೆ ಯಾರಾದ್ರೂ ಈ ಮಾತಾಡಿದ್ರೆ ಕೂತ್ಕೊಂಡು ಆಚೆ ತಿರುತ್ತೆ. ಅಷ್ಟೇ ಅಲ್ಲ, ಮಾನ ಮರ್ಯಾದೆ ಅಂತ ನಿಮಗೆ ಸ್ವಲ್ಪ ಆದ್ರೂ ಗೌರವ ಯಾಕೆ ಕೊಡ್ತೀನಿ ಗೊತ್ತಾ? ಯಾಕೆ? ಹಣಕ್ಕೋಸ್ಕರ ಮಗಳನ್ನ ಮಾರಾಟ ಮಾಡಿದೆ, ನನಗೆ ಮದುವೆ ಮಾಡ್ಕೊಟ್ಟಿದ್ರಲ್ಲ ಆ ಒಂದು ಒಳ್ಳೆ ಕೆಲಸಕ್ಕೆ. ಗಂಗಾ, ನನ್ನ ವಿಷಯ ನಿಮ್ಗೆ ಚೆನ್ನಾಗಿ ಗೊತ್ತೇ ಇದೆ. ನಿನಗೆ ಕೊನೆಗೆ ಒಂದು ಮಾತು ಹೇಳ್ತೀನಿ ತಿಳ್ಕೊ. ಭಕ್ತಿಯಿಂದ ಪೂಜೆ ಮಾಡೋನ್ಗೆ ಒಬ್ಬಳೇ ದೇವರು, ಪ್ರೀತಿಯಿಂದ ಸಂಸಾರ ಮಾಡೋನ್ಗೆ ಒಬ್ಬಳೇ ಹೆಂಡತಿ. ನೋಡು, 1 ಕೋಟಿ ಅಲ್ಲ 10 ಕೋಟಿ ಸಿಗುತ್ತೆ ಅಂದ್ರು, ನೀವು ಹೇಳ್ದ ಕೇಳಕ್ಕೆ ನಾನು ತಯಾರಲ್ಲ. ಹಠ ಮಾಡಿ ಊಟ ತಿಂಡಿಲ್ಲ ಬಿಟ್ಟು ಹತ್ತು ಹತ್ತಿನ ಆರೋಗ್ಯ ಹಾಳು ಮಾಡ್ಕೋಬೇಡ. ಯಾಕೋ ಆರೋಗ್ಯ ಉಳಿಸ್ಕೊಂಡು ಮಾಡೋದೇನಿದೆ? ಆರೋಗ್ಯ ಇರ್ಲಿಲ್ಲ, ಮೋರಿ ಕೇಳಲಿಲ್ಲ, ನಾವು ಬದುಕ್ತಾ ಇದೀವಿ ಎಣ್ಣೆಲ್ ಬಿದ್ದ ನೋಡತ್ತರ. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಾನು ನಿನ್ಗೆ ಏನ್ ಕಮ್ಮಿ ಮಾಡಿದಿನಿ? ಅಯ್ಯೋ ಪಾಪ, ನೀವ್ ನನಗೇನ್ ಕಡಿಮೆ ಮಾಡಿದಿರಿ? ಕಾರ್ ಇದೆ, ಬಂಗ್ಲೆ ಇದೆ, ಕೈಗೊಬ್ಬ ಕಾಲ್ಗೊಬ್ಬ ಆಳುಗಳಿದ್ದಾರೆ, ಲಕ್ಷಾಂತರ ರೂಪಾಯಿ ಬ್ಯಾಂಕ್ ನಲ್ಲಿ ಕೊಳಿತಾ ಇದೆ. ಯಾಕೆ ಯಾವಾಗ್ಲೂ ಹಣ ಹಣ ಅಂತ? ಜೀವನದಲ್ಲಿ ಹಣನೇ ಮುಖ್ಯ ಅಲ್ಲ ಗಂಗಾ. ಹಾಗಿದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಬಿಟ್ಬಿಟ್ರೆ ಜೀವನ ಸಾಕ್ಸೋದು ಹೇಗೆ? ಅದಕ್ಕೆ ರೀ ಹೇಳ್ತಾ ಇರೋದು, ನಮಗೆ ರೀತಿ ಬಾಳ್ ಸಾಕು, 1 ಕೋಟಿ ರೂಪಾಯಿ ತಗೊಂಡು ಹಾಯಾಗಿದ್ ಬಿಡೋಣ ಅಂತ. ಗಂಗಾ, ಸಿರಿತನ ಸಿರಿತನ ಅಂತ ಹಣಕ್ಕೋಸ್ಕರ ನನ್ನ ವ್ಯಕ್ತಿತ್ವನ ಹರಾಜಾಗ್ತೀಯ? ಕೋಟಿ ರೂಪಾಯಿಗೋಸ್ಕರ ಕೈ ಹಿಡಿದು ಗಂಡನೆ ಮಾರ್ಕೋತೀಯ? ಮಾರ್ಕೋತಾ ಇಲ್ಲ ರೀ, ಶ್ರೀರಾಮನ್ ಥರ ವನವಾಸಕ್ಕೆ ಹೋಗ್ಬೇಡಿ, ಅವ್ರ ಅಪ್ಪನ್ ಥರ ಮಹಾರಾಜನಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನೀ ತಗೊಳ್ಳೋ ನಿರ್ಧಾರದಿಂದ ನಮ್ಮ ಮನೆ ಅರಮನೇನೂ ಆಗಲ್ಲ, ನಾವಿಬ್ರು ರಾಜಾರಾಣಿನೂ ಆಗಲ್ಲ. ಮಾನ ಮರ್ಯಾದೆ ಕಳ್ಕೊಂಡು ವಿಷ ತಗೊಳ್ಳೋ ಪರಿಸ್ಥಿತಿ ಬರುತ್ತೆ. ನೀವೀಗ ಒಪ್ಕೊಳ್ತಾ ಇದ್ರೆ ನಾನು ಅದಕ್ಕೂ ರೆಡಿಯಾಗಿ ಇದ್ದೀನಿ. ಗಂಗಾ, ಹೌದು ರೀ, ಈ ರೀತಿ ಬಂಡವಾಳ ಬದುಕೋದಕ್ಕಿಂತ ಸಾಯೋದೆಷ್ಟೋ ಮೇಲು, ಸಾಯೋದೆಷ್ಟೋ ಮೇಲು. ಗಂಗಾ ನೋಡು, ನನ್ನ ಮಾತು ಕೇಳು. ಗಂಗಾ, ದಯವಿಟ್ಟು ಬಾಗಿಲು ತೆಗಿ. ಗಂಗಾ, 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 ದಯವಿಟ್ಟು ಮಾತು ಕೇಳು. ಗಂಗಾ, ಗಂಗಾ, ಹಠ ಮಾಡಬೇಡ ಪ್ಲೀಸ್, ದಯವಿಟ್ಟು ಬಾಗಿಲು ತೆಗಿ. Ha 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 ha!
ನಾನು ಎಷ್ಟು ಆಸೆಪಟ್ಟು ಮದುವೆ ಮಾಡ್ಕೊಂಡೆ ಜೀವನದಲ್ಲಿ ನಾನು ಎಷ್ಟು ಪ್ರೀತಿಸ್ತೆ ನೀ ನನ್ನ ಹೆಂಡತಿ ಮಾತ್ರ ಅಲ್ಲ ನನ್ನ ತಾಯಿ ಅಂತ ಅನ್ಕೊಂಡೆ ಅಂತದ್ರಲ್ಲಿ ನನ್ನನ್ನೇ ಬಿಟ್ಟು ಹೋಗಿ ಮನಸ್ಸು ಮಾಡ್ಬಿಟ್ಲ ಕಕ್ಕ जीवन री नस यमुना मद्वे मू नोटि रूपाय नोड़ी ना निराशे नान खंडित उलियल निजवालू सतोषवागिर्तिया मत नम जीवन इंत क्षण बरतने कई तो इन बेड़ बेड़ प्लीज
ಹೋಗಿ ಹೋಗಿ. ಅಯ್ಯೋ ಗಾಂಧಿ ಭಕ್ತ,
ಹೆಂಗಸರ ಮನಸ್ಸನ್ನ ನೋಯಿಸಬಾರದು ರೀ ನೋಡಿ ಲಕ್ಷ್ಮವ ಮಲ್ಕೊಂಡಿದ್ದಾಳೆ ನನಗೂ ನಿದ್ದೆ ಬರ್ತಿದೆ ನಿಮಗೇನೋ ನಿದ್ದೆ ಬರಲಿಲ್ವಾ ಯಮುನಾ ಕಾಯ್ತಾಳೆ ಒಪ್ಪಳೆ ಇದ್ದಾಳೆ ನನ್ನ ಮಾತು ಕೇಳು ಗಂಗಾ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ ನೋಡು ನನ್ನ ಮಾತು ಕೇಳು ಇದು ಏನ್ರಿ ಚಿಕ್ಕ ಮಕ್ಕಳ ತರ ನಾನೇ ಕಳಿಸ್ಕೊಡ್ತಾ ಇದ್ದೀನಿ ಹೋಗಿ ಬಾ ಗಂಗಾ ಅಯ್ಯೋ ಹೋಗ್ರಿ ಏನೋ ಅಯ್ಯೋ ನನ್ನ ದುಡ್ಡು ಶುಭರಾತ್ರಿಲಿ ಯಾಕ್ರೆ ನೀವು ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ನಗರಿ ಪ್ಲೀಸ್ ಮೈ ನಗಕ್ಕೆ ಎಷ್ಟು ಕೊಡ್ತೀಯಾ ಯಾಕ್ರೆ ಹಾಗೆ ಹೇಳ್ತಿದ್ದೀರಾ ಕೋಟಿ ಕೊಟ್ಟು ಮದುವೆ ಮಾಡ್ಕೊಂಡ ಮೇಲೆ ನಗದಕ್ಕೂ ಒಂದು ಬೆಲೆ ಕಟ್ಟಿ ಕೇಳಬೇಕು ತಾನೆ ನಾನು ಹಾಗೆ ಮಾಡ್ತೆ ಅಂತ ನನ್ನ ಮೇಲೆ ಕೋಪನ ಸಾಯೋವರೆಗೂ ನೀ ಹೇಳ್ದ ಕೇಳ್ಕೊಂಡಿರಬೇಕಾದ ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಕಾಗುತ್ತಾ ಹಾಗಂತ ನಾನು ತಿಳ್ಕೊಂಡಿಲ್ಲ ರೀ ತಿಳ್ಕೊಂಡೆ ನೀ ಕೊಂಡ್ಕೊಂಡಿದ್ದು ಅದು ನಿರೂಪಿಸೋದಕ್ಕೆ ನಾನು ಹೆಂಡತಿ ಮಾರಿದ್ದು ನೋಡಿ ನೀವು ಹೇಳ್ದ ಹಾಗೆ ಕೇಳ್ಕೊಂಡಿರೋದಕ್ಕೆ ನಾನು ಮದುವೆ ಆಗಿದ್ದು ನನಗೆ ನಿಮ್ಮ ಪ್ರೀತಿ ಬೇಕು ಇದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ ಹೇಳಿ ನಾನು ಏನು ಮಾಡಬೇಕು ಹೇಳಿ ಹೇಳಿದ್ರೆ ಸಾಲ್ವೇಷನ್ ಸಿಗಲ್ಲ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಹಾಗಾದ್ರೆ ನಾನು ಸತ್ತು ಹೋಗ್ಲ ಆ ಕೆಲಸ ನಾನೇ ಮಾಡಿದ್ರೆ ನೀ ಈ ರೀತಿ ಅಳಬೇಕಾಗಿರಲಿಲ್ಲ ನಿಮ್ಮಿಬ್ಬರ ಬದಿ ನಾನು ಆಳಾಗಿ ಹೋಳಾಗಬೇಕಾಗಿಲ್ಲ ನೋಡು ಪ್ರೀತಿ ಪ್ರೇಮ ಅನ್ನೋದು ಹಣದಿಂದ ಕೊಡ್ಕೊಳ್ಳೋದಲ್ಲ ಆತ್ಮದಿಂದ ಹುಟ್ಟೋದು ಅಯ್ಯೋ 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 ಮನೆನಾ ಇದು ಒಳ್ಳೆ ಅರಮನೆ ಇದ್ದಂಗೈತೆ ಅಪ್ಪಿ ತಪ್ಪಿ ನಾವೇನಾದ್ರೂ ಮೈಸೂರು ಅರಮನೆಗೆ ಬಂದ್ಬಿಟ್ಟಿದೀವೋ ಹೆಂಗೆ ಅಂತ ಬೆಂಗಳೂರು ಜೈಲು ಹೀಗೆ ಇದೆಯಂತೆ ಬಾಯ್ ಬಿಚ್ಚ ನೀನ್ ಬಾಯ್ ಬಿಟ್ಟರೆ ಸಾಕು ಅಪ್ಷಕ ನೋಡಿತಾಳೆ ಲೇ ದಡ್ಬಡ್ಕೆ ನನ್ನ ಮಗಳೋಡೆ ಒಳ್ಳೆ ಎಲ್ಜಬಿತ್ರ ಆಡಿತರ ಮಗಳೇ ಮಹಾಲಕ್ಷ್ಮಿ ಒಳ್ಳೆ ಎಲಿಜಬೆತ್ ರಾಣಿ ಗೆಟಪ್ ಅಲ್ಲಿ ಮಿಸ್ಟ್ ಆಗಿಯಲ್ಲವಾ ಏ ಮದೇವಿ ಯಾಕ್ರಿ ನನ್ನ ಮಗಳಿಗೆ ದೃಷ್ಟಿ ತೆಗೆ ದೃಷ್ಟಿ ತೆಗಿಬೇಕಾಗಿರೋದು ಈ ಕೋತಿಗಲ್ಲ ಕೋಟ್ಯಾಧೀಶನ ಮಗಳಾದ್ರು ಗೃಹಿಣಿಯಾಗಿರೋ ಈ ಮುತ್ತೈದೆಗೆ ಏನೋ ಯಾವಾಗ ನೋಡಿದ್ರು ನನ್ನ ಮಗಳನ್ನ ನೋಡಿ ಆಡ್ಕೊಂಡು ನಗರದಲ್ಲಿ ಆಗೋಯ್ತಲ್ಲಿ ನೀನ್ ಬಾಳೆವು ತೆಗೆದು ಬಿಟ್ಟ ಅಂದ್ರೆ 32ರಲ್ಲೂ ಉದುರು ಬಿಡ್ಬೇಕು ಹುಷಾರ್ ಅಮೋರೆ ನಿಮ್ ಮನೆ ಹಳೆ ಸಾಮಾನೆಲ್ಲ ತಂದಿದ್ದೀನಿ ಎಲ್ಲಿಡ್ಲಿ ಚೀಚಿ ಚಿಚಿ ಚಿಚಿ ಹಳೆ ಸಮಾನ ಕೋಗಿಲೆ ಮೊಟ್ಟೆಯಿಂದ ಹೊರಗ್ ಬಂದ್ಮೇಲೆ ಈ ಕಾಗೆ ಗೂಡನ್ನ ಯಾರ್ ತರೋಕ್ ಹೇಳಿದ್ರು ಏನೋ ನಾನಕ್ಕ ನೀನಾ ಹೌದಕ್ಕ ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ವಸ್ತುಗಳನ್ನ ಬಿಟ್ಟು ಬರೋದಕ್ಕೆ ಮನ್ಸಾಗ್ಲಿಲ್ಲ ಅದಕ್ಕೆ ತರ್ಸ್ಬಿಟ್ಟೆ ಅಕ್ಕ ನೋಡು ಈ ಸುಂದರವಾದ ಬಂಗ್ಲೆಲಿ ಈ ಹಳೆ ಸಾಮಾನ್ ನೋ 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 ಇರ್ಕೊಡ್ದು ಬೇಕಾದ್ರೆ ನಿನ್ ಬೆಡ್ರೂಮ್ ನಲ್ಲಿ ಜೋಪಾನವಾಗಿ ಭದ್ರವಾಗಿ ಇಟ್ಕೋ ನೋಡಿ ಇದನ್ನೆಲ್ಲ ಆ ರೂಮಲ್ಲಿ ಇಡಿ ಗೌರಮ್ಮ ಬಂದೇ ಮೋರೆ ಚಿಕನ್ ಚಿಲ್ಲಿ ಚಿಕನ್ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಚಿಕನ್ ತಂದೂರಿ ವಗೈರ 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 ಎಲ್ಲ ರೆಡಿನಾ ಎಲ್ಲ ರೆಡಿ ಮೋರೆ ನಮ್ಮ ಅಪ್ಪ ಅಮ್ಮಂಗೆ ಹೊಟ್ಟೆ ತುಂಬಾ ಪಟ್ಟು ಅಯ್ಯೋ ಅಯ್ಯೋ ಬಿರಿಯಾನಿ ಚಿಲ್ಲಿ ಚಿಕನ್ ಚಿಕನ್ 65 ಕೇಳ್ತಾ ಇದ್ರೆ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಅಕ್ಕಿ ನಿಂತಿದೆಯಲ್ಲ ಬಾರೆ ಪಂಗುಳಸನ ನೈಸ್ ಡ್ಯಾಡ್ ಮಾಮ್ ಗೋ ಗೋ ಮಾಮ್ ಈಟ್ ಓ ಪೂರ್ ಮಾಮ್ ಗಂಗಾ ಓ ಸುಶೀಲಾನಾ ನೋಡೆ ನೋಡು ನಾನು ಎಷ್ಟು ಎತ್ತರದಲ್ಲಿದ್ದೀನಿ ಅಂತ ನೋಡಿ ಸಂತೋಷ ಪಡು ಸಂತೋಷಕ್ಕಿಂತಲೂ ದುಃಖ ಆಗ್ತಾ ಇದೆ ಯಾಕೋ ನೀನು ಎಷ್ಟು ಎತ್ತರದಲ್ಲಿ ನಿಂತ್ಕೊಂಡಿದ್ರು ತಲೆ ತಗಿಸ್ಕೊಂಡು ಮಾತಾಡ್ತಿದ್ಯ ಹೊರತು ನನ್ ಹಾಗೆ ತಲೆ ಎತ್ತಿ ಮಾತಾಡೋ ಯೋಗ ಕೊನೆಗೂ ನಿನ್ ಬರ್ಲಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಚಿಂದ ಮಾತಾಡ್ತಿದ್ಯೋ ಏನೋ ಇಲ್ಲ ಎಲ್ಲಿ ಕೆಳಗ್ ಬಿದ್ಬಿಡ್ತೀವ ಅಂತ ಸಂಕಟ ಪಡ್ತಾ ಇದ್ದೀನಿ ಓಹೋ ನಿನ್ನ ಬಂಗ್ಲೆ ತಗೊಂಡು ದ್ವೇಷಕ್ಕೆ ಈ ರೀತಿ ಮಾತಾಡ್ತಿದ್ಯೋ ಏನೋ ಖಂಡಿತ ಇಲ್ಲ ನನ್ ಗಂಡನ ಉಳಿಸ್ಕೊಳ್ಳೋಕೋಸ್ಕರ ನಾನು ಈ ಬಂಗ್ಲೆ ಮಾರ್ದೆ ನೀನು ಈ ಬಂಗ್ಲೆಗೋಸ್ಕರ ಗಂಡನೇ ಮಾರ್ಕೊಂಡೆ ಇದರಲ್ಲಿ ದ್ವೇಷ ಏನ್ ಬಂತು ಸಾಕು ಸಾಕು ನಿನ್ನ ಎಲೆಕ್ಷನ್ ಭಾಷಣ ಬಂದಿರೋ ಕಾರಣ ಏನು ಅಂತ ತಿಳಿಸು ದುಡ್ಡೇನಾದ್ರೂ ಬೇಕಿತ್ತ ನನ್ ದುಡ್ಡಿಗೋಸ್ಕರ ಬರ್ಲಿಲ್ಲ ಬಂಗ್ಲೆ ಖಾಲಿ ಮಾಡುವಾಗ ಕೆಲ್ಸದವರು ನನ್ನ ಗಂಡನ ಫೋಟೋನ ಇಲ್ಲೇ ಮರೆದು ಬಂದಿದ್ರು ಅದನ್ನ ತಗೊಂಡು ಹೋಗಕ್ ಬಂದಿದ್ದೀನಿ ಅಷ್ಟೇನಾ ಗೌರಮ್ಮ ಅಲ್ಲೆಲ್ಲೋ ಇವಳ ಗಂಡನ ಹಳೆ ಫೋಟೋ ಬಿದ್ದಿರ್ಬೇಕು ತಂದು ಕೊಡು ಆಯ್ತಮ್ಮವ್ರೆ
ತಗೊಳ್ಳಿ. ಇದು ಹಳೆ ಫೋಟೋ ಅಂತ ಅಲ್ಗಳಿದೆಯಲ್ಲ, ಇದು ಬರೀ ಫೋಟೋ ಮಾತ್ರ ಅಲ್ಲ, ನನ್ನ ಸೌಭಾಗ್ಯದ ಪ್ರತಿಬಿಂಬ. ಅರ್ಥ ಆಗ್ಲಿಲ್ವಾ? ಹಣಕ್ಕೋಸ್ಕರ ಗಂಡನ್ನೇ ಮಾರ್ಕೊಂಡಿರೋ ನಿನಗೆ ಇದೆಲ್ಲ ಎಲ್ಲ ಅರ್ಥವಾಗುತ್ತೆ. ಓಂ ಶ್ರೀ ಮುನಿಷಾ ಕೊಯಿರಾಲಾಯ ನಮಃ. ಓಂ ಶ್ರೀ ಶ್ರೀದೇವಿಯಾಯ ನಮಃ. ಓಂ ಶ್ರೀ ಶ್ರೀಸ್ಮಿತಾಯ ನಮಃ. ಇದೇ ಕಡೆ ಚಾನ್ಸ್. ನಿಮ್ಮ ಅಪ್ಪನ ಹೇಳಿ ನೀನ್ ಹೇಗಾದ್ರೂ ಮಾಡಿ ಸಿನಿಮಾ ತೆಗೆಯೋ ತರ ಮಾಡ್ಲಿಲ್ಲ ಅಂದ್ರೆ ನೀನ್ ಆಕ್ಟಿಂಗ್ ಮಾಡಕ್ ಲಾಯಕ್ಕೆ ಇಲ್ಲ. ಕಬ್ಬನ್ ಪಾರ್ಕ್ ಹೋಗಿ ಕಡ್ಲೆಕಾಯಿ ಮರಬೇಕಾಗುತ್ತೆ. ನಾ ಕಡ್ಲೆಕಾಯಿ ಮರಕ್ಕೋದ್ರೆ ನೀವೆಲ್ಲಿಗೆ ಹೋಗ್ತೀರಾ? ಕಾರ್ಪೊರೇಷನ್ ಹೆಣ ಹೊರಕ್ ಹೋಯ್ತೀನಿ. ಅಲ್ಲ ಕಣಯ್ಯ, ನಾನ್ ನಿನ್ ನಂಬಿ ಅಮಿತಾಬ್ ಬಚ್ಚನ್ ಪಿಕ್ಚರ್ ನ ಡೈರೆಕ್ಷನ್ ಮಾಡದ್ನೆ ಬಿಟ್ಬಿಟ್ಟು ಬಂದಲ್ಲಯ್ಯ. ಡೋಂಟ್ ವರಿ ಡೈರೆಕ್ಟರ್, ಅಮಿತಾಬ್ ಬಚ್ಚನ್ ಪಿಕ್ಚರ್ ಹೋದ್ರೇನು, ಈ ಜಾಕಿ ಚಾನ್ ಇಲ್ವಾ? ನೀನ್ ಹೋಗಿ ಆಚೆ ಹೇಳ. ಓಕೆ. ಓಂ ಶ್ರೀ ಮುನೀಶಾ ಕೊಯಿರಾಲಾಯ ನಮಃ. ಭಕ್ತ, ಅಯ್ಯೋ ಗುರುವೇ ತಾವಿಲ್ಲಿ ಗುರುವೇ. ಭಕ್ತ, ಉದ್ದುದ್ದ ಅಡ್ಡಡ್ಡ ಬೆಳೆದೇ ವಿನಃ ದುಡ್ಡು ಮಾಡುವ ಬುದ್ಧಿ ಬರಲಿಲ್ಲ. ಅಯ್ಯೋ, ನಾನು ಅದಕ್ಕೆ ತಮ್ಮತ್ರ ಬರ್ಬೇಕು ಅಂತಿದ್ದೆ. ಭಕ್ತ, ಅದೃಷ್ಟ ನಿನ್ನ ಹೆಗಲೇರಿದೆ. ಈ ಮಠಾಧೀಶ್ವರನೇ ನಿನ್ನ ಮನೆಯ ಬಾಗಿಲಿಗೆ ಬರುವಂತೆ ಮಾಡಿದೆ. ಆಹಾ, ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ಭಕ್ತ, ಅದೇನು ನಿನ್ನ ಕೋರಿಕೆ ಹೇಳು. ಏನು ಇಲ್ಲ, ಈ ಸರಿ ನಮ್ಮ ಏರಿಯಾದಿಂದ ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಬಿಡಲ್ಲ ಅಂತ ಗುರುವೆ. ಎಲ್ಲವ ಮಾಂಸದ ಪರ್ವತ, ನಿನಗೆ ಎಲೆಕ್ಷನ್ ಬೇಡ, ಏನು ಬೇಡ, ಒಳ್ಳೆ ಕಲೆಕ್ಷನ್ ಆಗೋ ಒಂದು ಕನ್ನಡ ಚಿತ್ರವನ್ನು ತೆಗೆ. ಅದರಲ್ಲಿ ನಿನ್ನ ಮಗನೇ ನಾಯಕನಾಗಬೇಕು, ಆ ಮುನಿಷಾ ಕೊಯಿರಾಲನೇ ನಾಯಕಿಯಾಗಬೇಕು. ತಾವು ಹೇಳಿದಂತೆಯೇ ನಾನು ನಡೆದುಕೊಂಡರೆ ಈ ಕ್ಷಣವೇ ಚಿಕ್ಕಪೇಟೆಗೆ ಹೋಗಿ ಒಂದು ತಾಮ್ರದ ಚೆಂಬನ್ನು ತಂದು ಕಂಠಕ್ಕೆ ಹೂವನ್ನು ಸುತ್ತಿಕೊಂಡು ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ನಿಂತು ಏಳು ಕೊಂಡಲು ಬಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಭಿಕ್ಷೆಯನ್ನು ಎಲ್ಲಪ್ಪ ಮಂಗ್ಮಯ ಆಗೋಗ್ಬಿಟ್ರು. ಆ ಕಮಂಗಿ ನನ್ನ ಮಗ ಡೈರೆಕ್ಟರ್ ಆಗಿ ಈ ಕೋತ್ ನನ್ನ ಮಗ ಹೀರೋ ಆಗ್ಬಿಟ್ರೆ ಆ ಕನ್ನಡ ಇಂಡಸ್ಟ್ರಿ. ಹಲೋ, ನಾನು ಶಂಕರ್ ಬಿ ಇ ಮಾತಾಡ್ತಾ ಇದ್ದೀನಿ. ನಾನು ಮೊನ್ನೆ ಒಂದು ಕಾರ್ ತಗೊಂಡಲ್ಲ, ಅದೆಂತದ ಹೋಂಡ, ಅದು ಚೆನ್ನಾಗಿಲ್ಲ, ಅದಕ್ಕೆ ಬೇರೆ ಕಾರ್ ತಗೋಬೇಕು ಅಂತ ಇವತ್ತೇ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಏಯ್ ಶರಪ್, ಬಾಯ್ ಮುಚ್ಚು. ಅಯ್ಯಯ್ಯೋ ನಿಮ್ಮನ್ನಲ್ಲ, ಏನು ಇಂಡಿಯನ್ ಕಾರ? ಚೀ ಚಿ 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 ಚಿ, ನನಗೆ ಫಾರಿನ್ ಕಾರ್ ಬೇಕು. ಅಯ್ಯೋ ಯಾಕೆ ಮಮ್ಮಿ ಮಮ್ಮಿ ಅಂತ ಬಾಯ್ ಬಡ್ಕೋತಿದ್ಯಾ? ಏನು ಸೀರಿಯಸ್ ಆಗಿ ಬಿಸ್ನೆಸ್ ಮ್ಯಾಟರ್ ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಇರಕ್ಕಾಗಲ್ ಬೇನೋ? ಹಲೋ, ಸ್ಕೂಲ್ಗೆ ಹೋಗಕ್ಕೆ ತುಂಬಾ ಒತ್ತಾಗ್ತಿದೆ, ಬೇಗ ರೆಡಿ ಮಾಡಿ. ಸ್ವಲ್ಪ ಸುಮ್ಮನೆ ಇರೆ. ಕಾಸ್ಟ್ಲಿ ಕಾರ್ ಬೇಕು. ಏಯ್ ನಾನ್ಸೆನ್ಸ್, ಗೌರಮ್ಮ ಬಂದೇಮ್ಮ, ಇದೇನೋ ಸ್ಕೂಲ್ ಹೋಗ್ಬೇಕಂತೆ, ಸ್ವಲ್ಪ ರೆಡಿ ಮಾಡಿ ಕಳ್ಸು. ಜಪಾನ್ ಕಾರ್ ಸಿಗುತ್ತಾ? ನಿನ್ ಡಬ್ಬಾಗಾರ ಶಮ್ಲ ಮಾತಾಡು ಅಂತೆ, ಮೊದಲು ಮಗು ರೆಡಿ ಮಾಡು, ಸ್ಕೂಲ್ ಟೈಮ್ ಆಯ್ತು. ರೀ, ಅಕ್ಕನ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ನಾನ್ ರೆಡಿ ಮಾಡ್ತೀನಿ ಸಿಂಧು, ಬಾ ರೆಡಿ ಮಾಡ್ತೀನಿ. ರೆಡಿ ಮಾಡ್ಬೇಕು ಯಾಕೆಂದ್ರೆ ನಾನ್ ನಿನ್ಗ ಅಮ್ಮ ಆಗ್ಬೇಕು. ಅಮ್ಮ ಆಗ್ಬೇಕಾ? ಹೌದಮ್ಮ, ಬಾ. ಹೌದಾ? ನಾ ನಿಮ್ನ ಏನಂತ ಕರೀಲಿ? ಏನಂತ ಕರಿತೀಯ? ಅಮ್ಮ ಅಂತ ಕರಿತೀನಿ. ಗಂಗಾ, ನಾ ಆಫೀಸ್ಗೆ ಹೋಗ್ತಿದ್ದೇನೆ, ಬಂದ್ ಬೊಟ್ಟಿಡು. ಸಾರಿ ಡಾರ್ಲಿಂಗ್, ಇವತ್ತು ನಾನು ಲೇಡೀಸ್ ಕ್ಲಬ್ಗೆ ಪ್ರೆಸಿಡೆಂಟ್ ಆಗ್ತಾ ಇದ್ದೀನಿ. ಆಲ್ರೆಡಿ ತುಂಬಾ ಲೇಟ್ ಆಗೋಯ್ತು, ಇವತ್ ನೀವೇ ಇಟ್ಕೋಬಾರ್ದೇನೋ? ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ನಾನು ನಿಮ್ ಹೆಂಡತಿ ತಾನೆ. ನಮ್ಮ ಸಂಘದ ನೂತನ ಅಧ್ಯಕ್ಷರಾದ ಶ್ರೀಮತಿ ಗಂಗಾರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕೆಂದು ಕೇಳ್ಕೋತೀನಿ.
ನೀವೆಲ್ಲರೂ ನನ್ನ ಪ್ರೆಸಿಡೆಂಟ್ ಮಾಡಿ, ನನ್ನ ಗೌರವಕ್ಕೆ ಕಿರೀಟ ಇಟ್ಟು ನನ್ನ ಪ್ರತಿಷ್ಠೆನ ಹೆಚ್ಚು ಮಾಡಿದ್ರಿ. ತುಂಬಾ ಸಂತೋಷ. ಇಂಥ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಮಾಜದಲ್ಲಿ ಹೆಣ್ಣಿಗೆ ಮುತ್ತೈದೆ ತನವೇ ದೊಡ್ಡ ಸಿರಿ ಅಂತಾರೆ. ಖಂಡಿತ ಅಲ್ಲ. ಕುಂಕುಮ, ಹೂವು, ಬಳೆ, ಸೀರೆ, 99 ಕರಿಮಣಿಗಳ ಮಧ್ಯೆ ಮಿಂಚೋ ಒಂದು ಚಿಕ್ಕ ಚಿನ್ನದ ಬಿಲ್ಲೆ, ಇವುಗಳೆಲ್ಲ ಇದ್ದ ಮಾತ್ರಕ್ಕೆ ಹೆಣ್ಣು ಸುಖವಾಗಿರೋಕ್ ಸಾಧ್ಯನಾ? ಖಂಡಿತ ಇಲ್ಲ. ನಾವು ಸುಖವಾಗಿರ್ಬೇಕು ಅನ್ನೋದಾದ್ರೆ, ನಮಗೂ ಬೆಲೆ ಸಿಗ್ಬೇಕು ಅನ್ನೋದಾದ್ರೆ, ಹಣ, ಆಸ್ತಿ, ಅಂತಸ್ತು ಜೊತೆಗೆ ಹೇಳ್ದ ಕೇಳೋ ಗಂಡನೂ ಇರ್ಬೇಕು. ಅದನ್ನ ನಾವು ಏನಾದ್ರೂ ಮಾಡಿ ಪಡಿಲೇಬೇಕು. ನೀವೆಲ್ಲರೂ ನನ್ನಂತೆ ಆಗ್ಬೇಕು. ಗಂಗಾ, ಓ ನೀವಿನ್ನು ಮಲ್ಲಿಗೆ ಇಲ್ವಾ? ಇಷ್ಟೊತ್ತಿಗೆ ಗೊರ್ಕೆ ಹೊಡಿತಾ ಇರ್ತೀರಾ ಅನ್ಕೊಂಡಿದ್ದೆ. ಅಚ್ಚರಿ, ಇನ್ನೂ ಎಚ್ಚರವಾಗಿದ್ದೀರಲ್ಲ, ಯಾಕೋ? ಓಹೋ, ಗೊತ್ತಾಯ್ತು ಬಿಡಿ. ಯಾವುದೋ ದೊಡ್ಡ ಬಿಲ್ಡಿಂಗ್ ಕಟ್ಟೋ ಪ್ಲಾನ್ ಮಾಡ್ತಿದ್ದೀರೋ ಏನೋ, ಮಾಡಿ ಮಾಡಿ. ಹೌದು, ಸಿಂಧು ನನ್ರುಮಲೆ ಮಲಗಿದಾಳಾ? ಯಮನ ಜೊತೆ ಮಲಗಿದಾಳೆ. ಹಾ, ಸದ್ಯ ಒಳ್ಳೆ ಕೆಲಸ ಮಾಡಿದ್ಲು. ಇಲ್ದಿದ್ರೆ ಮಮ್ಮಿ ನಂಬರ್ ಒನ್, ಮಮ್ಮಿ ನಂಬರ್ ಟೂ ಅಂತ ರಾತ್ರಿ ಎಲ್ಲ ನಿದ್ದೆ ಹಾಳ್ ಮಾಡ್ತಿದ್ಲು. ಅಂದ್ಹಾಗೆ ನಮ್ ಸಿಂಧು ಯಮುನಾ ಜೊತೆ ಹೊಂದ್ಕೊಂಡಿದ್ದಾಳೇನೋ? ಹೊಂದ್ಕೊಂಡೇ ಇದ್ದಾಳೆ. ಯಮುನಾ ಸಿಂಧು ನನ್ನಿಂದ ದೂರ ಮಾಡ್ತಾಳೆ. ಛೀ, ಯಮುನಾ ಮೇಲೆ ಯಾಕ್ರಿ ಸುಮ್ನೆ ಅಪವಾದ ಹೊರಿಸ್ತೀರಾ? ಪಾಪ, ಅಕ್ಕ ಚೆನ್ನಾಗಿರ್ಬೇಕು ಅಂತ ಮನೆ ಕೆಲ್ಸ ಎಲ್ಲ ಮಾಡ್ಕೊಂಡು ಮಗುನೂ ಚೆನ್ನಾಗ್ ನೋಡ್ಕೊಳ್ತಾ ಇರೋದಲ್ವೇನೋ? ಅಷ್ಟು ಗೊತ್ತಾಗಲ್ವಾ? ಸರಿ, ಗುಡ್ ನೈಟ್. ಗಂಗಾ, ಏನೋ ನಿನಗೋಸ್ಕರ ಊಟ ಮಾಡದೆ ಕಾಯ್ತಾ ಇದ್ದೀನಿ, ಬಾ ಊಟ ಮಾಡೋಣ. ಓ ಸಾರಿ ಡಾರ್ಲಿಂಗ್, ನನ್ನ ಕ್ಲಬ್ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೊಟ್ರಲ್ಲ, ಅಲ್ಲಿ ನಾರ್ತ್ ಭಾರತದ್ದು, ಸೌತ್ ಭಾರತದ್ದು, ಚೈನೀಸ್ ಭಾರತದ್ದು ಫುಡ್ಸು ತಿಂದು 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 ಅಬ್ಬ ತೇಗ್ ಬರ್ತಾ ಇದ್ದೀರಿ. ಹೋಗಿ, ನಾ ಊಟ ಮಾಡೋರ್ಗಾದ್ರು ನಾನು ಎದುರು ಕೂತ್ಕೋ ಬಾ. ಅಯ್ಯೋ, ಬೆಳಿಗ್ಗೆಯಿಂದ ಕಾರಲ್ಲಿ ಸುತ್ತಾಡಿ ಭಾಷಣ ಬಿಗ್ದು ಹಾರ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಅಪ್ಪ ಮೈಕ ಎಲ್ಲ ನೋಯ್ತಾ ಇದ್ದಾರೆ. ನಾನು ಹೋಗಿ ಮಲ್ಕೋತೀನಿ. ಜೀವನದಲ್ಲಿ ಮೊದಲನೇ ಸಾರಿ ಸುಳ್ಳು ಹೇಳಿ ಹರಿಶ್ಚಂದ್ರನ್ ಸಂಬಂಧನೇ ಕಳ್ಕೊತಿದ್ದೀರಲ್ರಿ. ನೋಡಿ, ನೀವು ನನಗೋಸ್ಕರ ತಿನ್ಬೇಡಿ, ನಿಮ್ ಮಗಳಿಗೋಸ್ಕರನಾದ್ರೂ ಒಂದೇ ಒಂದು ತಿನ್ರಿ. ಸಿಂಧುದು ಇನ್ನೊಂದು, ಇದು ಅಕ್ಕನ ತುತ್ತು, ಇದು ಇದು ಎಂತದ್ದು? ನಾ ಆಫೀಸ್ಗೆ ಹೋಗ್ತಾ ಇದ್ದೀನಿ. ನನಗಷ್ಟೇ ಸಾಕು, 50% ರಿಲ್ಯಾಕ್ಸೇಷನ್ ಆಯ್ತು. ಏನೋ ರೀ, ನನಗೆ ಅರ್ಜೆಂಟ್ ಕೆಲಸ ಇದೆ. ಫ್ರೆಂಡ್ಸ್ ನನಗೋಸ್ಕರ ಅಶೋಕ ಹೋಟೆಲ್ ಕಾಯ್ತಾ ಇದ್ದಾರೆ, ಬರ್ತೀನಿ. ಬಾಯ್. ಬರ್ತೀನಿ, ಹೋಗ್ಬಿಟ್ಟು ಬನ್ನಿ. ಯಾಕೆ ಇಷ್ಟು ಅರ್ಜೆಂಟ್? ಯಜಮಾನ್ರು ಬನ್ಲಿಕ್ಕೆ ಕಾಯ್ತಿರ್ತಾರೆ. ಕಾಯದ ಕಾಯದೇನಿದ್ರು ಹೋಯ್ತು, ಈಗ ಅವ್ರು ನಮ್ಮನ್ನ ಕಾಯ್ಬೇಕಷ್ಟ.
ಕರೆಕ್ಟಾಗಿ ಹೇಳಿದೆ, ಕೊಡುಕೆ. ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು, ಬಲಿಯಾಗಬಾರ್ದು. ಬರ್ತೀನಿ. ಇವಳು 12ನೇ ಶತಮಾನದಲ್ಲಿ ಹುಟ್ಟಬೇಕಾಗಿತ್ತು ಕಣೆ. ಹೌದು, ಸರೋಜಾ ಯಾಕೆ ಬರಲಿಲ್ಲ? ಅವಳ ಇವಳ ಅಕ್ಕ, ಅವಳಿಗಿಂತ 2 ಶತಮಾನ ಹಿಂದೆ ಹುಟ್ಟಬೇಕಾದ. ಅದೇನಂತ ಬಿಡಿಸೇಳೆ. ನಮ್ಮ ಇಂಡಿಯಾಗೆ ಆಗಸ್ಟ್ 15 ಎಷ್ಟು ಮುಖ್ಯನೋ, ನಮ್ಮ ಸರೋಜಿನಗಳ ಮದುವೆ ಆನಿವರ್ಸರಿ ಕೂಡ ಅಷ್ಟೇ ಮುಖ್ಯ ಕಣೆ. ಅಂದ್ರೆ ಅಂದ್ರೆ ಇವತ್ತು ಅವಳದು ವೆಡ್ಡಿಂಗ್ ಆನಿವರ್ಸರಿ ಕಣೆ. ವರ್ಷದ 364 ದಿನ ನೀ ಎಲ್ಲಿ ಬೇಕಾದ್ರೂ ಕರಿ, ಬರಕ್ ತಯಾರು. ಆದ್ರೆ ವೆಡ್ಡಿಂಗ್ ಆನಿವರ್ಸರಿ ದಿನ ಮನೆ ಹೊಸಲು ಕೂಡ ದಾಟಲ್ಲ. ನೀನೇನೇ ಹೇಳು, ಸರೋಜಮ್ಮನ ಮಾತ್ರ ಮೆಚ್ಚಬೇಕಾದ್ದೆ ಬಿಡೆ. ಯಾವ ಹೆಣ್ಣು ತನ್ನ ಮದುವೆ ಶುಭ ದಿನದ ರಾತ್ರಿನ ಸಂತೋಷದಿಂದ ಕಳಿತಳೋ, ಅವಳಿಗೆ ಆ ವರ್ಷದ ಪ್ರತಿ ರಾತ್ರಿನೂ ಶುಭರಾತ್ರಿ ಆಗಿರುತ್ತಂತೆ, ಗೊತ್ತಾ ನಿನಗೆ? ದೇವಿ, ಇವತ್ತು ಡೇಟ್ ಎಷ್ಟು? ಜೂನ್ 1. ಯಾಕೆ ಗಂಗಾ, ಇವತ್ತು ವೆಡ್ಡಿಂಗ್ ಆನಿವರ್ಸರಿ, ಯಾಕೆ ಇದೆಯಾ? ಅಷ್ಟು ಗೊತ್ತಾಗಲ್ವೇನೋ, ಅದಕ್ಕೆ ಮಗುನ ಬೇಗ ಮಲಗಿಸ್ಬಿಟ್ಟೆ. ಏ ಗಂಗಾ, ಏನಾಯ್ತೆ? ಐ ಆಮ್ ಸಾರಿ. ರೀ, ಏನಂದ್ರೆ ಏನು ಅಂದ್ರೆ? ಗೌರಮ್ಮ ಬಂದೆ. ಏನ್ರವ್ವ, ಎಲ್ರು ಎಲ್ಲಿ ಹೋಗಿದ್ದಾರೆ? ಎಲ್ಲ ಹೊರಗಡೆ ಹೋಗೋರವ. ಯಾಕೋ? ಅದೇನೋ ವೆಡ್ಡಿಂಗು ಆನಿ ಎಂಡೆ ಅಂತಲ್ರವ ನಿಮ್ದು. ಶಟ್ ಅಪ್, ಇಂಗ್ಲಿಷ್ನಲ್ಲಿ ಹೇಳ್ಬೇಡ, ಕನ್ನಡದಲ್ಲಿ ಹೇಳು. ಯಾಕ್ರವ್ವ, ನಾ ಹೇಳಿದ್ ತಪ್ಪಾಯ್ತಾ? ಮತ್ತೆ ನೀನ್ ಹೇಳಿದ್ದು ಮದುವೆ ಈರುಳ್ಳಿ ದಿನ ಅಂತ. ಹೌದಾ? ಅಯ್ಯಯ್ಯೋ, ಹಂಗಾರನ ಹೇಳಿ ಸರಿಯೋಯ್ತು. ಏನೋ ಮದ್ವೆ ಸುಬ್ದಿನ ಅನ್ನೋದ್ನ ಮರ್ತು ಗಂಡನ್ ಜೊತೆ ಇರದೆ ಪಾರ್ಟಿಗೆ ಹೋಗವಳೆ ಅಂತ ನಿಮ್ ಯಜಮಾನ್ರು ತುಂಬಾ ನೊಂದ್ಕೊಂಡ್ಬಿಟ್ರು ಕಣ್ರವ. ಕೊನೆಗೂ ಯಮ್ನಮ್ನವ್ರು ಸಮಾಧಾನ ಮಾಡಿ ಸಂತೋಷವಾಗಿ ಸುತ್ತಾಡ್ಕೊಂಬರನಂತ ಮಗುನ ಜೊತೆಯಾಗೆ ಕರ್ಕೊಂಡೋದ್ರು. ಹಾಳಾಗ್ ಹೋಗ್ತಿದ್ಯೆ ನೀನು, ಹೋಗ್ಬಿಟ್ರೆ ಇಷ್ಟ ದೊಡ್ಡ ಬಂಗ್ಲೆಯಲ್ಲಿ ನಾನು ಒಬ್ಬಳೆ ಇರಕ್ಕಾಗುತ್ತಾ? ಅವರೆಲ್ಲ ಬಂದ್ಮೇಲೆ ನೀನ್ ಹೋಗು. ಅಯ್ಯಯ್ಯೋ, ನಿಮ್ ಪಾದಕ್ ಬೇಕಾದ್ರೂ ಬಿದ್ದೇನು. ನೀವ್ 2 ಕೋಟಿ ಕೊಟ್ರು, ಇವತ್ ಮಾತ್ರ ನಾನು ಇರಕ್ಕಿಲ್ಲ ಕಣ್ರವ. ಯಾಕೋ? ಇವತ್ತು ಭೀಮ್ನಮಾವಾಸ್ಯ ಕಣ್ರವ, ನನ್ ಗಂಡನ್ ಪಾದ ಪೂಜೆ ಮಾಡಿ ನನ್ ತಾಳಿ ಭಾಗ್ಯನ ಉಳಿಸ್ಕೋಬೇಕು. ಬತ್ತೀನ್ ಕಣ್ರವ. ರಾತ್ರಿ ಎಲ್ಲ ನಿಂತೇನೆ ಇಲ್ಲ ಯಮುನ. ಯಾಕಕ್ಕ? ಅವರು ನನ್ ಮೇಲ್ ಕೋಪ ಮಾಡ್ಕೊಂಡಿದಾರೇನೋ. ಹಾಗೇನಿಲ್ಲಕ್ಕ. ಅಲ್ವೇ, ನಾನೇನೋ ಪಾರ್ಟಿಲ್ ಬ್ಯುಸಿ ಆಗಿದ್ದೆ, ಅವರಾದ್ರೂ ಜ್ಞಾಪಕ ಮಾಡಬಾರ್ದಾ? ನೀನ್ ಏನಾದ್ರೂ ಹೇಳು, ಅವ್ರು ಖಂಡಿತ ನನ್ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿ ಇಲ್ಲಕ್ಕ. ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವರು ನಮ್ ವೆಡ್ಡಿಂಗ್ ಆನಿವರ್ಸರಿನ 5-star ಹೋಟ್ಲಲ್ಲಿ ಮಾಡೋದ್ ಬಿಟ್ಟು ಅವಳೊಬ್ಳೆ ಫ್ರೆಂಡ್ಸ್ ಜೊತೆಲಿ ಪಾರ್ಟಿ ಮಾಡ್ಕೊಂಡಿದ್ದಾಳೆ ಅಂತ ರಾತ್ರಿ ಎಲ್ಲ ಕೊರಗಿರ್ತಾರೆ, ಗೊತ್ತೇನೋ? ನನ್ನಾಣೆಗೂ ಅವ್ರು ಕೊರಗ್ಲಿಲ್ಲಕ್ಕ. ಎಲ್ಲ ಗೊತ್ತಿರೋಳ್ ತರ ಏನೋ. ಗಂಗಾ, ಏನೋ ಆಫೀಸ್ಗೆ ಹೋಗ್ಬೇಕು, ಬೊಟ್ಟಿಡು. ರೀ, ಕಂಡು ಕಂಡು ಕೇಳ್ತಿದ್ದೀರಲ್ರಿ, ಗೋರಂಟಿ ಹಚ್ಕೊಂಡಿರೋದು ಕಣ್ಣು ಕಾಣಿಸ್ತಾ ಇಲ್ವೇನೋ? ಅಕ್ಕ ಹೇಳಿದ್ಲು ಅಂತ ನಾನು ಗೋರಂಟಿ ಹಚ್ಕೊಂಡ್ಬಿಟ್ಟಿದ್ದೀನಿ. ಇವತ್ ಒಂದಿನಾದ್ರೂ ನೀವೇ ಬೊಟ್ಟಿಟ್ಕೋಬಾರ್ದೇನು? ಆದ್ರೆ ನಂಗೆ ಗೊತ್ತಿಲ್ಲ, ನಿಮ್ಮಿಬ್ರಲ್ಲಿ ಯಾರಾದ್ರೂ ಬೊಟ್ಟಿಡೋವರೆಗೂ ನಾ ಆಫೀಸ್ಗೆ ಹೋಗಲ್ಲ. ನೀವು ಹೀಗೆ ಹಠ ಮಾಡಿದ್ರೆ ಆಗ್ರಿ, ನಾನಂತೂ ಕೈ ತೊಳ್ಕೊಳ್ಳೋದಿಲ್ಲ, ಗೊತ್ತೇನೋ? ನಾನು ಶೃಂಗಾರ ಸೌಭಾಗ್ಯ ಈ ಕುಂಕುಮ ಮಂಗಳ
ಹೂವಿನ ರಂಗು ತಂದಿದೆ ಹರ್ಷದ ಗುಂಗು ನೀನೇ ತಗೊಂಡು ಹೋಗಿ ಬಂದಿರಾಗಿದೆ. ಸ್ಟೂಪಿಡ್, ನನ್ನನ್ನ ಏಕ್ ವಚನದಲ್ಲಿ ಮಾತಾಡ್ತೀಯ? ನಿನ್ನ ಯೋಗ್ಯತೆಗೆ ಮರ್ಯಾದೆ ತಗೊಳ್ದಿದ್ರು ನನ್ನ ಯೋಗ್ಯತೆಗೆ ಮರ್ಯಾದೆ ಕೊಟ್ಟು ಮಾತಾಡು. ತಪ್ಪು 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 ತಪ್ಪಾಯ್ತು ಮೇಡಮ್, ನಿಮ್ಮ ಹತ್ರ ಮಾತಾಡಿದ್ದೇ ತಪ್ಪಾಯ್ತು. ಮೇಡಮ್ ಚೆನ್ನಾಗಿದ್ದೀರಾ ನೋಡಿದ್ರೆ ಗೊತ್ತಾಗಲ್ವಾ? ನೀನ್ ಹೂ ಅಂದ್ರೆ ನಿನ್ನ ನಾನ್ ಪಿ ಎ ಮಾಡ್ಕೊಂಡು ನಿನ್ ಮನೆಗೆ ಬಾಡಿಗೆ ಕೊಡ್ತಿದ್ನಲ್ಲ, ಆ ದುಡ್ಡನ್ನ ನಿನ್ನ ಬಾಡಿಗೆ ಸಂಬಳವಾಗಿ ಕೊಡ್ತೀನಿ. ಕೊಡದೆ ಏನ್ ಮಾಡ್ತೀರಾ? ಈಗ ನಿಮಗೆ ಏನ್ ಕಡಿಮೆ ಆಗಿದೆ? ಸಿಗುಬಾರ್ದು ಸಿಕ್ಕಿದೆ, ಬರಬಾರ್ದು ಬಂದ್ಬಿಟ್ಟಿದೆ. ಮೇಡಮ್, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗೋದ್ ನೋಡಿ ನಿಮ್ ಯಜಮಾನರು ನಿಮ್ಮನ್ ಮುಟ್ಟಕ್ಕೆ ಹೆದರ್ತಿದಾರೋ ಏನೋ. ಅವ್ರ ಮಲಗೋ ಜಾಗದಲ್ಲಿ ನೀವು ನೋಟಿನ ಕಂತೆನೆ ಮಲಸ್ಕೋತಿದ್ದೀರೋ ಏನೋ. ನೀವು ನಮ್ಮನೆ ಬಾಡಿಗೆಗಿದ್ದಾಗ ಫ್ಯಾನು ಎಸಿ ಇಲ್ದೆ ನಿಮ್ಮ ನಿದ್ರೆನೇ ಬರ್ತಿರ್ಲಿಲ್ಲ. ಆದ್ರೆ ಈಗ ಪ್ರಾಬ್ಲಮ್ಮೇ ಇಲ್ಲ ಬಿಡಿ, ನೀವು ತಲೆ ದಿಮ್ ತಪ್ಕೊಂಡು ಆರಾಮಾಗಿ ಮಲ್ಕೋತಿದ್ದೀರೋ ಏನೋ. ಗಂಗಮ್ಮನವ್ರೆ, ನಿಮ್ ಯಜಮಾನ್ರು ಬರ್ಲಿಲ್ವೇನೋ? ನಮ್ ಯಜಮಾನ್ರು ಬರೋಕೆ ಇದೇನ್ ಬಿಲ್ಡರ್ಸ್ ಕಂಪ್ನಿನ ಬ್ಯಾಂಕ್? ಕರೆಕ್ಟ್ ಆಗಿ ಹೇಳಿದ್ರಿ, ನಿಮ್ದು ಹೈ ಲೆವೆಲ್ ಅವ್ರದ್ದು ಲೋ ಲೆವೆಲ್. ಅವ್ರದ್ದೇನಿದ್ರು ಆಫೀಸ್ ಟು ಮನೆ, ಮನೆ ಟು ಆಫೀಸು, ಬಿಟ್ರೆ ನಿಮ್ ಸೌತಿನ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸೋದು ಅಷ್ಟೇ. ಆದ್ರೆ ನೀವು ಬ್ಯೂಟಿ ಕ್ಯೂನ್ ತರ ಡ್ರೆಸ್ ಮಾಡ್ಕೊಂಡು ತಣ್ಣಗಿರೋದನ್ನ ಕುಡ್ಕೊಂಡು ತಿನ್ಕೊಂಡು ಸಂಸಾರ ಅನ್ನೋ ಸೆಂಟ್ರಲ್ ಜೈಲಿನಿಂದ ಹೊರಗ್ ಬಂದು ಹಾಯಾಗಿರೋರು ಅಲ್ವೇ? ಗಂಗಮ್ಮನವ್ರೆ, ಆತ್ಮಸಾಕ್ಷಿಯಾಗಿ ಹೇಳ್ತೀನಿ, ನಿಮ್ಮಂತ ಹೆಂಡತಿ ಯಾವ ಶತ್ರು ನನ್ನ ಮಗನಿಗೂ ಸಿಗಬಾರ್ದು. ಏನಿಲ್ಲ, ನಿಮ್ಮಂತ ಹೆಂಡತಿ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂದೆ. ನನ್ ತಲೆ ಕೆಟ್ಟು ನಿನ್ನ ಹಲ್ಲು ಉದುರಿಸಕ್ ಮುಂಚೆ ಏನಂತ ಹೇಳು. ಏನಂದ್ರೆ ಮತ್ತೆ ನಿಮ್ಮನ್ನ ನೋಡೋ ಭಾಗ್ಯ ಸಿಗುತ್ತೋ ಇಲ್ವೋ, ದಯವಿಟ್ಟು ನಿಮ್ ಯಜಮಾನರು ವಾಚ್ ತಗೊಂಡು ನನ್ನ ಹಳೆ ಬಾಕಿ 1000 ರೂಪಾಯಿ ಕೊಡ್ತೀರೇನೋ? ಅಯ್ಯೋ ಮರ್ತು ಬಿಟ್ರ, ನಿಮ್ ಯಜಮಾನರದೇ ವಾಚು ಅದೇ ಅವತ್ತು ಲಾಟ್ರಿ ಟಿಕೆಟ್. ನನ್ನ ಗಂಡನಿಗೆ ಡೈಮಂಡ್ಸ್ ಇರೋ ರಾಡೋ ವಾಚ್ ಕೊಡಿಸ್ತೀನಿ. ಏನಂದ್ರೆ
ಮಗಳು ಸಿಂಧು ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಬಹಳ ಹಠ ಮಾಡ್ತಿದ್ಲು. ಅದಕ್ಕೆ ಯಮುನಾ ನಿನ್ ಗಂಡನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾಳೆ. ಅಯ್ಯೋ ಪಾಪ, ನಾನ್ ಬರ್ಲಿಲ್ಲ ಅಂತ ಸಿಂಧು ಅಳ್ತಾ ಇದ್ಲೇನೋ. ಅವಳು ಹೋಗೋವಾಗ ನಿನ್ ಮಾತೇ ಎತ್ತಲಿಲ್ಲ. ಅವಳೇನೋ ಚಿಕ್ಕವಳು, ಚಾಕ್ಲೇಟ್ ಕೊಟ್ರೆ ಸಾಕು, ಯಾರನ್ನು ಕೇಳಲ್ಲ. ಆದ್ರೆ ನನ್ ಗಂಡ ಗಂಗಾ ಇಲ್ದೆ ನಾನ್ ಬರಲ್ಲ ಅಂತ ಖಂಡಿತ ಹೇಳಿರ್ತಾರೆ, ಗೊತ್ತೇನೋ. ಅವರು ಅಷ್ಟೇ, ನಿನ್ ಬಗ್ಗೆ ಕೇಳಲೇ ಇಲ್ಲ. ಎಷ್ಟೇ ಆದ್ರೂ ನೀನು ಅತ್ತೆ ಅಲ್ವಾ, ನಿನ್ ಎದುರಿಗೆ ಹೇಳೋಕೆ ಅವರು ನಾಚಿಕೆ ಪಟ್ಕೊಂಡಿರ್ಬೇಕೇನೋ. ನಾಚಿಕೆ ಪಟ್ಕೊಂಡಿದ್ದು ಅವರಲ್ಲ, ನಾನು. ಯಾಕೋ, ಯಾವುದೇ ಹೆಣ್ಣು ತನ್ ಗಂಡ ಇನ್ನೊಬ್ಬಳ ಜೊತೆ ಮಾತಾಡಿದ್ರೆ ಸಾಕು ಕಿಂಡ ಕಾರ್ತಾಳೆ. ಆದ್ರೆ ನನ್ ಮಗಳು ಹಣಕ್ಕೋಸ್ಕರ ತನ್ ಗಂಡನ್ನ ಇನ್ನೊಬ್ಬಳ ಜೊತೆ ಕಳಿಸ್ಕೊಳ್ಳೋ ಕೀಳ್ಮಟ್ಟಕ್ಕೆ ಇಳಿದ್ಲಲ್ಲ ಅನ್ನೋ ಅವಮಾನಕ್ಕೆ ನಾಚಿಕೆ ನಾನ್ ಪಡ್ಕೊಂಡೇನೆ. ಹೊಟ್ಟೆ ಉರಿಯೋ ಹಾಗೆ ಮಾತಾಡಿ ಮತ್ತೆ ಸಮಾಧಾನ ಮಾಡಿ ದುಡ್ಡಿಸ್ಕೊಂಡು ಹೋಗೋಕ್ ಬಂದಿದೀಯೇನೋ. ನಿನ್ ದುಡ್ಡಿಗೆ ಬೆಂಕಿ ಹಾಕ, ಯಾವ ನಾಯಿಗೆ ಬೇಕು ನಿನ್ ದುಡ್ಡು? ಏಯ್ ಏ ಅವಿವೇಕಿ, ಗಂಡೆ ನೋಡ್ಕೊಳ್ಳೋ ಗಡಿಯಾರ ಅಲ್ಲ ಕಣೆ. ನಿನ್ ಗಂಡನಿಗೆ ಬೇಕಾಗಿರೋದು ಗರ್ತಿಯಾಗಿ ಸಂಸಾರ ಮಾಡೋ ಹೆಂಡತಿ. ಏನಮ್ಮ ನೀನ್ ಹೇಳ್ತಾ ಇರೋದು? ನಾನೇನು ಹೆಂಡತಿ ತರ ಸಂಸಾರ ಮಾಡ್ತಾ ಇಲ್ವಾ? ಇಲ್ಲ, ಮನೆ ಬಿಟ್ಟು ಎಲ್ಲಿಗಾದ್ರೂ ಹೋಗಿದ್ದೀನೇನು? ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲಮ್ಮ, ಆದ್ರೆ ಮನೆ ಕಾಯ್ಕೊಂಡಿರೋ ನಾಯಿ ತರ ಇದ್ಯಾ. ನನ್ನ ಅಳಿಯನ್ ಮನಸ್ಸಿನಿಂದ ನೀನ್ ಯಾವತ್ತೋ ದೂರ ಆಗ್ಬಿಟ್ಟಿದ್ಯಾ ಕಣೆ. ಈಗ ಆಗ್ಬಾರದ್ ಏನಾಯ್ತು ಅಂತ ನೀನ್ ಹೀಗ ಆಡ್ತಿದ್ಯಾ? ಇನ್ನೇನೇ ಆಗ್ಬೇಕು, ಬೊಟ್ಟಿ ಇಡೋದ್ರಿಂದ ಹಿಡಿದು ಬಟ್ಟೆ ಹಾಕೋವರ್ಗೂ, ಊಟ ಬಡಿಸೋದ್ರಿಂದ ಹಿಡಿದು ಬೆಡ್ರೂಮ್ ವರ್ಗೂ ನೀನ್ ಸಾವತಿನೇ ಎಲ್ಲಾ ಜವಾಬ್ದಾರಿನೂ ವಹಿಸ್ಕೊಂಡ್ ಮೇಲೆ ನೀನ್ ಇದ್ರೂ ಒಂದೇ ಸತ್ರು ಒಂದೇ. ಇದನ್ನೆಲ್ಲ ನೀನ್ ಹೇಳೋಗ್ಬೇಕು ಅಂತಾನೆ ಇಷ್ಟೊತ್ತು ಉಳ್ಕೊಂಡಿದ್ದೆ. ಇನ್ಮೇಲಾದ್ರೂ ಹುಷಾರಾಗು, ದೂರ ಮಾಡ್ಕೊಂಡಿರೋ ನಿನ್ ಗಂಡನ್ನ ಹತ್ರ ಮಾಡ್ಕೋ. ಮೇಡಮ್, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗೋದ್ ನೋಡಿ ನಿಮ್ ಯಜಮಾನ್ರು ನಿಮ್ಮನ್ ಮುಟ್ಟಕ್ಕೆ ಹೆದರ್ತಿದಾರೋ ಏನೋ. ಅವ್ರು ಮಲಗೋ ಜಾಗದಲ್ಲಿ ನೀವು ನೋಟಿನ ಕಂತೇನೆ ಮಲಸ್ಕೋತಿದ್ದೀರೋ ಏನೋ. ನಿಮ್ದು ಹೈ ಲೆವೆಲ್, ಅವ್ರದ್ದು ಲೋ ಲೆವೆಲ್. ಏ ಅವಿವೇಕಿ, ಗಂಟೆ ನೋಡ್ಕೊಳ್ಳೋ ಗಡಿಯಾರ ಅಲ್ಲ ಕಣೆ. ನಿನ್ ಗಂಡನಿಗೆ ಬೇಕಾಗಿರೋದು ಗರ್ತಿಯಾಗಿ ಸಂಸಾರ ಮಾಡೋ ಹೆಂಡತಿ. ನನ್ನ ಅಳಿಯನ್ ಮನಸ್ಸಿನಿಂದ ನೀನ್ ಯಾವತ್ತೋ ದೂರ ಆಗ್ಬಿಟ್ಟಿದ್ಯಾ ಕಣೆ. ಸೂಪರ್ ಕಾಣುತ್ತೆ. ಏನ್ರಿ ಸೂಪರು? ಮಣ್ಣು ಬೂದು ಕುಂಬಳಕಾಯಿಗೆ ಶೃಂಗಾರ ಮಾಡಿದ್ರೆ ಬೀಟ್ರೂಟ್ ಆಗ್ಬಿಡುತ್ತೇನೋ. ಯಾಕಕ್ಕ ಹಾಗ್ ಮಾತಾಡ್ತಿದ್ದೆ? ಅಕ್ಕ ಅಂತ ಅಕ್ಕ, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಗ್ತಿದ್ಯಲ್ಲ ಅದಕ್ಕೆ. ಗಂಗ, ಏನ್ ಮಾತಾಡ್ತಿದ್ಯಾ? ಅದನ್ನ ಆಮೇಲ್ ಹೇಳ್ತೀನಿ, ಮೊದ್ಲು ನನ್ ಬೆಡ್ರೂಮ್ಗ್ ಬನ್ನಿ. ಏನಮ್ಮ ಸ್ಪೆಷಲ್ ಆಗಿ ಹೇಳ್ಬೇಕಾ? ಹೇ ಎದ್ಬಾರೆ. ನನ್ ಬರಲ್ಲ, ನನ್ ಅಮ್ಮನ್ ಜೊತೆನೇ ಮಲ್ಕೊಂತೀನಿ. ಅಯ್ಯೋ 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 ಅಯ್ಯೋ, ಯಾವಳೆ ನಿಮ್ಮಮ್ಮ? ನಾನು ಕಣೆ ನಿಮ್ಮಮ್ಮ, ನಾನೇ ನಿನ್ ಹೆತ್ತಿದ್ದು. ನೀನೇನ್ ಅಮ್ಮ ಅಲ್ಲ, ನೀನು ಮಮ್ಮಿ. ಲೇ ತಿಮ್ಮಿ, ಕೊಟ್ರೆ ಮುಖ ಚಪಾತಿ ಆಗ್ಬಿಡ್ಬೇಕು. ಸರಿ ಚೋಟ್ ಮೆಣಸಿನಕೋ, ಇನ್ನು ಕೂತ್ಕೊಂಡು ಏನ್ ನೋಡ್ತಾ ಇದ್ದೀರೋ? ಬನ್ರಿ. ಯಾವಳೆ ಅದಿ ಮಮ್ಮ, ಕೊಡ್ತೀನಿ ನೋಡು. ಏನೋ ಊಟದ ಜೊತೆಲಿ ಉಪ್ಪಿನಕಾಯಿ ಆಗಿರು ಅಂದ್ರೆ ಸ್ಪೆಷಲ್ ಬಿರಿಯಾನಿ ಆಗೋಕೆ ನೋಡ್ತಿದ್ದಾಳೆ. ಹಾ, ನೀವೇನ್ ಹಿಂಗ್ ನಿಂತ್ಕೊಂಡು ನೋಡ್ತಿದ್ದೀರಾ? ಹೋಗಿ ಡ್ರೆಸ್ ಚೇಂಜ್ ಮಾಡ್ರಿ. ನನ್ ಗಂಡನ್ನ ಕರ್ಕೊಂಡು ಹೋಗೋದಿಕ್ಕೆ? ಓಹೋ, ನಿನಗ್ ಮಾತ್ರ ಗಂಡ? ನಾನ್ ಇವ್ರ ಹೆಂಡತಿನೇ ಅಲ್ವೇನೋ? ಏನ್ರಿ ಹಾಗಂತ ನಾನೇನ್ ಹೇಳಿಲ್ಲ. ನಿನ್ ಮನೆಗ್ ಬರೋದ್ ಮಧ್ಯರಾತ್ರಿ, ಕೇಳೋದ್ ಮಧ್ಯಾಹ್ನ, ಅಲ್ಲಿ ತನಕ ಅದನ್ನ ಸರಿಯಾಗಿ ಗಮನಿಸ್ಕೊಳ್ಳೋದು ನಾನ್ ತಾನೇ. ಅದಕ್ಕೆ ಕರ್ಕೊಂಡು ಹೋಗ್ತಿದೀನಿ. ಬೇಕಾದ್ರೆ ಇನ್ನೂ 25 ಲಕ್ಷ ರೂಪಾಯಿ ಬಿಸಾಕ್ತೀನಿ. ಅಯ್ಯೋ ರಾಕ್ಷಸಿ, ಏನೇಂದೆ? ಅದನ್ನ ಬೆಳಗ್ಗೆ ಕೇಳು, ಹೇಳ್ತೀನಿ. ಈಗ ಇವ್ರ ಮಲ್ಗೋ ಹೊತ್ತು, ರೀ ಬನ್ರಿ. ಅಯ್ಯೋ ರೀ ಸಿಂಧು, ನೀನ್ ಇಲ್ಲಿ ಮಲ್ಕೋತೀಯಾ? ಅಯ್ಯೋ
ಏನೋ ಹಗಲು ರಾತ್ರಿ ನನ್ನ ಗಂಡನ ಅವಳೇ ನೋಡ್ಕೋತಿದ್ದಾಳಂತೆ ಇನ್ನು 25 ಲಕ್ಷ ಬಿಸಾಕ್ತಾಳಂತೆ ಅದೇನ್ ಬಿಸ್ಕೆಟಾ ಹಿಡ್ಕೊಳಕ್ ನಾನು ನಾಯ ಏನೋ ನಾನು ಬಿಸಿ ಆದ್ರೆ ನನ್ನ ಗಂಡನ ಕಷ್ಟ ಸುಖ ನೋಡ್ಕೊಳ್ಳೋಕೆ ಇರ್ಲಿ ಅಂತ ಜೊತೆಲಿಟ್ರೆ ಕೊಕ್ 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 ಅಂತ ನನಗೆ ಕೊಕ್ಕೊಡಕ್ ನೋಡ್ತಾ ಇದ್ದಾಳೆ ನಾನು ಮ್ಯಾಗ್ನೆಟ್ ಅಂತ ಅವಳಿಗೆ ಇನ್ನು ಗೊತ್ತಿಲ್ವೇನೋ ನನ್ನ ಗಂಡ ಅವಳನ್ನು ಬಿಟ್ಟು ಓಡ್ ಬಂದು ನನ್ನ ಹತ್ರ ಕಪ್ಪಣ ಚೂತರ ಅಂಟ್ಕೊಳ್ಳ ಮಾಡ್ಲಿಲ್ಲ ನಾನು ಕೇಡಿ ರಾಮಯ್ಯನ ಮಗಳು ಗಂಗಾನೇ ಅಲ್ಲ ಗೌರಮ್ಮ ಏನ್ರಮ್ಮ ಟಿಫನ್ ರೆಡಿ ಆಗಿದೆ ತಗೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಇಡು ನಾನು ಹೋಗಿ ಅವರನ್ನು ಕರ್ಕೊಂಡು ಬರ್ತೀನಿ ಆಯ್ತಮ್ಮ ಏನಂದ್ರೆ ಯಮನ ಟಿಫನ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ನಮ್ಮ ಮಮ್ಮಿಗೆ ಅಡಿಗೆ ಮಾಡಕ್ಕೆ ಬರಲ್ಲ ಹೌದಾ ಅಯ್ಯೋ 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 ನನ್ನ ಗಾಂಧಿ ಭಕ್ತ ಲಂಡನ್ ಊಟಕ್ಕೆ ಬೋಲ್ಡ್ ಆಗ್ಬಿಟ್ನಲ್ಲಪ್ಪ ತುಪ್ಪ ಜಾರಿ ಆ ರೊಟ್ಟಿಗೆ ಬೀಳ್ತಾ ಇದೆಯಲ್ಲಪ್ಪ ಶಿವನೇ ನೀನೇನಪ್ಪ ಮಾಡ್ತಾ ಇದೀಯಾ ಏನೋ ಆಫೀಸ್ ಕೋರ್ಟ್ ನನಗಿನ ಮೇಲೆ ಸ್ವಲ್ಪ ಪ್ರೀತಿ ಅನುಕಂಪ ಆಯ್ತು ಇವತ್ತು ಅದು ಕಳ್ಕೊಂಡ್ಬಿಟ್ಟೆ ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನಿನಗೆ ಈ ಗತಿ ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಇದರಲ್ಲಿ ಯಮುನಂದೇನೂ ತಪ್ಪಿಲ್ಲ ಕೆನ್ನೆಗೆ ಬಾರಿಸಿ ನಿನ್ ಗಂಡೊಂದು ತಪ್ಪಿಲ್ವೆ ಆದ್ರೆ ಶಾಶ್ವತವಾಗಿ ನಿನ್ ದೂರ ಮಾಡದೆ ಜೊತೆಲೆ ಇಟ್ಕೊಂಡ್ರಲ್ಲ ಅದು ಅದು ಅವ್ರು ಮಾಡಿದ ದೊಡ್ಡ ತಪ್ಪು ನಿನ್ ಹವಾಲ ಬಾಯ್ನ ಗಂಡ ಹೆಂಡತಿನ ಒಂದು ಮಾಡೋ ಉಪಾಯ ಹೇಳಿ ಆಗಿರೋ ಗಾಯನ ಮಾಯ ಮಾಡೋದು ಬಿಟ್ಬಿಟ್ಟು ಮತ್ತೆ ಅದನ್ನೇಕೆ ರಗಳ ಮಾಡ್ತಾ ಇದ್ದೀಯ ಅಯ್ಯೋ ನೀನು ಹೆತ್ತೋಳ ಜಾಗದಲ್ಲಿ ನೀನು ಹೆಣವಾಗ ನಿನಗೆ ಮಗಳಿಗಿಂತ ಅಳಿಯನೇ ದೊಡ್ಡನಾಗ್ಬಿಟ್ನ ಸುಮಿತ್ರಕ್ಕ ನನ್ನ ಗಂಡನ ಎಡೆ ಹಾಕ್ಬೇಕು ಒಂದಚ್ಚ ಬೆಲ್ಲ ಒಂದ್ ಸೇರ್ ಅಕ್ಕಿ ಇದ್ರೆ ಕೊಡ್ತೀರಾ ಕೊಡ್ತೀನಮ್ಮ ಒಂದ್ ನಿಮಿಷ ಸರಿ ಗಂಗಾ ಅಲ್ವಾ ಗಂಗಾ ಅಲ್ವಾ ಅಂತ ಉರಿಯ ಕೇಳ್ತಿದ್ಯಲ್ಲ ಕಣ್ ಕಾಣಕ್ಕಿಲ್ವಾ ಕಾಣುತ್ತೆ ಆದ್ರೆ ಗಂಗಾ ಮೊದಲೇ ಇದ್ದಾಗ ಇಲ್ವಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಗಂಗಾ ನಿಮ್ಮ ಅಮ್ಮ ನಿನ್ನ ವಿಷಯ ಎಲ್ಲ ನನ್ನ ಹತ್ರ ಹೇಳಿದ್ರು ನಾನು ವಿಧವೆ ಆಗಿರೋದು ಒಂದೇ ನೀನು ಮುತ್ತೈದೆ ಆಗಿರೋದು ಒಂದೇ ನಂದು ನಿಂದು ಒಂದೇ ಅಯ್ಯೋ ನೀನು ಚಾರ್ಜ್ ಹೋತೆ ಅಂದ್ರೆ ನಿನ್ನ ಗಂಡನ ಎಡೆಕ್ಕೆ ದಿಕ್ಕಿಲ್ದಂಗ ಆಗ್ಬಿಡಬೇಕು ಬಂದಿರದೆ ತಿರ್ಪೆ ಏತಕ್ಕೆ ಅದರಲ್ಲಿ ಓಲ್ಕೆ ಬೇರೆ ಕೊಡ್ತಾ ಅವಳೆ ಓಲ್ಕೆನ ಅದ್ಯಾ ಕಣ ಹಂಗಂತೀರಾ ನಾನು ಏನಂತ ತಪ್ಪೇಳ್ದೆ ಇರೋ ವಿಷಯ ತಾನೆ ಹೇಳಿದ್ದು ಕೊಟೆ ಅಂದ್ರೆ ಗಿರ್ಚ್ಕೊಂಡ್ಬಿಡ್ಬೇಕು ಹೋಯ್ತಾ ಇಲ್ವೇ ಕೆಲ್ಸಕ್ಕೆ ಬಾರ ತಿರ್ಬೋಕಿ ಮುಂಡೇವೆಲ್ಲ ನನ್ನ ಮಗಳು ಬಾಳ್ ನೋಡಿ ಆಡ್ಕೊಂಡು ನಗಂಗ್ ಮಾಡಿಕ್ಬಿಟ್ಟಲ್ಲ ನನ್ನ ಅಳಿಯ ಮಗಳೇ ನೀನೇನು ಚಿಂತೆ ಮಾಡ್ಬೇಡ ಕಣವ ನಾ ನಿಲ್ವ ನಿಮ್ ಅಪ್ಪ ನಿನ್ ಮನೆಗೆ ಬಂದು ನನ್ನ ಅಳಿಯನ್ ಗಿಡಿದಿರೋ ನಿನ್ ಸೌತಿ ಗಾಳಿನ ನಾನು ಬಿಡಿಸ್ಲಿಲ್ಲ ನನ್ನ ಹೆಸರು ಕೇಡಿ ರಾಮಯ್ಯನೇ ಅಲ್ಲ ನನ್ನ ಹೆಸರು ಕೋದಂಡರಾಮಯ್ಯ ಅಂತ ಆದ್ರೂ ಜನ ನನ್ನ ಕೇಡಿ ರಾಮಯ್ಯ ಅಂತಾನೆ ಕರೆಯೋದು ನಿಮಗೆ ಲಾಯಕಾದ್ದೆ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾ ಊಟ ಮಾಡ್ಕೊಂಡು ಹೋಗಿ ಬಂದಿರ್ಬೇಕು ಅಷ್ಟು ಗತ್ ಕೆಟ್ಟಿಲ್ರಿ ನಾನು ಹಾಗಿದ್ಮೇಲೆ ಅಂಗೈಯಾಗ್ಲ ಇರೋ ಮರ್ಯಾದೆ ಕಳ್ಕೊಂಡು ಹೋಗಿ ಬಂದಿರ್ಬೇಕು ಹಳೆ ಅಂದ್ರೆ ಮರ್ಯಾದೆ ಕಳ್ಕೊಳ್ಳೋ ಅಂತ ಕೆಲಸ ಮಾಡಿರೋದು ನೀವು ನಾನಲ್ಲ ನೋಡಿ ಕರ್ಬೇವಿನ ಸೊಪ್ಪು ಬೇವಿನ ಸೊಪ್ಪು ರುಚಿಲಿ ಯಾವ ವ್ಯತ್ಯಾಸ ಇದೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದೀನಿ ಸಂಸಾರ ಅನ್ನೋ ಸಾರಿಗೆ ಕರ್ಬೇವಿನ ಸೊಪ್ಪಿಂದ ಒಗ್ಗರಣೆ ಹಾಕ್ತಾರೆ ಹೊರತು ಬೇವಿನ ಸೊಪ್ಪಿಂದ ಅಲ್ಲ ಗೊತ್ತಾ ಗೊತ್ತು ಪವಿತ್ರತೆ ಜೊತೆಗೆ ರುಚಿನೂ ಕಳ್ಕೊಂಡ್ಬಿಡುತ್ತೆ ಅದ್ ನಿಮ್ಗೆ ಗೊತ್ತಾ ಆದ್ರೆ ಬೇವಿನ ಸೊಪ್ಪು ಹಾಗಲ್ಲ ತುಂಬಾ ಕೆಲ್ಸಕ್ಕೆ ಬರುತ್ತೆ ಯಾವಾಗ ಬರುತ್ತೆ ಉಗಾದಿ ಹಬ್ಬ ಬಂದಾಗ ಮಾತ್ರ ಬರುತ್ತೆ ಅದನ್ನ ಅರ್ಥ ಮಾಡ್ಕೊಂಡೆ ನನ್ನ ಮಗಳು ಈ ಲಕ್ಷ್ಮೀ ದೇವಿಗೋಸ್ಕರ ವರ್ಷನ ವಾರ ಮಾಡ್ಕೊಂಡು ಆ ವಾರಕ್ಕೊಂದು ಭಾನುವಾರ ಮಾಡ್ಕೊಂಡು ಬೆಲ್ಲವಾಗಿರೋ ನನ್ನ ಮಗಳ ಜೊತೆ ಈ ಸೌತಿ ಬೇವಿನ ಸೊಪ್ಪನ್ನ ತಿನ್ನೋದಕ್ಕೆ ನಿಮ್ಗೆ ಅವಕಾಶ ಮಾಡ್ಕೊಟ್ಟಿದ್ದು ನೀವ್ ಅದನ್ನ ಮರ್ತ್ಬಿಟ್ಟು ವಾರವೆಲ್ಲ ಭಾನುವಾರ ಮಾಡ್ಕೊಂಡು ಬರೀ ಬೇವಿನ ಸೊಪ್ಪನ್ನೇ ತಿಂತಾ ಇದ್ರಲ್ರಿ ಮರ್ತ್ಬಿಡಿ ಇನ್ಮೇಲೆ ಮರ್ಯಾದೆಯಿಂದ ನನ್ನ ಮಗಳ ಜೊತೆ ಸಂಸಾರ ಮಾಡೋದ್ ಕಲ್ಕೊಳ್ಳಿ
ಇಲ್ಲ ಅಂದ್ರೆ ಏನು ಮಾಡ್ತೀರಾ ಏನು ಮಾಡ್ತೀರಾ ನೀವಾಗಲಿ ಮಗಳಾಗಲಿ ನಾನು ಏನು ಮಾಡಕಾಗಲ್ಲ ಮಗಳಿಗೆ ಉತ್ತೇಜನ ಕೊಟ್ಟು ನನ್ನ ಸಂಸಾರನ ಹಾಳು ಮಾಡಿ ನಿಮಗೆ ನನಗೆ ಬುದ್ಧಿ ಇಲ್ಲ ಯೋಗ್ಯತೆ ಇಲ್ಲ ಗೆಟ್ ಔಟ್ ಹೋಗಕಲ್ರಿ ನಾನು ಇಲ್ಲಿ ಬಂದಿರೋದು ನನ್ನ ಮಗಳ ಸಂಸಾರನ ಸರ್ಪಡಿಸೋದಕ್ಕೆ ಅಷ್ಟಕ್ಕೂ ನನ್ನ ಮಗಳು ಮಾಡಬಾರದಂತ ಅಪರಾಧನ ಏನ್ರಿ ಮಾಡಿದಾಳೆ ಏನು ಅಪರಾಧ ಮಾಡ್ಲ ಗಂಡ ಹೆಂಡತಿ ಸಂಬಂಧ ಅರ್ಷಣ ಕುಂಕುಮ ಇತ್ತಕ್ಕೆ ಆ ಸಂಬಂಧ ಇವತ್ತು ಶಾಶ್ವತವಾಗಿರೋದಕ್ಕೆ ಬದಲಾಗದೆ ಇರೋ ಬಣ್ಣಗಳ ಸಾಕ್ಷಿ ಅಂತ ಸಾವಿರ ಸಲ ಬಡ್ಕೊಂಡೆ ಆದ್ರೂ ನನ್ನ ಮಾತು ಕೇಳಲಿಲ್ಲ ಡ್ರೆಸ್ ತಕ್ಕಂತೆ ಬಣ್ಣ ಬಣ್ಣಗಳು ಸ್ಟಿಕರ್ ಅಂಟಿಸ್ಕೊಳ್ಳೋ ಹಾಗೆ ಅವಳು ದುರಾಸೆ ಭಾವನೆಗಳನ್ನ ಬೆಳೆಸ್ಕೊಳ್ತಾ ಹೋದ್ ಸಿಗದೆ ಇರೋದಕ್ಕೆ ನಿರೀಕ್ಷೆ ಮಾಡಬೇಡ ಆಸೆಯಿಂದ ನನ್ನ ಆದರ್ಶತೆನ ನನ್ನ ಯೋಗ್ಯತೆನ ಹರಾಜ ಹಾಕೋದಕ್ಕೆ ನಿರ್ಧಾರ ಮಾಡ್ದೆ ಕೋಟಿ ರೂಪಾಯಿ ಮಾರಿ ನಾನು ಮಲಬೇಕಾದ್ರೆ ನೋಟಿನ ಕಂತೆ ಹಾಸ್ಕೊಂಡು ಮಲಿಕತ್ತೆ ಇಷ್ಟೆಲ್ಲ ಆದ್ರೂ ನಾನು ನನ್ನ ಹೆಂಡತಿ ಜೊತೆ ಊಟ ಮಾಡಬೇಕಂತ ಮಧ್ಯರಾತ್ರಿ ಒಳಗೂ ಕಾಯ್ತಾ ಇದ್ರು ಊಟ ಮಾಡ್ದ ಅಂತ ಕೇಳ್ತಿರ್ಲಿಲ್ಲ ಬರ್ತಾನೂ ಇರಲಿಲ್ಲ ಬರೀ ಹೋಟೆಲ್ ಕ್ಲಬ್ ಅಂತ ಗಲ್ಲನೆ ಮಾಡ್ತಿಬಿಟ್ರು ಇದ್ರ ನಿಮ್ಗೆ ಅಪರಾಧನೇ ಅನ್ಸಲ್ವಾ ಆದ್ರೂ ಆ ತಪ್ಪನ್ನ ಮರೆತು ಇವ್ಳು ಹೇಳ್ದಾಗಲ್ಲ ಕುಣಿಯೋಕೆ ನಾನು ಯಾಕೆ ಒಪ್ಕೊಂಡಿದ್ ಗೊತ್ತಾ ಇವ್ಳು ಬೇಕಾಸ್ಕೋಸ್ಕರ ಅಣಿ ಅಂದ್ರೆ ನನ್ನನ್ನು ಮಾತನಾಡಿಸ್ಕೊಡ್ತೀರಾ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಇದೆಲ್ಲ ಏನತ್ತೆ ಅದೇನಂತ ಹೇಳಿ ನಮ್ ಗಂಗಾ ತುಂಬಾ ಒಳ್ಳೆ ಹುಡುಗಿ ಆದ್ರೆ ಸ್ವಲ್ಪ ಹಠ ಮಾರಿ ಅವಳು ಏನ್ ಆಸೆ ಪಡ್ತಾಳೋ ಅದನ್ನ ತಕ್ಷಣ ನೆರವೇರಿಸ್ಕೊಡ್ಬೇಕು ಇಲ್ಲ ಅಂದ್ರೆ ಅವಳು ಏನ್ ಮಾಡ್ಕೊಳಕ್ಕೂ ಹಿಂಜರಿಯೋದಿಲ್ಲ ಒಂದ್ಸಲ ಅವರಪ್ಪ ಅವಳು ಕೇಳಿದ ಸೀರೆ ತಂದ್ಕೊಡ್ಲಿಲ್ಲ ಅಂತ ಮೈ ಮೇಲೆ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡ್ಬಿಟ್ಟಿದ್ದು ಅವಳಿ ಅಂದ್ರೆ ದಯವಿಟ್ಟು ನೀವೇನು ಯೋಚನೆ ಮಾಡ್ಬಿಡತ್ತೆ ಅವಳನ್ನ ಹುಷಾರು ನೋಡ್ಕೊಳ್ಳ ಜವಾಬ್ದಾರಿ ನಂದು ಅವತ್ತು ಅತ್ತೆಗೆ ಮಾತು ಕೊಟ್ಟಂಗೆ ನಿನಗೇನು ಆಗ್ಬಾರ್ದು ನೀನ್ ಸುಖವಾಗಿರ್ಬೇಕು ಅಂತ ನೀ ಹೇಳ್ದಂಗ ನಾ ಕೇಳ್ದೆ ಇವತ್ತು ನಿನ್ ಹಣದ ಹುಚ್ಚು ಹುತ್ತುವಾಗಿ ನಿನ್ ದುರಾಸೆ ಆವಾಗಿ ನಿನ್ನ ಕಷ್ಟ ಇದೆ ಅನುಭವಿಸು ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ ಹೌದು ನೀವ್ ಹೇಳ್ದಾಗೆ ನನ್ ದೊಡ್ಡ ತಪ್ಪು ಮಾಡ್ದೆ ದೊಡ್ಡ ತಪ್ಪು ಮಾಡ್ದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಲೇ ಮನೆ ಹಾಡಿ ಅಕ್ಕ ಅಕ್ಕ ಅನ್ಬೇಡ ನೀನ್ ಕೊಟ್ಟಿರೋ ಕೋಟಿ ತಗೊಂಡು ಲೆಕ್ಕ ಚುಕ್ತ ಮಾಡ್ಕೊಂಡು ಹೊರಟೋಗು ಯಾಕೆ ಹೀಗ್ ಮಾತಾಡ್ತಿದ್ದೀರಾ ನಾನ್ ನಿಮ್ಗೆ ಏನ್ ಮಾಡ್ದೆ ಏನ್ ಮಾಡಿದ್ಯೋ ನನಗೆ ಹಣದ ಹುಚ್ಚಿಡ್ತಿ ನನ್ ಗಂಡ ನನ್ ಮಗುನ ನನ್ನಿಂದ ದೂರ ಮಾಡಿ ನನ್ ಸಂಸಾರದಲ್ಲಿ ಹೋಗೆ ಹೇಳೋ ಹೋಗಿ ಮಾಡ್ದೆ ನೀವ್ ನಾನ್ ಇಲ್ಲಿಂದ ಕಾಲ್ ತೆಗಿಯಲ್ಲ ಯಾಕೆ ತೆಗಿಯಲ್ಲ ಏಯ್ ಯಾರೇ ಯಾವಳೆ ನೀನು ಮಿಸ್ ಎಸ್ ಶಂಕರ್ ಏನದೆ ಯಮುನನ್ ಮೇಲೆ ಕೈ ಮಾಡ ಹಾಕಿನಿಲ್ಲ ಇಷ್ಟಕ್ಕೆ ನೀನ್ ಯಾರು ನನ್ನೇ ಯಾರು ಅಂತ ಕೇಳ್ತಿದ್ದೀರಾ ನಾನ್ ನಿಮ್ ಹೆಂಡತಿ ಕಾಯ ವಾಚ ಮನಸ ನನ್ ಗುದ್ಗೆ ತಾಳಿ ಕಟ್ಟಿದ್ದೀನಲ್ರಿ ಆ ತಾಳಿ ನಾನೇ ಕಟ್ಟಿದ್ರು ನೀ ಡೈವರ್ಸ್ ಕೊಟ್ಮೇಲೆ ಅದ್ ಪವರ್ ಎಲ್ಲ ಹೊರಟೋಯ್ತು ಇವಾಗ ಏನೇ ಇದ್ರು ಇದನ್ನ ಶೋಕಿಗೋಸ್ ಹಾಕೊಂಡಿದ್ರಿ ನೀವ್ ಏನ್ ಶಿಕ್ಷೆ ಕೊಟ್ಟರು ಅನ್ಭವಕ್ಕೆ ತಯಾರಾಗಿದ್ದೀನಿ ಆದ್ರೆ ನನ್ನ ಹೆಂಡತಿ ಅಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ ನೋಡಿ ನನಗೆ ಹಣ ಆಸ್ತಿ ಬಂಗ್ಲೆ ಯಾವುದು ಬೇಡರಿ ಎಲ್ಲ ಇವಳೇ ತಗೊಂಡೆ ನೀವ್ ಹೇಳ್ದ ಕೇಳ್ಕೊಂಡು ಬಿದ್ದಿರ್ತೀನಿ ಗಂಜೆ ಕುಡ್ಕೊಂಡು ಸಂಸಾರ ಮಾಡ್ತೀನಿ ನಾನ್ ನಿಮ್ಮನ್ ಮಾತ್ರ ಬಿಟ್ಕೊಡಲ್ಲರಿ ನೀವ್ ಇಲ್ದೆ ನನ್ ಬದುಕೊಲ್ಲರಿ ನನಗ್ ನೀವ್ ಬೇಕ್ರಿ ನನಗ್ ನೀವ್ ಅಂದ್ರೆ ಸಂಬಂಧನೆ ಕಳ್ಕೊಂಡಿರೋ ಹುಡುಗಿ ಜೊತೆ ನೀವ್ ಈ ರೀತಿ ಮಾತಾಡೋ ಸ್ವಲ್ಪ ನನಗೆ ಹಿಡಿಸೋದಿಲ್ಲ ನಡೀರಿ ನಮ್ಮ ಮನೆಗೆ ಹೋಗೋಣ ಕಳ್ಸಲ್ಲ ಕಳ್ಸ್ಕೊಡ್ಬೇಕಾದ್ರೆ ಎಷ್ಟು ಕೋಟಿ ಕೊಡ್ಬೇಕು ಯಾರಿಗ್ರೆ ಬೇಕು ನಿಮ್ ಕೋಟಿ ನನ್ಗೆ ನನ್ ಗಂಡ ಬೇಕು ನನಗ್ ನನ್ ಗಂಡ ಬೇಕು ನೋಡಿ ನೀವ್ ನನಗ್ ತಂದೆ ಸಮಾನವಾಗಿದ್ದೀರಾ ನನ್ನನ್ನು ನಿಮ್ ಮಗಳು ಅಂತ ತಿಳ್ಕೊಂಡು ನನ್ ಗಂಡನ್ ಜೊತೆಲಿ ಬಾಳೋಕೆ ಅವಕಾಶ ಮಾಡ್ಕೊಂಡಿ ಸಾಧ್ಯನೇ ಇಲ್ಲ ಅಳಿಯಂದ್ರ ಬಿಟ್ಕೊಡೋದಕ್ಕೆ ಯಾವ ಕಾರಣಕ್ಕೂ ಆಗೋದಿಲ್ಲ ನನ್ನ ಬಿಟ್ಟು ಹೋಗ್ಬೇಡ್ರಿ ನನ್ನ ಬಿಟ್ಟು ಹೋಗ್ಬೇಡಿ ಹಕ್ಕನ್ ಚಲಾಯಿಸಕ್ ಹೋಗಿ ಮನೆ ಬಿಟ್ಟು ಹೋಗಂಗ್ ಮಾಡ್ಕೊಂಡೋಳಿ ಇದನ್ನೆಲ್ಲ ನನ್ ಮಾರಕ್ಕೂ ಮುಂಚೆ ಎಷ್ಟು ನನಗಿಂತ ಹೆಚ್ಚಾಗಿ ಈ ಕಾರು ಬಂಗ್ಲೆ ಹಣ ಎಲ್ಲ ನೆನಪಿದೆಯಲ್ಲ ಸಂತೋಷ ಮಮ್ಮಿ ನನಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ದುಡ್ಡುಗೋಸ್ಕರ ಅದೆಲ್ಲ ಮಾಡ್ಬಿಡ್ತೀನಿ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಅದಕ್ಕೆ ನಾನು ಅಪ್ಪನ ಜೊತೆ ಹೋಗ್ತೀನಿ ಸಾರಿ ನೋಡಿದ್ರ ಅವತ್ ನಾನೇನೇ ಬುದ್ಧಿವಾದ ಹೇಳಿದ್ರು ನೀವಿಬ್ರು ಸೇರಿ ನನ್ ಬಾಯಿ ಮುಚ್ಚಿಸ್ತಾ ಇದ್ರಿ ಮನೆ ದೇವ್ರೆ ಹೋದ್ಮೇಲೆ ಈ ದೆವ್ವ ಜೊತೆ ನಮ್ಗೇನ್ರಿ ಕೆಲ್ಸ ಬಂದ್ರೆ ಹೋಗೋಣ ಅಮ್ಮ ಅಪ್ಪ ಅಮ್ಮ ನೀವು ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ ನಾನ್ ನಿಮ್ ಮಗಳು
ಅನ್ನೋದನ್ನ ಮರ್ತ್ಬಿಟ್ರಾ? ನನ್ನ ಬಿಟ್ಟು ಹೋಗ್ಬೇಡಿಮ, ಹೋಗ್ಬೇಡಪ್ಪ, ನನ್ನ ಬಿಟ್ಟು ಹೋಗ್ಬೇಡಿ. ನಾವು ದುಡ್ಡನ್ನ ಪ್ರೀತಿಸ್ತಾ ಇದ್ವಿ ನಿಜ, ಆದ್ರೆ ನೀನು ದುಡ್ಡಿನ ಪಿಶಾಚಿ ಆಗ್ಬಿಟ್ಟಲ್ಲಮ್ಮ. ನಿನ್ನ ಮಾತ್ ಕೇಳಿ ದೇವ್ರಂತ ಅಳಿನ ಅನ್ಬಾರದ ಮಾತೆಲ್ಲ ನಾನು ಅನ್ಬಿಟ್ಟೆ. ಇನ್ನು ನಾವಿಲ್ಲೇ ಇದ್ಬಿಟ್ರೆ ಅಷ್ಟೋ ಇಷ್ಟೋ ಮಾಡಿರೋ ಪುಣ್ಯನು ಕಳ್ಕೊಂಡು ಪಾಪ ಕಟ್ಕೋಬೇಕಾಗತ್ತೆ. ಏನೇ ನೋಡ್ತಾ ನಿಂತ್ಕೊಬಿಟ್ಟೆ, ರೆಡಿ ಹೋಗೋಣ. ಆಸೆ ಹಿಂದೆ ಕಣ್ಣೀರೆ ನಿನ್ನ ಕಥೆಯೇ, ನಿನ್ನ ಬಂಗಾರದ ಅರಮನೆಯು ಶೂನ್ಯವು ಬಾಳ ಪಥದೆ ಇಂದು ಏಕಾಂಗಿ ನೀನು. ನೀ ಹೇಳೆ ಗಿಣಿಯೇ ನಿನಗಾರು ಇಂದು ಜೊತೆಯೇ, ಓದೆ ಆಸೆ ಹಿಂದೆ ಕಣ್ಣೀರೆ ನಿನ್ನ ಕಥೆಯೇ. ವಿಷವನು ಕೊಂಡೆಯಲ್ಲೇ ಬದುಕೇ ಆಯಿತು ಬಲಿ ಹೇಳಮ್ಮ. ಒಲವನು ಕಡೆಗಣಿಸಿ ಹಣವನು ಪಡೆದೆಯಲ್ಲೇ ಲಾಭ ಏನು ಬಂತು ಹೇಳಮ್ಮ. ಸಂತೋಷ ನೀಡದಂಥ ಹಣವೇಗೆ, ಅತಿ ಪ್ರೇಮ ಇಲ್ಲದಂಥ ಬದುಕೇಕೆ, ಹೇಳೆ ಏಕೆ ಇಂಥ ವ್ಯಾಪಾರಗೈದೆ. ನೀ ಕೇಳೆ ಗಿಣಿಯೇ ನಿನಗಾರು ಇಂದು ಜೊತೆಯೇ, ಹೋದೆ ಆಸೆ ಹಿಂದೆ ಕಣ್ಣೀರೆ ನಿನ್ನ ಕಥೆಯೇ. ದೂರ ಮಾಡಿ ಇರುಳಲಿ ನಿಂತೆಯಲ್ಲೇ ಮುಗಿಲ ಮಲ್ಲಿಗೆಯು ಸುಖವಮ್ಮ. ಧನದ ಮಳೆಯಲ್ಲಿ ನೆನೆದೆ ಭ್ರಾಂತಿಯಲ್ಲಿ ಕುರುಡು ಮೋಹವಿದು ತಿಳಿಯಮ್ಮ. ಅನಾಥೆಯುವುದು ನೀನು ಲೋಕದಲ್ಲಿ, ನಿನ್ನೋರು ಯಾರು ಇಲ್ಲ ನೋವಿನಲ್ಲಿ. ಶಾಂತಿ ತೀರ ಬಲು ದೂರ ದೂರವಮ್ಮ. ನೀ ಕೇಳೆ ಗಿಣಿಯೇ ನಿನಗಾರು ಇಂದು ಜೊತೆಯೇ, ನೀ ಹೋದೆ ಆಸೆ ಹಿಂದೆ ಕಣ್ಣೀರೆ ನಿನ್ನ ಕಥೆಯೇ. ನಿನ್ನ ಬಂಗಾರದ ಅರಮನೆಯು ಶೂನ್ಯವು ಬಾಣ ಪಥದೆ ಇಂದು ಏಕಾಂಗಿ ನೀನು.
ಬಹುಶಃ ನನ್ನ ಜೀವನದಲ್ಲಿ ಇದೇ ಕೊನೆ ತುತ್ತು. ಕೊನೆ ತುತ್ತು ಅಂತ ಮಾತ್ರ ಹೇಳಬೇಡಿ, ನೀವು ನನಗೆ ತಿಳಿಸ್ಬೇಕು. ಕೊನೆವರೆಗೂ ನೀವು ನನಗೆ ತಿನ್ನಿಸ್ಬೇಕು. ತಿನ್ಸಿ ತಿನ್ಸಿ ತಿನ್ನಿಸ್ರಿ ತಿನ್ನಿಸ್ರಿ. ನೀವು ತಿನ್ನಿಸ್ತಿದ್ರು, ನೀವು ಕಲ್ತಿರೋದನ್ನ ನಾನೇ ತಿಂತೀನಿ. ನೀವು ಕೊನೆವರೆಗೂ ತಿನ್ನಿಸ್ಬೇಕು, ತಿನ್ಸಲ್ಲ ಅಂತ ಹೇಳ್ಬೇಡಿ. ನೀವು ತಿನ್ನಿಸ್ತಿದ್ರೆ ನಾನೆ ತಿಂತೀನಿ. ನೀವು ನೀವು ಕೊನೆವರೆಗೂ ನಂಗೆ ತಿನ್ನಿಸ್ಬೇಕು, ನಿಮ್ ಕೈ ತೊತ್ತು ನಾನು ತಿಂತಾ ಇರ್ಬೇಕು. ನೀವು ನನಗೆ ಬೇಕು ರೀ. ನೀವು ಗಂಗಾ, ಸುಶೀಲಾ, ಇದು ನಿಮ್ಮನೆ. ಓ, ಕ್ಷಮಿಸ್ಬೇಕು, ನಮ್ಮನೆ ಅಂತ ಆಮೇಲೆ. ಅಯ್ಯೋ ಗಂಗಾ, ನಿಮ್ಮನೆಯೇನು ನನ್ನ ಮನೆಯೇನು ಎರಡು ಒಂದೇ ಅಲ್ವೇನೆ? ಅದಿರ್ಲಿ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ನನ್ನ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗಲ್ವಾ ಸುಶೀಲ, ನನ್ನಿಂದ ಎಲ್ಲ ದೂರ ಆಗ್ಬಿಟ್ರು. ಅನಾಥಳಾಗ್ಬಿಟ್ಟೆ. ನನ್ನ ಪಾಪಿ ಸುಶೀಲ, ನನ್ನ ಪಾಪಿ. ಈ ಮನೇಲಿದ್ದಾಗ ಬಡತನನೇ ಇದ್ರು, ನಾನು ನನ್ನ ಗಂಡ ತುಂಬಾ ಸಂತೋಷವಾಗಿದ್ವಿ. ಪ್ರೀತಿ ಪ್ರೇಮ ಅನ್ನೋದು ತುಂಬಿ ತುಳುಕ್ತಾ ಇತ್ತು. ಆದ್ರೆ ನನ್ನ ಹಣದ ಹುಚ್ಚಿನಿಂದ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಡೆ. ನಾನೇ ಹಾಳು ಮಾಡ್ಕೊಂಡೆ. ಅಳ್ಬೇಡ ಗಂಗಾ, ಅಳ್ಬೇಡ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡೋದೇ ದೊಡ್ಡ ಪ್ರಾಯಶ್ಚಿತ್ತ ಗಂಗಾ. ಈ ಪ್ರಾಯಶ್ಚಿತ್ತ ಕುಳಿದಿರೋದು ಒಂದೇ ದಾರಿ, ನಾನ್ ಸಾಯ್ಬೇಕು. ಈ ದೌರ್ಬಲ್ಯದಿಂದಲೇ ನಿನ್ ಬಾಳನ್ನ ಹಾಳು ಮಾಡ್ಕೊಂಡಿದ್ದು. ನಿನ್ ಸಾಯೋದ್ರಿಂದ ಇದಕ್ಕೆಲ್ಲ ಪರಿಹಾರ ಸಿಗೋಲ್ಲ. ಬಂದದ್ನ ಧೈರ್ಯವಾಗಿ ಎದುರಿಸ್ಬೇಕು. ನನ್ನ ನೋಡು, ಆಸ್ತಿ ಅಂತಸ್ತು ಕಳ್ಕೊಂಡ್ರು ನನ್ ಗಂಡನ ಉಳಿಸ್ಕೊಂಡು ಈ ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದೀನಿ ನೋಡು. ಇನ್ನೂ ಕಾಲ ಮಿಂಚಿಲ್ಲ. ನಿನ್ ದುರಾಸೆ ಎಲ್ಲ ದೂರ ಮಾಡಿ ಅವ್ರ ಹತ್ರ ಹೋಗು. ಪೂರ್ತಿ ಬದುಕು ಸಿಗದೇ ಇದ್ರು ಪರವಾಗಿಲ್ಲ, ಅರ್ಧ ಬದುಕನ್ನಾದ್ರೂ ಭಿಕ್ಷೆ ಬೇಡಿ ಪಡ್ಕೊ. ನನ್ ಮಾತು ಕೇಳು. ಗಂಗಾ ಅವ್ರೆ, ನೀವ್ ಹೇಳ್ದಾಗೆ ನಿಮ್ ಹಣ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ವರ್ದಾಯ್ತು. ಇದಕ್ಕೊಂದು ಸೈನ್ ಮಾಡಿ. ಮನೇಲಿ ಯಾರು ಇಲ್ಲ. ಶಂಕರ್ ಅವರು? ಅವರು ಇಲ್ಲ. ಎಲ್ಲಿ ಹೋದ್ರು? ಶಂಕರಪ್ಪನವರು ಎಂ ನಮ್ಮನವರು ಲಂಡನ್ ಹೋದ್ರು. ಹೌದ್ರಮ್ಮ, ಈಗ ತಾನೆ ಹೋದ್ರು. ಬೇಗ ಏರ್ಪೋರ್ಟ್ ಕೊಟ್ರೆ ಸಿಗ್ತಾರೆ. Thank you.
ಏನಂದ್ರೆ ನಾನ್ ತಪ್ಪು ಮಾಡ್ಬಿಟ್ಟೆ, ನಾನ್ ತಪ್ಪು ಮಾಡ್ಬಿಟ್ಟೆ. ನೀವು ಒಂದಲ್ಲ ಒಂದು ದಿನ ಎಲ್ಲ ಕಳ್ಕೊಂಡು ನೋವನ್ ಭವಿಸ್ತಿ ಅಂತ ಹೇಳ್ತಾನೆ ಇದ್ರಿ. ಅದು ಅದು ನಿಜ ಆಗೋಯ್ತು. ಜೀವನದಲ್ಲಿ ಪ್ರೀತಿ ಪ್ರೇಮ ಮಮತೆ ಕರುಣೆ ಬಿಟ್ರೆ ಉಳಿದಿದ್ದೆಲ್ಲ ನಶ್ವರ ಅಂತ ಈಗ ಗೊತ್ತಾಯ್ತು. ಅದಕ್ಕೆ ನನ್ನ ಹಣ ಆಸ್ತಿ ಕಾರು ಬಂಗ್ಲೆ ಎಲ್ಲ ಅನಾಥಾಶ್ರಮ ಕೊಟ್ಬಿಟ್ಟೆ, ನನ್ನ ದುರಾಸೆನ ಸಮಾಧಿ ಮಾಡ್ಬಿಟ್ಟೆ. ನೋಡಿ, ನಿಮ್ ಜೊತೆ ಬಾಳೋ ಯೋಗ್ಯತೆ ಅಂತೂ ನನಗಿಲ್ಲ. ಆದ್ರೆ ನೀವು ಕಟ್ಟಿರೋ ತಾಳಿನ ಉಳಿಸ್ಕೊಂಡು ಕೊನೆವರೆಗೂ ನಿಮ್ ನೆನಪಲ್ಲಿರೋದಕ್ಕೆ ಅಪ್ಪಣೆ ಕೊಡಿ. ನನ್ನಿಂದ ಜೀವನ ಪೂರ್ತಿ ತೊಂದರೆ ಅನುಭವಿಸಿದ್ರಿ, ನೋವು ಪಟ್ರಿ. ಇನ್ಯಾವತ್ತು ನಾನ್ ನಿಮಗ್ ತೊಂದರೆ ಕೊಡಲ್ಲ. ಜೀವನದಲ್ಲಿ ಕೊನೆ ಸಾರಿ ಪೊಟ್ಟಿಡ್ತೀನಿ, ಬೇಡ ಅಂತ ಹೇಳ್ಬೇಡ್ರಿ. ಸಿಂಧು, ನನ್ನಿಂದ ನಿನಗೆ ಯಾವ ವಾತ್ಸಲ್ಯನು ಸಿಗ್ಲಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಿನಗೆ ಒಳ್ಳೆ ತಾಯಿಯಾಗಿ ಬರ್ತೀನಿ ಸಿಂಧು. ನನ್ನ ಕೊನೆದಾಗ ಒಂದ್ಸರಿ ಅಮ್ಮ ಅಂತ ಕರಿಯಮ್ಮ, ಒಂದೇ ಒಂದ್ಸಾರಿ ಕರಿಯಮ್ಮ. ಅಮ್ಮ ನನ್ನ ಚಿನ್ನ, ಯಮುನ ನನ್ನಿಂದ ನಿನಗೆ ತುಂಬಾ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಇನ್ಯಾವತ್ತು ನಾನು ನಿನಗೆ ತೊಂದರೆ ಕೊಡಲ್ಲ. ಯಾವತ್ತಾದ್ರೂ ಈ ಬಡಪಾಯಿ ನೆನಪಿಗೆ ಬಂದ್ರೆ ಕ್ಷಮಿಸಿದೀನಿ ಅಂತ ಒಂದು ಕಾಂತ ಬನ್ನಿ, ಅಷ್ಟು ಸಾಕು ಸಿಂಧು. ನನ್ನ ಮಗಳಲ್ಲ, ನಿನ್ನ ಮಗಳು. ಫೈನಲ್ ಕಾಲ್ ಫಾರ್ ಪ್ಯಾಸೆಂಜರ್ಸ್ ಆಫ್ ಫ್ಲೈಟ್ ನಂಬರ್ IC502 ಕನೆಕ್ಟಿಂಗ್ ಟು ಇಂಟರ್ನ್ಯಾಷನಲ್ ಫ್ಲೈಟ್ ಟು ಲಂಡನ್. You are requested to proceed for immigration and security check. Thank you. Yamuna, hotai to hogona. Re, nan hog bartini. Yak hogtidina heltiya? Nan nin jothele bartidina alla? Illa, hogtirodu nan obble. Ticket kuda nan gobbulge tagondirodu. Nan heltirodu nijari. Nan swarthakkoskara nimibbarna bere padisi thottu tappu maadibitte. ಕಣ್ಣು ಹೋದ ಕಡೆ ಮನಸ್ಸು ಹೋಗ್ಬಾರ್ದು, ಮನಸ್ಸು ಹೋದ ಕಡೆ ಮನುಷ್ಯ ಹೋಗ್ಬಾರ್ದು ಅನ್ನೋ ಸತ್ಯನ ಇವತ್ತು ತಿಳ್ಕೊಂಡೆ. ಅದಕ್ಕೋಸ್ಕರನೇ ನಿಮ್ಮಿಂದ ನಾನು ದೂರ ಹೋಗ್ತಾ ಇದ್ದೀನಿ. ಇನ್ಮೇಲಾದರೂ ನೀವು ಅಕ್ಕನ ಜೊತೆ ಸುಖವಾಗಿರಿ. ಯಮುನ, ನೀನಿಗೆಷ್ಟು ಒಳ್ಳೆಯವಳು ಅಂತ ನನಗೀಗ ಗೊತ್ತಾಯ್ತು. ನೋಡು, ನೀನು ನಮ್ಮನ್ನ ಬಿಟ್ಟೆಲ್ಲೂ ಹೋಗ್ಬಾರ್ದು, ನಮ್ಮ ಜೊತೆಲ್ಲೇ ಇರು. ನಮ್ಮಿಬ್ಬರ ಜೀವನ ಗಂಗಾ ಯಮುನ ನದಿಗಳ ಹಾಗೆ ಸಂಗಮವಾಗಿರ್ಲಿ. ಗಂಗಾ ಯಮುನ ಸಂಗಮ ಆಗಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಯಾರಿಗೂ ಸಿಗದಂತ ಗಂಡ ನಿನಗೆ ಸಿಕ್ಕಿದ್ದಾರೆ. ಅವ್ರನ್ನ ನೀನು ಎಷ್ಟೇ ದೂರ ಮಾಡಿದ್ರು ಅವ್ರ ಹೃದಯ ತುಂಬ ನೀನೇ ಇದೆಯಾ. ಒಂದು ಸತ್ಯ ಹೇಳಬೇಕು ಅಂದ್ರೆ ಅವ್ರ ನನ್ನ ಜೊತೆ ಪ್ರೀತಿಯಿಂದ ವರ್ತಿಸಿದ್ರೆ ಹೊರತು ನನ್ನನ್ನು ಮುಟ್ಟಿಲ್ಲ. ಕೊನೆವರೆಗೂ ಅವ್ರ ಪ್ರೀತಿನ ಗೆಲ್ಲೋದಿಕ್ಕೆ ನನ್ ಕೆಲ ಆಗ್ಲೇ ಇಲ್ಲ. ಆದ್ರೂ ಅವರಿಂದ ಈ ಮಾಂಗಲ್ಯ ಭಾಗ್ಯನ ಕೆತ್ಕೊಂಡು ಹೋಗ್ತಾ ಇದ್ದೀನಿ. ಅಂತ ಒಳ್ಳೆ ವ್ಯಕ್ತಿನ ಮದ್ವೆ ಆದ ಭಾಗ್ಯ ನಂದಾಗಿದೆ. ಈ ಜನ್ಮದಲ್ಲಿ ನನ್ಗಷ್ಟೇ ಸಾಕು. ಹ್ಮ್.
ಪ್ರೀತಿಯಿಂದ ಪೂಜೆ ಮಾಡೋ ನನಗೆ ಒಬ್ಬನೇ ದೇವರು, ಪ್ರೀತಿಯಿಂದ ಸಂಸಾರ ಮಾಡೋ ನಿಮಗೆ ಒಬ್ಬಳೇ ಹೆಂಡತಿ. ಐಶ್ವರ್ಯ ಇದ್ದರಾಯಿತೇನು, ಗುಣ ಮನ ನಡತೆ ಬೇಕಲ್ಲವೇನು, ಮಾನವೀಯತೆ ಇರದ ಬದುಕೊಂದು ಬದುಕೆ, ಸ್ನೇಹ ಪ್ರೀತಿ ತ್ಯಾಗ ಬೇಡವೇ ಅದಕ್ಕೆ.